ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಃ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ. ಮಹಾವ್ಯಾಕರಣಾಂ ಬೋಧಿಮಂಥಮಾನಸಮಂದಿರಂ ಕವಯಂ ತಂ ರಾಮಕೀರ್ತ್ಯ ಹನುಮಂತಮುಪಾಸ್ಮಹೇ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಯೇವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತೀ ಕವಯಸ್ತರ್ಣಕಾ ಇವ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೇ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಹಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ಸನ್ನಿಹಿತರಾದ ಪರಮ ಪೂಜನೀಯ ಚರಣರಾದ ಶ್ರೀ ಶ್ರೀಪಾದಂಗಳವರ ಚರಣಗಳಲ್ಲಿ ಭಕ್ತಿಶ್ರದ್ಧಾಪೂರ್ವಕವಾದ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರ ಆದೇಶದಂತೆ ಅವರ ಅನುಗ್ರಹದಿಂದ ಅವರ ಅನುಮತಿಯನ್ನು ಪಡೆದು ರಾಮಾಯಣದ ಕಿಷ್ಕಿಂಧ ಕಾಂಡದ ಬಗ್ಗೆ ಒಂದೆರಡು ವಿಚಾರಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಕಾರಣ ಕಿಷ್ಕಿಂಧ ಕಾಂಡವನ್ನು ತಿಳಿಯೋದು ಒಂದು ದಿನದಲ್ಲಿ ಅಸಾಧ್ಯ. ಹೀಗಾಗಿ ಕಿಷ್ಕಿಂಧ ಕಾಂಡದ ಸಂಕ್ಷೇಪ ಕಥೆಯನ್ನು ಹಾಗೂ ಅದರಲ್ಲಿ ಬರುವ ಕೆಲವು ಸಂದೇಶಗಳನ್ನು ನನ್ನ ಬುದ್ಧಿಮಟ್ಟಕ್ಕೆ ತಕ್ಕಂತೆ ತಿಳಿಯುವ ಪ್ರಯತ್ನವನ್ನು ಮಾಡ್ತೇನೆ. ಕಿಷ್ಕಿಂಧ ಕಾಂಡ ಅರಣ್ಯಕಾಂಡ ಆದ ಮೇಲೆ ಬರುವಂತಹ ಒಂದು ಮಹತ್ವದ ಕಾಂಡ. ಕಿಷ್ಕಿಂಧ ಕಾಂಡದಲ್ಲಿ ಪ್ರಧಾನವಾದಂತಹ ಕಥೆ ತಮಗೆಲ್ಲ ಗೊತ್ತು, ರಾಮ ಮತ್ತು ಹನುಮಂತ ದೇವರ ಒಂದು ಮೇಲನ ಸಮ್ಮಿಲನ, ರಾಮ ಸುಗ್ರೀವರ ಸಮ್ಮಿಲನ, ವಾಲಿಯ ವಧೆ, ಸುಗ್ರೀವ ಮತ್ತು ರಾಮಚಂದ್ರರಲ್ಲಿ ಆಗುವಂತಹ ಸಂದೇಶಗಳು, ಮಾತುಕಥೆಗಳು, ಈ ಎಲ್ಲ ವಿಷಯಗಳು ಕಿಷ್ಕಿಂಧ ಕಾಂಡದಲ್ಲಿ ವಿಶೇಷವಾಗಿ ಬರ್ತದೆ. ಕಿಷ್ಕಿಂಧ ಕಾಂಡದ ಕೊನೆಯಲ್ಲಿ ಸುಂದರಕಾಂಡಕ್ಕೆ ಬೇಕಾಗುವ ಪೀಠಿಕೆಯ ತಯಾರಿ ಆಗ್ತದೆ. ಎಲ್ಲರೂ ಹೋಗಿ ಸಮುದ್ರದ ದಡದಲ್ಲಿ ಕುಳಿತು ಮುಂದೇನು ಮಾಡಬೇಕು ಅಂತ ಆಲೋಚನೆ ಮಾಡುವ ಹಂತಕ್ಕೆ ಈ ಕಿಷ್ಕಿಂಧ ಕಾಂಡ ಸಮಾಪ್ತಿಯಾಗತ್ತೆ. ಕಿಷ್ಕಿಂಧ ಕಾಂಡದ ಪ್ರಾರಂಭದಲ್ಲಿ ವಾಲ್ಮೀಕಿ ಋಷಿ ಬಹಳ ಸುಂದರವಾದ ವರ್ಣನೆಯನ್ನು ಮಾಡ್ತಾರೆ. ಪಂಪಾ ಸರೋವರಕ್ಕೆ, ಪಂಪಾ ಕ್ಷೇತ್ರಕ್ಕೆ ರಾಮಲಕ್ಷ್ಮಣರು ಬರ್ತಾರೆ. ಸೀತೆಯನ್ನು ಕಳೆದುಕೊಂಡ ಶೋಕದಲ್ಲಿ ಇರುವಂತಹ ರಾಮಲಕ್ಷ್ಮಣರು, ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ, ಕಥೆ ಓಘದಲ್ಲಿ ವಾಲ್ಮೀಕಿ ಆಡಿದ ಮಾತುಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ರಾಮ ಅತ್ತ, ರಾಮ ಶೋಕಪಟ್ಟ, ಈ ಮಾತುಗಳು ಸಹಜವಾಗಿ ಬರುತ್ತೆ. ಪ್ರಾರಂಭದಲ್ಲಿ ನಾವು ನಿರ್ಣಯವನ್ನು ತಿಳಿದಿಟ್ಟುಕೊಂಡಿರುವುದು ಒಳ್ಳೆಯದು.
ಶ್ರೀರಾಮಚಂದ್ರನಿಗೆ ಶೋಕ ಸರ್ವಥಾ ಇಲ್ಲ, ಅವನು ಶೋಕಪಟ್ಟಂತೆ ತೋರಿಸಿದ ಅನ್ನುವುದು ತುಂಬ ವರ್ಷಗಳಿಂದ ಉಪನ್ಯಾಸ ಕೇಳ್ತಾ ಇರುವ ತಮಗೂ ಗೊತ್ತು, ಹೇಳ್ತಾ ಇರುವ ನನಗೂ ಕೂಡ ಅದರ ಬಗ್ಗೆ ಕನ್ವಿಕ್ಷನ್ ಇದೆ. ಆದರೆ ಕಥೆಯ ಸೌಂದರ್ಯಕ್ಕಾಗಿ ವಾಲ್ಮೀಕಿ ಋಷಿಗಳು ಎಲ್ಲಿ ರಾಮ ಅತ್ತ, ರಾಮ ಶೋಕಪಟ್ಟ, ರಾಮ ಮೂರ್ಛೆ ಹೊಂದಿದ, ಈ ಮಾತುಗಳನ್ನು ದರ್ಶನ ರೀತ್ಯ ಅಲ್ಲಿ ವಾಸ್ತವಿಕವಾಗಿ ರಾಮ ಏನು ಮಾಡಿ ತೋರಿಸಿದ ಅನ್ನೋದನ್ನು ಮಾತ್ರ ವಾಲ್ಮೀಕಿ ಋಷಿಗಳು ಇಲ್ಲಿ ಬರೆದು ಇಟ್ಟಿದ್ದಾರೆ. ನಿರ್ಣಯಗಳನ್ನು ವಾಲ್ಮೀಕಿ ಋಷಿಗಳು ಹೇಳಿಲ್ಲ. ಅದನ್ನೆಲ್ಲ ಶ್ರೀಮದಾಚಾರ್ಯರ ಹಾಗೂ ನಾರಾಯಣ ಪಂಡಿತಾಚಾರ್ಯರ ಗ್ರಂಥಗಳಿಂದ ನಾವು ತಿಳಿದುಕೊಳ್ಳಬೇಕು. ಪಂಪಾ ಸರೋವರಕ್ಕೆ, ಪಂಪಾ ಕ್ಷೇತ್ರಕ್ಕೆ ಬರುವುದಕ್ಕಿಂತಲೂ ಮೊದಲು ಕಬಂಧ ಎನ್ನುವಂತಹ ಒಬ್ಬ ರಾಕ್ಷಸ ಭೇಟಿಯಾಗ್ತಾನೆ ಅರಣ್ಯಕಾಂಡದಲ್ಲಿ. ಆ ಕಬಂಧ ಎಂಬಂತಹ ರಾಕ್ಷಸನ ಸಂಹಾರ ಮಾಡಿದಾಗ ಅವನು ಒಂದು ಮಾತನ್ನು ಹೇಳಿರ್ತಾನೆ, ನೀನು ಸೀತೆಯನ್ನು ಹುಡುಕಬೇಕಾದರೆ ಹೀಗೆ ನೀವಿಬ್ಬರೇ ಹುಡುಕಿದರೆ ಆಗೋದಿಲ್ಲ, ಲೋಕಲ್ ಸಹಾಯ ನಿಮಗೆ ಬೇಕು. ಈ ಕ್ಷೇತ್ರದಲ್ಲಿ ಸುಗ್ರೀವ ಅಂತ ವಾನರ ಇದ್ದಾನೆ, ಅವನ ದೊಡ್ಡದಾದ ಸೈನ್ಯ ಇದೆ, ಅವನ ಸಹಾಯವನ್ನು ನೀವು ಪಡೆದರೆ ನಿಮಗೆ ಸೀತೆಯನ್ನು ಹುಡುಕೋದಕ್ಕೆ ಅನುಕೂಲ ಆಗತ್ತೆ ಅಂತ ಆ ಕಬಂಧ ಹೇಳಿರ್ತಾನೆ. ಹೀಗಾಗಿ ಆ ಸುಗ್ರೀವನನ್ನು ಹುಡುಕ್ತಾ ಹುಡುಕ್ತಾ ದಂಡಕಾರಣ್ಯದಿಂದ ಕಳಗಡೆ ಪಂಪಾರಣ್ಯಕ್ಕೆ ರಾಮಲಕ್ಷ್ಮಣರು ಬರ್ತಾರೆ. ರಾಮಲಕ್ಷ್ಮಣರು ಬಂದಾಗ ವಾಲ್ಮೀಕಿ ಋಷಿಗಳು ಬಹಳ ಸುಂದರವಾಗಿ ಆ ಪಂಪಾ ವನದ ವರ್ಣನೆಯನ್ನು ಮಾಡ್ತಾರೆ. ಬಹಳ ಅದ್ಭುತವಾದಂತಹ ವರ್ಣನೆ ಇದೆ. ಆ ಪಂಪಾ ಕ್ಷೇತ್ರದ ಪ್ರತಿಯೊಂದು ವಸ್ತುವನ್ನು ನೋಡಿದಾಗಲೂ ಕೂಡ ಶ್ರೀರಾಮಚಂದ್ರನಿಗೆ ಸೀತೆಯ ನೆನಪಾಗತ್ತೆ. ಒಂದು ಕಮಲವನ್ನು ನೋಡಿದರೆ ಅಯ್ಯೋ ನನ್ನ ಸೀತೆಗೆ ಎಷ್ಟು ಸೇರ್ತಾ ಇತ್ತು ಈ ಕಮಲ ಅಂತ ನೆನಪಾಗತ್ತೆ. ಯಾವುದೋ ಒಂದು ಹೂವನ್ನು, ಒಂದು ಗಿಡವನ್ನು ನೋಡಿದರೆ ಸೀತೆಗೆ ಇದು ಬಹಳ ಸೇರ್ತಾ ಇತ್ತು, ಹಣ್ಣನ್ನು ನೋಡಿದರೆ ಸೀತೆ ಇದನ್ನು ಬಹಳ ಮೆಚ್ಚಿಕೊಳ್ತಾ ಇದ್ದಳು. ಹೀಗೆ ಪಂಪಾರಣ್ಯದಲ್ಲಿ ಇರುವ ಪ್ರತಿಯೊಂದು ವಸ್ತುವನ್ನೂ ನೋಡಿದಾಗಲೂ ರಾಮಚಂದ್ರನಿಗೆ ಸೀತೆಯ ಸ್ಮರಣೆ ಆಗ್ತಾ ಹೋಗುತ್ತೆ. ಸೀತೆ ಸೀತೆ ಅಂತ ಯಾವಾಗಲೂ ಆ ಸೀತೆಯ ಸ್ಮರಣೆಯನ್ನೇ ಮಾಡ್ತಾ ಇರ್ತಾನೆ. ಲಕ್ಷ್ಮಣ ರಾಮಚಂದ್ರನಿಗೆ ಬೈತಾನೆ, ಏನಣ್ಣ ಹೀಗೆ ಮಾತಾಡ್ತಾ ಇದ್ದೀಯ ನೀನು, ನೀನೇನು ಸಣ್ಣ ಹುಡುಗನ, ಯಾಕೆ ಇಷ್ಟು ಸೀತೆಯ ಬಗ್ಗೆ ನೀನು ಮನಸ್ಸಿಗೆ ನೋವು ಮಾಡಿಕೊಳ್ತಾ ಇದ್ದಿ? ಸೀತೆಯನ್ನು ಕಳೆದುಕೊಂಡ ದುಃಖ ನನಗೂ ಇದೆ, ಇಲ್ಲ ಅಂತಲ್ಲ, ಆದರೆ ಒಬ್ಬ ವಿವೇಕಿಯಾದಂತಹ ವ್ಯಕ್ತಿ ದುಃಖದಲ್ಲಿ ಇದ್ದಾಗ ಕೇವಲ ದುಃಖವನ್ನೇ ಪಡುವುದರಿಂದ ಆ ದುಃಖದ ಉಪಶಮನ ಆಗೋದಿಲ್ಲ. ಬಹಳ ಸುಂದರವಾದ ಒಂದು ಸಂದೇಶವನ್ನು ಲಕ್ಷ್ಮಣನ ಬಾಯಿಯಿಂದ ವಾಲ್ಮೀಕಿ ಋಷಿಗಳು ನಮಗೆ ತಿಳಿಸ್ತಾರೆ. ಅರ್ಥೋಹಿ ನಷ್ಟಕಾರ್ಯಾರ್ಥೈಹಿ ನಾಯತ್ನೇನಾಧಿಗಮ್ಯತೆ. ಬಹಳ ಸುಂದರವಾದಂತಹ ಮಾತು. ಮನುಷ್ಯ ದುಃಖದಲ್ಲಿದ್ದಾಗ ತಾನು ಏನು ಪ್ರಯತ್ನವನ್ನು ಮಾಡದೇನೆ ಕೇವಲ ಶೋಕವನ್ನು ಪಡೋದರಿಂದ 10 ಜನರ ಸಿಂಪತಿಗೆ ಅವನು ಒಳಗಾಗ್ತಾನಷ್ಟೇ ಹೊರತು ಅವನ ಕಾರ್ಯಸಿದ್ಧಿ ಆಗೋದಿಲ್ಲ, ಅವನ ಕಾರ್ಯಸಿದ್ಧಿ ಆಗೋದಿಲ್ಲ. ಮಕ್ಕಳಿಗೆ ಒಂದು ಸ್ವಭಾವ ಇರುತ್ತೆ, ಮಕ್ಕಳು ಓಡಿ ಓಡಿ ಬಂದು ಬರ್ತಾ ಇರಬೇಕಾದ್ರೆ ದಾರಿಯಲ್ಲಿ ಬೀಳ್ತಾರೆ. ಬಿದ್ದಾಗ ಆ ಮಕ್ಕಳಿಗೆ ಒಂದೇನೋ, 4 ಜನ ನಾನು ಬಿದ್ದದ್ದನ್ನು ನೋಡಲಿ, ಅಯ್ಯೋ ಪಾಪ ಏನಾಯಿತು ನಿನಗೆ ಅಂತ 4 ಜನ ಪ್ರೀತಿಯಿಂದ ಮಾತನಾಡಿಸಲಿ, ಎಲ್ಲರ ಅಟೆನ್ಷನ್ ನನ್ನ ಕಡೆಗೆ ಬರಲಿ ಅನ್ನೋದಕ್ಕೆ ಮಕ್ಕಳು ಆ ತರಹದ ಪ್ರವೃತ್ತಿಯನ್ನು ಮಕ್ಕಳಲ್ಲಿ ಕಾಣುತ್ತೇವೆ. ಅದೇ ದೊಡ್ಡ ವ್ಯಕ್ತಿ ಯಾರಾದರೂ ಬಿದ್ದು ಅಯ್ಯೋ ನನಗೆ ನೋವಾಯಿತು ಎಲ್ಲರೂ ನೋಡಿ ಅಂದರೆ ಯಾರೂ ನೋಡೋದಿಲ್ಲ, ಬೈದು ಕಳಿಸ್ತಾರೆ. ಹಾಗೆ ಇದು ಮನುಷ್ಯನ ಒಂದು ಮಾನಸಿಕವಾದ ಭಾವನೆ ಏನು ಅಂದರೆ, ತಾನು ತನ್ನನ್ನು ತಾನು ಹೀನ, ತನಗೆ ನೋವಾಗಿದೆ ಅಂತ ತೋರಿಸಿಕೊಳ್ಳುವ ಮೂಲಕ 10 ಜನರ ಒಂದು ಅಟೆನ್ಷನ್ನನ್ನು ಪಡೆಯುವಂತಹ ಸ್ವಭಾವ ಮನುಷ್ಯನ ಮನಸ್ಸಿನಲ್ಲಿ ಚಿಕ್ಕ ಹುಡುಗ ಇದ್ದಾಗಿಂದ ಇರುತ್ತೆ. ಆದರೆ ಮನುಷ್ಯ ಬೆಳೆದಂತೆ ಬೆಳೆದಂತೆ ತಾನು ಧೈರ್ಯವಂತನಾದಾಗ ಈ ಭಾವನೆ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಮನುಷ್ಯನಿಗೆ ದೊಡ್ಡವನಾದ ಮೇಲೆ ಈ ಭಾವನೆ ಹೋದರೂ ಕೂಡ ಮತ್ತೊಂದು ಭಾವನೆ ಬರುತ್ತೆ, ಅದು ಏನು ಅಂದರೆ ಅದು ವೈಕ್ಲವ್ಯ ಅಂತ. ಅರ್ಜುನ ಯುದ್ಧದ ಪ್ರಸಂಗದಲ್ಲಿ ಯಾವ ಭಾವನೆಗೆ ಒಳಗಾಗಿದ್ದನೋ ಅದೇ ತರಹದ ಭಾವನೆಗೆ ಶ್ರೀರಾಮಚಂದ್ರ ತಾನು ಒಳಗಾದಂತೆ ತೋರಿಸ್ತಾ ಇದ್ದಾನೆ. ಅದನ್ನು ಲಕ್ಷ್ಮಣ ಎತ್ತಿ ಹೇಳ್ತಾನೆ, ಅಣ್ಣ ನೀನು ಈ ತರಹದ ವೈಕ್ಲವ್ಯವನ್ನು, ಹೇಡಿತನವನ್ನು, ನನಗೆ ಸೀತೆಯನ್ನು ನಾನು ಕಳೆದುಕೊಂಡಿದ್ದೇನೆ ಸೀತೆಯನ್ನು ಕಳೆದುಕೊಂಡಿದ್ದೇನೆ ಅಂತ ಎಷ್ಟು ಅಳೋದರಿಂದ ಸೀತೆ ಸಿಗೋಳಿದ್ದಾಳೆ, ಯತ್ನ ಪಡದೇ ಇದ್ದರೆ ನಾಯತ್ನೇನ ಅಧಿಗಮ್ಯತೆ, ಯತ್ನ ಇಲ್ಲದೇ ಇದ್ದಂತಹ ವ್ಯಕ್ತಿಗೆ ಏನು ಸಿಗೋದಿಲ್ಲ, ನೀನು ಪ್ರಯತ್ನವನ್ನು ಮಾಡು, ಅಳುವುದು ಪುರುಷಾರ್ಥ ಅಲ್ಲ,
ಉತ್ಸಾಹ ಇರಬೇಕು ಮನುಷ್ಯನಿಗೆ. ದುಃಖದಲ್ಲಿಯೂ ಯಾರು ಉತ್ಸಾಹದಿಂದ ಇರ್ತಾನೋ ಅವನು ಮಾತ್ರ ಧೀರ ಅಂತ ಆಗ್ತಾನೆ ಅಂತ ಲಕ್ಷ್ಮಣ ಅಣ್ಣನಿಗೆ ಉಪದೇಶ ಮಾಡ್ತಾನೆ. ರಾಮನಿಗೆ ಗೊತ್ತಿಲ್ಲದ ವಿಚಾರ ಅಲ್ಲ, ಲಕ್ಷ್ಮಣನ ಮೂಲಕ ಈ ಒಂದು ಸಂದೇಶವನ್ನು ಜಗತ್ತಿಗೆ ನೀಡುವುದಕ್ಕಾಗಿ ರಾಮಚಂದ್ರ ಆ ತರಹದ ಒಂದು ಸೀನನ್ನು ಕ್ರಿಯೇಟ್ ಮಾಡಿರ್ತಾನೆ ಅಷ್ಟೇ. ವಾಸ್ತವಿಕವಾಗಿ ವಾಲ್ಮೀಕಿ ಋಷಿಗಳು ಶ್ರೀರಾಮಚಂದ್ರ ಶೋಕಪಟ್ಟ ಘಟನೆಯನ್ನು 100 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. 100 ಶ್ಲೋಕಗಳಲ್ಲಿ ಶ್ರೀರಾಮಚಂದ್ರ ಶೋಕಪಟ್ಟ ಆ ಪ್ರಸಂಗವನ್ನು, ಆ ಸುತ್ತಮುತ್ತಲು ಹೆಣದ ಪ್ರಸಂಗ 100 ಶ್ಲೋಕದವರೆಗೆ ಇದೆ. ಬಹಳ ಸುಂದರವಾದ ವರ್ಣನೆ ಇದೆ, ಬಹಳ ಸುಂದರವಾದ ವರ್ಣನೆ ಇದೆ. ನಿಜವಾಗಿ ಹೆಂಡತಿಯನ್ನು ಕಳೆದುಕೊಂಡು ಶೋಕ ಪಡುವವರು ಕೂಡ ಇಷ್ಟು ಚೆನ್ನಾಗಿ ಶೋಕ ಪಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಚೆನ್ನಾಗಿ ರಾಮಚಂದ್ರ ಶೋಕಪಟ್ಟಿದ್ದಾನೆ. ವಾಸ್ತವಿಕವಾಗಿ ಉತ್ತಮ ಆ್ಯಕ್ಟರ್ ಅಂತ ಯಾರನ್ನು ಕರಿತೇವೆ ನಾವು? ಬಹಳ ಚೆನ್ನಾಗಿ ನಟನೆ ಮಾಡಿದ್ದಾನೆ ಅಂತ ಯಾರನ್ನು ಕರಿತೇವೆ ಅಂದರೆ, ಯಾರು ಘಟನೆ ನಡೆಯದೇ ಇದ್ದರೂ ಆ ಘಟನೆ ನಡೆದಂತೆ ತೋರಿಸ್ತಾನೆ. ನಾಟಕದಲ್ಲಿಯೋ ಚಲನಚಿತ್ರಗಳಲ್ಲಿಯೋ ಯಾರೋ ಸತ್ತ ದೃಶ್ಯಕ್ಕೆ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದ ಅಂದರೆ ಅವನಿಗೆ ಚಪ್ಪಾಳೆ ತಟ್ತೇವೆ. ವಾಸ್ತವಿಕವಾಗಿ ಅವನ ಅಮ್ಮನೂ ಸತ್ತಿಲ್ಲ, ಅಪ್ಪನೂ ಸತ್ತಿಲ್ಲ, ಯಾರೂ ಸತ್ತಿಲ್ಲ, ಆದರೂ ಅಷ್ಟು ಸುಂದರವಾಗಿ ನಟನೆ ಮಾಡಿದನಲ್ಲ ಅನ್ನೋದಕ್ಕೆ ಅವನಿಗೆ ವಾಹ್ ವಾಹ್ ಅಂತಂತೇವೆ. ಹಾಗೆ ಶ್ರೀರಾಮಚಂದ್ರನಿಗೆ ಶೋಕವೇ ಇಲ್ಲ. ಶೋಕವಿಲ್ಲದ ಶ್ರೀರಾಮಚಂದ್ರ 100 ಶ್ಲೋಕ ವರ್ಣನೆ ಮಾಡುವಷ್ಟು ಶೋಕವನ್ನು ತಾನು ತೋರಿಸಿದ್ದಾನೆ ಅಂದರೆ ಅವನ ನಟನಾ ಸಾಮರ್ಥ್ಯ ಎಷ್ಟಿರಬಹುದು ಊಹೆ ಮಾಡಿಕೊಳ್ಳಿ. 100 ಶ್ಲೋಕದಲ್ಲಿ ವಾಲ್ಮೀಕಿ ವರ್ಣನೆ ಮಾಡಿದ ಈ ಘಟನೆಯನ್ನು ನಾರಾಯಣ ಪಂಡಿತಾಚಾರ್ಯರು ತಮ್ಮ ಸಂಗ್ರಹ ರಾಮಾಯಣದಲ್ಲಿ ಒಂದೇ ಒಂದು ಸಾಲಿನಲ್ಲಿ ಹೇಳಿಬಿಡ್ತಾರೆ. ನಮ್ಮಪ್ಪ ರಾಮನಿಗೆ ಶೋಕಗೀಕ ವರ್ಣನೆ ಮಾಡಲಿಕ್ಕೆ ನನಗಾಗೋದಿಲ್ಲ. 1 ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಪಂಪಾತಟೆ ಫುಲ್ಲವನೆ ಪ್ರಕಾಶ್ಯ ವಿಯೋಗಿನಾಂ ಶೋಕಂ ಅಶೋಕ. ವಿಯೋಗಿಗಳು ಪಡುವಂತಹ ಶೋಕವನ್ನು ಶ್ರೀರಾಮಚಂದ್ರ ತಾನು ತೋರಿಸಿದ. ಅಶೋಕ, ತನಗೆ ಯಾವ ಶೋಕವೂ ಆಗದೇ ಇದ್ದರೂ ಕೂಡ, ತನ್ನ ಮನಸ್ಸಿಗೆ ಯಾವ ನೋವೂ ಆಗದೇ ಇದ್ದರೂ ಕೂಡ ಶ್ರೀರಾಮಚಂದ್ರ ಒಬ್ಬ ವಿಯೋಗಿ, ಹೆಂಡತಿಯನ್ನು ತುಂಬ ಪ್ರೀತಿಸುವ ಹೆಂಡತಿಯನ್ನು ಕಳೆದುಕೊಂಡಂತಹ ಒಬ್ಬ ವಿಯೋಗಿ ವಿರಹಿ ಯಾವ ರೀತಿಯಾಗಿ ದುಃಖ ಪಡ್ತಾನೆ ಅನ್ನೋದನ್ನು ಶ್ರೀರಾಮಚಂದ್ರ ತೋರಿಸಿದ್ದಾನೆ ಅಂತ ನಾರಾಯಣ ಪಂಡಿತಾಚಾರ್ಯರು 1 ಸಾಲಿನಲ್ಲಿ ಹೇಳಿ ಮುಗಿಸ್ತಾರೆ. ಶ್ರೀಮದಾಚಾರ್ಯರಂತಾರೆ, ಆ 1 ಸಾಲೂ ಬೇಡ ಅಂತಾರೆ. ಅವರು ಆ ವಿಷಯವನ್ನೇ ಹೇಳೋದಿಲ್ಲ. ರಾಮಚಂದ್ರನಿಗೆ ಶೋಕ ಎಲ್ಲಿದೆ, ಅದಕ್ಕಾಗಿ ನಾನ್ಯಾಕೆ ನನ್ನ ಶಬ್ದವನ್ನು ಬಳಸಲಿ, ನಾನು ಬಳಸೋದೇ ಇಲ್ಲ ಅಂತಾರೆ ಶ್ರೀಮದಾಚಾರ್ಯರು. ಆ ವಿಷಯವನ್ನೇ ಸ್ಪರ್ಶ ಮಾಡೋದಿಲ್ಲ, ನೇರವಾಗಿ ಮುಂದೆ ಹೊರಡ್ತಾರೆ. ಈ ತರಹದ ಪ್ರಸಂಗದಲ್ಲಿದ್ದಾಗ ಋಷ್ಯಮೂಕ ಪರ್ವತದ ಹತ್ತಿರ ಬರ್ತಾನೆ ಶ್ರೀರಾಮಚಂದ್ರ. ಲಕ್ಷ್ಮಣ ರಾಮಚಂದ್ರ ಋಷ್ಯಮೂಕ ಪರ್ವತದಿಂದ ಸ್ವಲ್ಪ ದೂರದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಇವರಿಬ್ಬರು ಓಡಾಡೋದನ್ನು ಆ ಪರ್ವತದ ಮೇಲೆ ಇರುವಂತಹ ಕಪಿಗಳು ನೋಡ್ತಾರೆ. ಕಪಿಗಳು ನೋಡಿ ಸುಗ್ರೀವನಿಗೆ ಹೋಗಿ ಸುದ್ದಿಯನ್ನು ಮುಟ್ಟಿಸ್ತಾರೆ, ಯಾರೋ ಇಬ್ಬರು ಓಡಾಡ್ತಾ ಇದ್ದಾರೆ ಅಂತ. ಸುಗ್ರೀವ ಬಂದು ನೋಡ್ತಾನೆ, ಇವರನ್ನು ನೋಡಿದ ಕೂಡಲೇ ಗಾಬರಿಯಾಗತ್ತೆ ಸುಗ್ರೀವನಿಗೆ. ಬಹಳ ವಿಶಾಲವಾದಂತಹ ಕಾಯ, ಎತ್ತರದ ದೇಹ, ಕ್ಷತ್ರಿಯರು, ಸ್ವಯಂ ಶ್ರೀರಾಮಚಂದ್ರ 32 ಲಕ್ಷಣಗಳಿಂದ ಕೂಡಿದಂತಹ ಮಹಾಸ್ವಾಮಿ ಅವನು. ಕೈಯಲ್ಲಿ ಧನುಸ್ಸು, ಎಲ್ಲವನ್ನೂ ಧಾರಣೆ ಮಾಡಿರ್ತಾರೆ. ಶ್ರೀರಾಮಚಂದ್ರ ವನಕ್ಕೆ ಹೋಗಬೇಕಾದರೆ ತನ್ನ ಎಲ್ಲವನ್ನೂ ಬಿಚ್ಚಿಟ್ಟ, ಎಲ್ಲ ಆಭರಣಗಳನ್ನೂ ಬಿಚ್ಚಿಟ್ಟ, ಆದರೆ ಬಿಲ್ಲು ಬಾಣಗಳನ್ನು ಖಡ್ಗಗಳನ್ನು ಜೊತೆಗೇ ತೆಗೆದುಕೊಂಡು ಹೋದ. ಅದು ಕ್ಷತ್ರಿಯರ ಲಕ್ಷಣ. ಕ್ಷತ್ರಿಯನಾದಂತಹ ವ್ಯಕ್ತಿ ತಾನು ಎಲ್ಲಿಯವರೆಗೆ ವಾನಪ್ರಸ್ಥವನ್ನೋ ಸನ್ಯಾಸವನ್ನೋ ಸ್ವೀಕಾರ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಅವನ ಜೊತೆಗೆ ಆಯುಧಗಳು ಇರಲೇಬೇಕು. ಶ್ರೀರಾಮಚಂದ್ರ ವನಕ್ಕೆ ಹೋಗುವಾಗ ಅವನ ಜೊತೆಗೆ ಎಲ್ಲ ಆಯುಧಗಳು ಇತ್ತು. ಆ ಆಯುಧವನ್ನು ಹಿಡಿದುಕೊಂಡ ಆ ವ್ಯಕ್ತಿಗಳನ್ನು ನೋಡಿ ಸುಗ್ರೀವನಿಗೆ ಗಾಬರಿಯಾಗತ್ತೆ. ಯಾಕೆ ಗಾಬರಿಯಾಯಿತು ಅಂದರೆ ಮುಂದೆ ಸುಗ್ರೀವ ಹೇಳಿದ್ದನ್ನು ನಾವು ನೋಡಿದರೆ ಗೊತ್ತಾಗತ್ತೆ. ಸುಗ್ರೀವನಿಗೆ ಏನು ಸಮಸ್ಯೆ ಆಗಿರುತ್ತೆ ಅಂದರೆ, ವಾಲಿ ಈ ಸುಗ್ರೀವನನ್ನು ಸಂಹಾರ ಮಾಡೋದಕ್ಕೆ ಮೇಲಿಂದ ಮೇಲೆ ಜನರನ್ನು ಕೊಟ್ಟು ಕಳಿಸ್ತಾ ಇರ್ತಾನೆ. ಯಾರ್ಯಾರೋ ಬರ್ತಾ ಇರ್ತಾರೆ ಬೇರೆ ಬೇರೆ ವೇಷಗಳನ್ನು ಹಾಕಿಕೊಂಡು. ಹೀಗಾಗಿ ಸುಗ್ರೀವನಿಗೆ ಗಾಬರಿ. ಇವರು ವಾಲಿ ಕಳಿಸಿಕೊಟ್ಟ ಯಾರಾದರೂ ಒಬ್ಬ ಗೂಢಚಾರಿಗಳೋ ಅಥವಾ ನನ್ನನ್ನು ಕೊಲ್ಲುವುದಕ್ಕೆ ಬಂದಂತಹ
ಹಯರ್ ಮಾಡಿದಂತಹ ಯಾರಾದರೂ ರಾಜರೋ ಅನ್ನುವ ಗಾಬರಿ ಸುಗ್ರೀವನಿಗೆ. ವಾಲಿ ಸ್ವಯಂ ತಾನು ಬರದೇನೆ ಬೇರೆ ಜನರನ್ನು ಯಾಕೆ ಕಳಿಸ್ತಾ ಇದ್ದ ಅನ್ನೋದಕ್ಕೂ ಒಂದು ಕಥೆ ಇದೆ. ಮುಂದೆ ಆ ಕಥೆ ಬರುತ್ತೆ, ಪ್ರಸಂಗ ಬಂದದ್ದರಿಂದ ಇಲ್ಲೇ ಹೇಳಿಬಿಡ್ತೇನೆ. ಏನೊಂದು ಘಟನೆಯಾಗಿರುತ್ತೆ ಅಂದರೆ, ಒಬ್ಬ ದುಂದುಭಿ ಅಂತ ಒಬ್ಬ ರಾಕ್ಷಸ, ಬಹಳ ದೊಡ್ಡದಾದಂತಹ ರಾಕ್ಷಸ, ಅವನು ಎಮ್ಮೆಯ ವೇಷದಲ್ಲಿ ಇರುವಂತಹ ಒಬ್ಬ ರಾಕ್ಷಸ, ದುಂದುಭಿ ಅನ್ನುವ ರಾಕ್ಷಸ. ಆ ದುಂದುಭಿ ಅನ್ನುವ ರಾಕ್ಷಸನನ್ನು ಅವನು ಸುಗ್ರೀವ ಮತ್ತು ವಾಲಿಯ ಹೆಂಡಂದಿರನ್ನು ಅಪಹಾರ ಮಾಡಿಕೊಳ್ಳಬೇಕು ಅಂತ ಬಂದಿರ್ತಾನೆ. ಯುದ್ಧ ಆಗತ್ತೆ, ಯುದ್ಧ ಆಗಿ ವಾಲಿ ಆ ದುಂದುಭಿಯನ್ನು ನಾಶ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ತನ್ನ ಕಾಲಿನಿಂದ ಅವನನ್ನು ಒದಿತಾನೆ. ಒದ್ದಾಗ ಋಷ್ಯಮೂಕ ಪರ್ವತದಲ್ಲಿ ಒಬ್ಬ ಋಷಿಗಳು ಇರ್ತಾರೆ, ಅಲ್ಲಿ ಹೋಗಿ ಈ ಎಮ್ಮೆ ಬೀಳತ್ತೆ. ಎಮ್ಮೆ ಬಿದ್ದಾಗ ಅದರ ರಕ್ತ ಎಲ್ಲ ಅವನ ಆಶ್ರಮದ ಸುತ್ತಲೂ ಆ ರಕ್ತ ಎಲ್ಲ ಸಿಡಿದು ಬಿಡತ್ತೆ. ಋಷಿಗೆ ಕೋಪ ಬರುತ್ತೆ, ಯಾರು ಮಾಡಿದ್ದಿದು ಅಂತ. ವಾಲಿ ಮಾಡಿದ್ದು ಅಂತ ಗೊತ್ತಾದ ಮೇಲೆ ವಾಲಿಗೆ ಶಾಪ ಕೊಡ್ತಾರೆ, ನೀನು ಈ ಋಷ್ಯಮೂಕ ಪರ್ವತದಲ್ಲಿ ಕಾಲಿಟ್ಟದ್ದೇ ಆದರೆ ನೀನು ಸತ್ತು ಹೋಗ್ತೀಯ ಅಂತ. ಇದು ಗೊತ್ತಿದ್ದ ಸುಗ್ರೀವ ಆ ವಾಲಿಯಿಂದ ತನ್ನನ್ನು ತಾನು ಬಚಾವ್ ಮಾಡಿಕೊಳ್ಳೋದಕ್ಕಾಗಿ ಋಷ್ಯಮೂಕ ಪರ್ವತದಲ್ಲಿ ಬಂದು ಕೂತಿರ್ತಾನೆ. ಹೀಗಾಗಿ ವಾಲಿ ಸುಗ್ರೀವನನ್ನು ಸಂಹಾರ ಮಾಡೋದಕ್ಕೆ ತಾನು ಹೋಗದೇನೆ ಬೇರೆಯವರನ್ನು ಕೊಟ್ಟು ಕಳಿಸ್ತಾ ಇರ್ತಾನೆ. ಹೀಗೆ ಮೂರ್ನಾಲ್ಕು ಬಾರಿ ಆಗಿರುತ್ತೆ ಅನ್ನೋದಕ್ಕಾಗಿ ಈ ರಾಮಲಕ್ಷ್ಮಣರು ಬಂದದ್ದನ್ನು ನೋಡಿ ಎಲ್ಲ ಕಪಿಗಳು ಓಡಿ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸುಗ್ರೀವನೂ ಗಾಬರಿಯಾಗ್ತಾನೆ. ಆಗ ಹನುಮಂತ ದೇವರು ಮಧ್ಯದಲ್ಲಿ ಬಂದು ಹೇಳ್ತಾರೆ, ಗಾಬರಿಯಾಗಬೇಡಿ. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಹನುಮಂತ ದೇವರಿಗೆ ರಾಮಲಕ್ಷ್ಮಣರು ಯಾರು ಅನ್ನುವುದು ಗೊತ್ತಿಲ್ಲದೇ ಇಲ್ಲ, ಎಲ್ಲ ಗೊತ್ತು. ಸರ್ವಜ್ಞರಾದವರು ಹನುಮಂತ ದೇವರು, ಅವರಿಗೆ ಗೊತ್ತಿಲ್ಲದ ವಿಷಯವೇ ಇಲ್ಲ. ಆದರೂ ವಾಲ್ಮೀಕಿ ರಾಮಾಯಣದ ಪ್ರಕಾರ ಕಥೆ ಹೀಗೆ ಮುಂದುವರಿಯುತ್ತೆ. ಸುಗ್ರೀವ ಹನುಮಂತನನ್ನು ಕರೀತಾನೆ. ಹನುಮಂತನನ್ನು ಕರೆದು, ನೋಡಪ್ಪ, ಆ ರಾಮಲಕ್ಷ್ಮಣರು ಬರ್ತಾ ಇದ್ದಾರೆ, ಅವರು ಯಾರು, ಆ ಇಬ್ಬರು ವ್ಯಕ್ತಿಗಳು ಬರ್ತಾ ಇದ್ದಾರಲ್ಲ, ಯಾರು, ನೋಡಿಕೊಂಡು ಬಾ ಅಂತ ಹೇಳ್ತಾನೆ ಹನುಮಂತ ದೇವರಿಗೆ. ಹನುಮಂತ ಆಗಲಿ ಅಂತ ಹೊರಡ್ತಾರೆ. ಹೊರಡಬೇಕಾದರೆ ಸುಗ್ರೀವ ಮತ್ತೆ ಕರೆದು ಹೇಳ್ತಾನೆ, ಹೀಗೆ ಕಪಿವೇಷದಿಂದ ಹೋಗಬೇಡ, ಮೋಸ ಮಾಡಿ ಹೋಗು, ಸನ್ಯಾಸಿ ವೇಷವನ್ನು ಧಾರಣೆ ಮಾಡಿಕೊಂಡು ಹೋಗು ಅಂದಾಗ ಸನ್ಯಾಸಿ ವೇಷವನ್ನು ಧಾರಣೆ ಮಾಡಿಕೊಂಡು ಹನುಮಂತ ದೇವರು ಆ ರಾಮಲಕ್ಷ್ಮಣರ ಹತ್ತಿರ ಬರ್ತಾರೆ. ರಾಮಲಕ್ಷ್ಮಣರ ಹತ್ತಿರ ಬಂದು ನಮಸ್ಕಾರ ಮಾಡಿ, ಯಾರು ನೀವು, ಯಾಕೆ ಬಂದಿದ್ದೀರಿ ಅಂತ ಬಹಳ ಸುಂದರವಾಗಿ ಮಾತನಾಡ್ತಾರೆ. ಎಷ್ಟು ಅದ್ಭುತವಾಗಿ ವಾಲ್ಮೀಕಿ ಋಷಿಗಳು ವರ್ಣನೆ ಮಾಡ್ತಾರೆ ಅಂದರೆ, ಸುಗ್ರೀವ ಹನುಮಂತನನ್ನು ಕಳಿಸಿದ್ದು ಕೇವಲ ಅವರು ಯಾರು ಅಂತ ನೋಡಿಕೊಂಡು ಬಾ ಅಂತ. ಹನುಮಂತ ದೇವರು ಬಂದು ಮೊದಲು ಆ ರಾಮಲಕ್ಷ್ಮಣರ ವರ್ಣನೆಯನ್ನು ಮಾಡ್ತಾರೆ, ಬಹಳ ಸುಂದರವಾದ ವರ್ಣನೆಯನ್ನು ಮಾಡ್ತಾರೆ. ಯಾರು ನೀವು, ನೋಡಲಿಕ್ಕೆ ದೇವತೆಗಳಂತೆ ಕಾಣಿಸ್ತೀರಿ, ಆದರೆ ವೇಷಭೂಷವಾದರೂ ಸಾಮಾನ್ಯ ತಾಪಸರ ವೇಷ, ಯಾರೋ ಒಬ್ಬ ತಪಸ್ವಿಗಳ ವೇಷ ಹಾಕಿಕೊಂಡು ಬಂದಿದ್ದೀರಿ, ಕೈಯಲ್ಲಿ ಬಿಲ್ಲಿದೆ, ಬಾಣ ಇದೆ, ನಿಮ್ಮ ವೇಷಕ್ಕೂ ನಿಮ್ಮ ಆಯುಧಗಳಿಗೂ ನಿಮ್ಮ ದೇಹದ ಲಕ್ಷಣಕ್ಕೂ ಯಾವುದಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ವಲ್ಲ, ಯಾರು ತಾವು ಅಂತ ಹೇಳಿ, ತಾನು ಸನ್ಯಾಸಿ ವೇಷವನ್ನು ಹಾಕಿಕೊಂಡು ಬಂದಿದ್ದರೂ ಕೂಡ ಹನುಮಂತ ದೇವರು ಸುಳ್ಳು ಮಾತನಾಡೋದಿಲ್ಲ, ಅವರು ಕ್ಲಿಯರಾಗಿ ಹೇಳಿಬಿಡ್ತಾರೆ, ನಾನು ಇಲ್ಲಿ ಸುಗ್ರೀವ ಅಂತ ಒಬ್ಬ ವಾನರ ರಾಜ ಇದ್ದಾನೆ, ಅವನ ಮಂತ್ರಿ ನಾನು ಹನುಮಂತ ಅಂತ, ನಾನು ಅಂಜನೆಯ ಮಗ, ಮಾರುತಿಯ ಮಗ, ನಾನು ಒಬ್ಬ ವಾನರ, ಆದರೆ ನಿಮ್ಮನ್ನು ಭೇಟಿಯಾಗೋದಕ್ಕೆ ಸನ್ಯಾಸಿ ವೇಷದಿಂದ ಹೋಗುವಂತ ನನ್ನ ರಾಜ ಅಪ್ಪಣೆ ಕೊಟ್ಟದ್ದಕ್ಕಾಗಿ ನಾನು ಹೀಗೆ ಬಂದಿದ್ದೇನೆ, ನಿಮ್ಮ ಜೊತೆಗೆ ಸಖ್ಯವನ್ನು ಮಾಡಿಕೊಳ್ಳಬೇಕು ಅಂತ ಸುಗ್ರೀವನ ಅಪೇಕ್ಷೆ ಇದೆ. ನೋಡಿ ಎಷ್ಟು ಚಾಣಾಕ್ಷತನದಿಂದ ಹನುಮಂತ ದೇವರು ಮಾತನಾಡ್ತಾರೆ. ಯಾರು ನೀವು ಅಂತ ನೋಡಿಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ದರೂ ಕೂಡ ಹನುಮಂತ ದೇವರು ಒಂದು ಲಿಬರ್ಟಿ ತೆಗೆದುಕೊಂಡರು. ಏನಂತ, ನಿಮ್ಮ ಜೊತೆಗೆ ಸುಗ್ರೀವ ಸಖ್ಯವನ್ನು ಮಾಡಬೇಕು ಅಂತ ಅಪೇಕ್ಷೆ ಇಟ್ಟಿದ್ದಾನೆ ಅನ್ನುವ ಒಂದು ಶಾಂತಿ ಸಂದೇಶವನ್ನು, ಒಂದು ಸ್ನೇಹ ಸಂದೇಶವನ್ನು ಹನುಮಂತ ದೇವರು ರಾಮಚಂದ್ರನಿಗೆ ಕೊಡ್ತಾರೆ. ವ್ಯಾಖ್ಯಾನಕಾರರು ಬಹಳ ಸುಂದರವಾದ ತತ್ವಗಳನ್ನೆಲ್ಲ ಇಲ್ಲಿ ತಿಳಿಸ್ತಾರೆ. ಸುಗ್ರೀವ ರಾಮನನ್ನು, ಸುಗ್ರೀವ ಮತ್ತು ರಾಮನಿಗೆ ಸಖ್ಯವಾಗಬೇಕಾದರೆ ಮಧ್ಯದಲ್ಲಿ ಹನುಮಂತ ಬೇಕು. ಸುಗ್ರೀವ ಇದು ಎಲ್ಲ ಜೀವರ ಒಂದು ಪ್ರತೀಕ, ಎಲ್ಲ ಜೀವರ ಪ್ರತೀಕ ಸುಗ್ರೀವ. ಆ ಜೀವ ಇವನು ರಾಮನನ್ನು ತಲುಪಬೇಕಾದರೆ, ರಾಮನ ಹತ್ತಿರ ಹೋಗಬೇಕಾದರೆ, ರಾಮನ ಪರಿಚಯ ಜೀವನಿಗೆ ಆಗಬೇಕಾದರೆ ಮಧ್ಯದಲ್ಲಿ
ಹನುಮಂತ ಗುರು ಬೇಕು ಅನ್ನುವುದು ಈ ಕಥೆಯ ಸಂದೇಶ ಅಂತ ವ್ಯಾಖ್ಯಾನಕಾರರು ನಮಗೆ ತಿಳಿಸಿಕೊಡುತ್ತಾರೆ. ಸರಿ, ಇಷ್ಟೆಲ್ಲ ಆದ ಮೇಲೆ ಹನುಮಂತ ದೇವರು ತಮ್ಮ ಪರಿಚಯವನ್ನೆಲ್ಲ ಹೇಳಿದರು. ಆಮೇಲೆ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಓ ಇಷ್ಟೆಲ್ಲ ಇವನು ಹೇಳ್ತಾ ಇದ್ದಾನಲ್ಲ, ನೀನು ಆ ಹನುಮಂತನನ್ನು ಮಾತನಾಡಿಸು. ವ್ಯಾಖ್ಯಾನಕಾರರು ಬರೀತಾರೆ, ರಾಮನೇ ಮಾತನಾಡಿಸಬಹುದಾಗಿತ್ತಲ್ಲ, ಲಕ್ಷ್ಮಣ ಯಾಕೆ ಮಾತನಾಡಿಸಿದ? ಅದಕ್ಕೆ ಅದು ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಸುಗ್ರೀವ ಇವನು ರಾಜ, ರಾಜ ಬಂದರೆ ರಾಜನಾದ ನಾನು ಮಾತನಾಡಿಸಬೇಕು. ಈಗ ದೂತ ಬಂದಿದ್ದಾನೆ, ಮಂತ್ರಿ ಬಂದದ್ದರಿಂದ ನೇರವಾಗಿ ರಾಜ ಮಂತ್ರಿಯ ಜೊತೆಗೆ ಮಾತನಾಡಬಾರದು ಅನ್ನುವ ಒಂದು ಆ ರಾಜಧರ್ಮವನ್ನು ಸೂಚನೆ ಮಾಡುವುದಕ್ಕಾಗಿ ಲಕ್ಷ್ಮಣನನ್ನು ಮುಂದೆ ಕಳಿಸ್ತಾನೆ. ಯಾರಿವನು ನೋಡಿಕೊಂಡು ಬಾ, ಇವನ ಬಗ್ಗೆ ಪರಿಚಯವನ್ನು ಹೇಳು ಎಂಬುದಾಗಿ ಹೇಳಿದಾಗ ಲಕ್ಷ್ಮಣ ಬಂದು ಹನುಮಂತ ದೇವರ ಜೊತೆಗೆ ಮಾತನಾಡ್ತಾನೆ. ಹನುಮಂತ ದೇವರ ಜೊತೆಗೆ ಮಾತನಾಡ್ತಾ ಮೊದಲು ಲಕ್ಷ್ಮಣ ರಾಮನಿಗೆ ರಿಪೋರ್ಟ್ ಕೊಟ್ಟದ್ದು ಒಂದೇ, ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಇಷ್ಟೊತ್ತು ಈ ಹನುಮಂತ ಮಾತನಾಡಿದ್ದನ್ನು ನಾನು ನೀವು ಕೇಳಿದ್ದೇವಲ್ಲ ಅಣ್ಣ, ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಬಹಳ ಸುಂದರವಾದ ಮಹತ್ವದ ಮಾತನ್ನು ವಾಲ್ಮೀಕಿ ಋಷಿಗಳು ಹೇಳ್ತಾಳೆ, ಬಹಳ ಪ್ರಸಿದ್ಧವಾದಂತಹ ಮಾತು. ನಾ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಶ್ರಿತಂ ಬಹುವ್ಯಾಹರತಾನೇನ ನಕಿಂಚಿದ ಅಪಶಬ್ದಿತಂ. ಅಣ್ಣ ಎಷ್ಟು ಚೆನ್ನಾಗಿ ಮಾತನಾಡ್ತಾನಲ್ಲ, ಇಷ್ಟು ಸುಂದರವಾಗಿ ಮಾತನಾಡುವ ಈ ವ್ಯಕ್ತಿ ಅರ್ಧ ಗಂಟೆ ನಮ್ಮ ಜೊತೆಗೆ ಮಾತನಾಡಿದರೂ ಕೂಡ ಒಂದು ತಪ್ಪು ಶಬ್ದ, ಒಂದು ಕೆಟ್ಟ ಶಬ್ದ, ಒಂದು ತಪ್ಪು ಪ್ರಯೋಗ ಬಂದಿಲ್ಲ ಇವನ ಬಾಯಿಂದ. ಇಷ್ಟು ಚೆನ್ನಾಗಿ ಮಾತನಾಡಬೇಕಾದರೆ, ಇಷ್ಟು ಬುದ್ಧಿವಂತಿಕೆಯಿಂದ ಮಾತನಾಡಬೇಕಾದರೆ, ಋಗ್ವೇದ ಅಧ್ಯಯನ ಮಾಡದೇ ಇರುವ, ಯಜುರ್ವೇದವನ್ನು ತಿಳಿಯದೇ ಇರುವ, ಸಾಮಾಥರ್ವಾದ ಅಥರ್ವ ವೇದಗಳ ವಿದ್ವಾಂಸನಾಗದೇ ಇರುವ ವ್ಯಕ್ತಿಗೆ ಇಷ್ಟು ಚೆನ್ನಾಗಿ ಮಾತನಾಡಲಿಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನನಗನ್ಸತ್ತೆ ವ್ಯಾಕರಣವನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿರಬೇಕು ಈ ವ್ಯಕ್ತಿ, ಇಲ್ಲದೇ ಇದ್ದರೆ ಇಷ್ಟು ಸೊಗಸಾಗಿ ಮಾತನಾಡಲಿಕ್ಕಾಗೋದೇ ಇಲ್ಲ. ಮಾತನಾಡೋದು ಅಂದರೆ ನಾವಂತೂ ಏನಿದು, ಒಂದು 15 ನಿಮಿಷ ಮಾತನಾಡೋದಕ್ಕೆ ಇಷ್ಟೆಲ್ಲ ಕೌಶಲ ಬೇಕಾ ಅಂತ ನಮಗನ್ಸತ್ತೆ. ನಿಜವಾಗಿಯೂ ಕೌಶಲ ಬೇಕು. ನಾವು ಇವತ್ತು ಮಾತನಾಡ್ತೇವಲ್ಲ, ಮಾತನಾಡಬೇಕಾದರೆ ಶಬ್ದವನ್ನೇನೋ ಸರಿಯಾಗಿ ಆಡಿರ್ತೇವೆ, ಆದರೆ ಆ ಪ್ರತಿ ಶಬ್ದಕ್ಕೂ ಕೂಡ ಸ್ವರಗಳಿದೆ. ಯಾವ ಶಬ್ದಗಳನ್ನು ಎಷ್ಟು ಗತಿಯಲ್ಲಿ ಅನ್ನಬೇಕೋ, ಎಷ್ಟು ವೇಗದಲ್ಲಿ ಅನ್ನಬೇಕು, ಎಷ್ಟು ಜೋರಾಗಿ ಅನ್ನಬೇಕು, ಎಷ್ಟು ನಿಧಾನವಾಗಿ ಅನ್ನಬೇಕು, ಎಲ್ಲದಕ್ಕೂ ಒಂದು ಶಾಸ್ತ್ರ ಇದೆ. ಇವತ್ತು ಆ ಶಾಸ್ತ್ರ ವೇದಗಳಿಗೆ ಮಾತ್ರ ಸೀಮಿತವಾಗಿದೆ. ವೇದಗಳನ್ನು ಅನ್ನಬೇಕಾದರೆ ಹೇಗೆ ನಾವು ಸ್ವರಸಹಿತವಾಗಿ ಅಂತೇವಲ್ಲ, ಹಾಗೆ ಮಾತನಾಡಬೇಕಾದರೂ ಸ್ವರಗಳಿವೆ, ಮಾತನಾಡಬೇಕಾದರೂ ಸ್ವರಗಳಿವೆ, ಆ ಸ್ವರವನ್ನು ಸರಿಯಾಗಿ ಅನ್ನಬೇಕು. ಯಾವ ಶಬ್ದ ನಮ್ಮ ದೇಹದ ಯಾವ ಭಾಗದಿಂದ ಹೊರಗೆ ಬರಬೇಕು, ಕೆಲವು ಶಬ್ದಗಳು ಕಂಠದಿಂದ, ಕೆಲವು ಶಬ್ದಗಳು ಹಲ್ಲಿನಿಂದ, ಕೆಲವು ಶಬ್ದಗಳು ಕಂಠದ ಮೇಲ್ಭಾಗದಿಂದ, ಕೆಲವು ಶಬ್ದಗಳು ಉದರದಿಂದ, ಹೀಗೆಲ್ಲ ನಿಯಮಗಳಿದೆ ಶಬ್ದಶಾಸ್ತ್ರದಲ್ಲಿ. ಅದೆಲ್ಲ ತಿಳಿದು ಮಾತನಾಡುವ ವ್ಯಕ್ತಿಯಾಗಿರಬೇಕು. ನಕಿಂಚಿದ ಅಪಶಬ್ದಿತಂ, ಇಷ್ಟು ಹೊತ್ತು ಮಾತನಾಡಿದ ಈ ವ್ಯಕ್ತಿ ಒಂದೇ ಒಂದು ತಪ್ಪು ಮಾತನಾಡಿಲ್ಲ, ಯಾವ ಸ್ವರದಲ್ಲಿ ಲೋಪ ಇಲ್ಲ, ಯಾವ ಏರಿಳಿತಗಳಲ್ಲಿ ಎಲ್ಲಿ ಏರಿಳಿತ ಇರಬೇಕೋ ಅಲ್ಲಿ ಏರಿಳಿತಗಳಿದೆ, ಅಷ್ಟು ಸುಂದರವಾಗಿ ಮಾತನಾಡಿದ್ದಾನೆ ಅಂತಹ ವ್ಯಕ್ತಿ. ಇಷ್ಟು ಮಾತನಾಡಿದರೆ ಅವನ ಮುಖದಲ್ಲಿ, ಅವನ ಕಣ್ಣಿನಲ್ಲಿ, ಅವನ ಹುಬ್ಬಿನಲ್ಲಿ ಎಲ್ಲಿಯೂ ಕೂಡ ಒಂದು ಸಣ್ಣ ದೋಷ ನನಗೆ ಕಾಣಿಸ್ತಾ ಇಲ್ಲ. ನೋಡಿ, ವಾಲ್ಮೀಕಿ ಋಷಿಗಳು ಹನುಮಂತ ದೇವರ ಆ ಶುಭ್ರವಾದ ದೇಹದ ಲಕ್ಷಣ ಏನಿದೆಯೋ ಅದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಈ ಹನುಮಂತನ ಕಣ್ಣಿನಲ್ಲಾಗಲಿ ಮುಖದಲ್ಲಾಗಲಿ ಯಾವ ವಿಕಾರ ಇಲ್ಲ, ಯಾವ ವಿಕಾರ ಇಲ್ಲ, ಒಳಗೇನಿದೆಯೋ ಅದನ್ನು ಹೊರಗೆ ಸ್ಪಷ್ಟವಾಗಿ ಮಾತನಾಡಿದ್ದಾನೆ. ಇವನ ಜೊತೆಗೆ ಸಖ್ಯವನ್ನು ಮಾಡಿಕೊಳ್ಳಲಿಕ್ಕೆ ಅಭ್ಯಂತರ ಇಲ್ಲ. ಮನಸ್ಸಿನಲ್ಲೇನೋ ಇಟ್ಟುಕೊಂಡು ಕೇವಲ ಬಾಯಿಯಿಂದ ಓ ಗೆಳತನ ಮಾಡೋಣ ಗೆಳತನ ಮಾಡೋಣ ಅಂತ ಮೋಸ ಮಾಡಕ್ಕೆ ಬಂದಂತಹ ವ್ಯಕ್ತಿ ಈತನಲ್ಲ. ಹಾಗಾದರೆ ಇವನ ಜೊತೆಗೆ ನಾವು ಸಖ್ಯವನ್ನು ಮಾಡಿಕೊಳ್ಳಬಹುದು ಎಂಬುದಾಗಿ ನಿರ್ಣಯಕ್ಕೆ
ಬರ್ತಾರೆ. ಆಗ ಬಹಳ ಸಂತೋಷ ಆಗತ್ತೆ, ಇಬ್ಬರೂ ಮಾತನಾಡ್ತಾರೆ. ಮಾತನಾಡಿ ಸುಗ್ರೀವನ ಕಥೆಯನ್ನು ಹನುಮಂತ ಸಂಕ್ಷೇಪದಲ್ಲಿ ಹೇಳ್ತಾನೆ, ರಾಮ ತನ್ನ ಕಥೆಯನ್ನು ತಾನು ಲಕ್ಷ್ಮಣ ಸಂಕ್ಷೇಪದಲ್ಲಿ ಹೇಳ್ತಾನೆ. ಹಾಗಾದರೆ ಹನುಮಂತ ಅಂತಾನೆ, ಹಾಗಾದರೆ ಇಬ್ಬರಿಗೂ ಕೆಲಸ ಇದೆ, ನಿನ್ನಿಂದ ಸುಗ್ರೀವನಿಗೆ ಕೆಲಸ ಇದೆ, ಸುಗ್ರೀವನಿಂದ ನಿನಗೆ ಕೆಲಸ ಇದೆ, ಹಾಗಾದರೆ ನೀವಿಬ್ಬರು ಗೆಳೆತನ ಮಾಡಿಕೊಳ್ಳುವುದು ಒಳ್ಳೆಯದು ಅಂದಾಗ, ಯಾಕೆ ನಿಧಾನ ನಡಿ ಹೋಗೋಣ ಅಂತ ಹೇಳಿದಾಗ ಹನುಮಂತ ದೇವರು ತಮ್ಮ ಸನ್ಯಾಸಿಯ ವೇಷವನ್ನು ಬಿಟ್ಟು ತಮ್ಮ ಮೂಲ ಹನುಮಂತನ ಅವತಾರವನ್ನು ತಳೆದುಕೊಂಡು ರಾಮ ಲಕ್ಷ್ಮಣರನ್ನು ತಮ್ಮ ಭುಜದ ಮೇಲೆ ಕೂಡಿಸಿಕೊಂಡು ಹಾರ್ತಾರೆ ಋಷ್ಯಮೂಕ ಪರ್ವತಕ್ಕೆ. ಪರ್ವತಕ್ಕೆ ಗಿಡದಿಂದ ಗಿಡಕ್ಕೆ ಹಾರ್ತಾ 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 ಋಷ್ಯಮೂಕ ಪರ್ವತದ ಹತ್ತಿರ ಬರ್ತಾರೆ. ಮತ್ತೆ ವಾಲ್ಮೀಕಿ ಋಷಿ ನೋಡಿ, ಯಾವ ಸಣ್ಣ ಅಂಶವನ್ನು ವಾಲ್ಮೀಕಿ ಮರೆತು ಬಿಡೋದಿಲ್ಲ, ಹಾಗೆ ಹೇಳದೇ ಬಿಡೋದಿಲ್ಲ. ಅಲ್ಲಿ ಬರ್ತಾ ಬರ್ತಾ ಹನುಮಂತ ದೇವರು ಮತ್ತೆ ಸನ್ಯಾಸಿಯ ವೇಷವನ್ನು ಹಾಕಿಕೊಂಡು ಸುಗ್ರೀವನ ಎದುರು ಬರ್ತಾರಂತೆ. ಯಾಕೆ ಅಂದರೆ ಸುಗ್ರೀವ ಹೇಳಿ ಕಳಿಸಿದ್ದ, ನೀನು ಸನ್ಯಾಸಿಯಾಗಿ ಹೋಗು ಅಂತ. ಈಗ ಮಂಗನಾಗಿ ಹೋಗಿ ನಿಂತರೆ ನನ್ನ ರಾಜನಿಗೆ ಸಿಟ್ಟು ಬರೋದಿಲ್ವೇ, ಅದಕ್ಕೆ ಹಾರಬೇಕಾದರೆ ಮಂಗನ ವೇಷದಲ್ಲಿ ಹಾರಿ ಸುಗ್ರೀವನ ಹತ್ತಿರ ಹೋಗಬೇಕಾದರೆ ಮತ್ತೆ ಸನ್ಯಾಸಿಯ ವೇಷವನ್ನು ತೆಗೆದುಕೊಂಡು ಆ ರಾಮ ಲಕ್ಷ್ಮಣರ ಭೇಟಿಯನ್ನು ಮಾಡಿಸ್ತಾನಂತೆ. ರಾಮ ಲಕ್ಷ್ಮಣರ ಭೇಟಿಯನ್ನು ಮಾಡಿಸಿದಾಗ ಅಲ್ಲಿ ರಾಮನ ಪರಿಚಯವನ್ನು ಮಾಡಿಕೊಡ್ತಾರೆ. ಮಾಡಿಕೊಟ್ಟು ಸುಗ್ರೀವ ವಾಲ್ಮೀಕಿ ಋಷಿಗಳು ಒಂದು ಮಾತನ್ನು ಹೇಳ್ತಾರೆ. ಸುಗ್ರೀವನ ಹತ್ತಿರ ಬಂದು ರಾಮಚಂದ್ರ ನಿಂತಾಗ ವಾಲ್ಮೀಕಿ ಋಷಿಗಳು ಒಂದು ಸಣ್ಣ ಮಾತನ್ನು ಹೇಳ್ತಾರೆ ಅಲ್ಲಿ, ಏಷ ದತ್ವಾಚ ವಿತ್ತಾನಿ ಪ್ರಾಪ್ಯ ಚಾನುತ್ತಮಂ ಯಶಃ ಲೋಕನಾಥಪುರ ಭೂತ್ವ ಸುಗ್ರೀವಂ ನಾಥಮಿಷ್ಯತಿ. ಲೋಕನಾಥನಾದ ಶ್ರೀರಾಮಚಂದ್ರ ಈಗ ಸುಗ್ರೀವನನ್ನು ತನ್ನ ನಾಥ ತನಗೆ ಸಹಾಯ ಮಾಡುವಂತ ಕೇಳೋದಕ್ಕೆ ಬಂದಿದ್ದಾನೆ. ಇದರಲ್ಲಿ ವಾಲ್ಮೀಕಿ ಋಷಿಗಳು ಸೂಚನೆ ಮಾಡ್ತಾ ಇದ್ದಾರೆ. ಶ್ರೀಮದಾಚಾರ್ಯರು ಈ ಮಾತನ್ನು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಅದ್ಭುತವಾದಂತಹ ಮಾತನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ಯತ್ಪಾದ ಪಂಕಜರಜ ಶಿರಸಾ ಬಿಭರ್ತಿ ಶ್ರೀರಬ್ಜಜಶ್ಚ ಗಿರೀಶಸ್ಸಹ ಲೋಕಪಾಲೈ ಸರ್ವೇಶ್ವರಸ್ಯ ಪರಮಸ್ಯ ಹಿ ಸರ್ವಶಕ್ತೇ ಕಿಂ ತಸ್ಯ ಶತ್ರು ಹನನೇ ಕಪಯಸ್ಸಹಾಯಃ. ವಾಲ್ಮೀಕಿ ಋಷಿಗಳು ಆ ಮಾತನ್ನು ಸೂಚನೆ ಮಾಡ್ತಾ ಇದ್ದಾರೆ. ಲೋಕನಾಥ, ಇಡೀ ಲೋಕಕ್ಕೆ ನಾಥನಾದಂತಹ ಶ್ರೀರಾಮಚಂದ್ರ ಸುಗ್ರೀವನನ್ನು ಸನಾಥ ನನಗೆ ಹೆಲ್ಪ್ ಮಾಡು ಅಂತ ಕೇಳೋದಕ್ಕೆ ಬರ್ತಾನೆ ಅಂದರೆ ಇದು ನಟನೆಯಲ್ಲದೆ ಇನ್ನೇನು. ಶ್ರೀಮದಾಚಾರ್ಯ ಅಂತಾರೆ, ಯಾವ ಭಗವಂತನ ಪಾದ ರಜಸ್ಸನ್ನು ತಲೆಯ ಮೇಲೆ ಧಾರಣೆ ಮಾಡಬೇಕು ಅಂತ ಲಕ್ಷ್ಮೀದೇವಿ ಬ್ರಹ್ಮದೇವರು ರುದ್ರದೇವರು ಎಲ್ಲರೂ ಕಾಯ್ತಾ ಇರ್ತಾರೆ, ಆ ಒಂದು ರಜಸ್ಸು ನನ್ನ ತಲೆಯ ಮೇಲೆ ಬಿದ್ದರೆ ಸಾಕು ನಮ್ಮ ಉದ್ಧಾರ ಆಗತ್ತೆ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರಲ್ಲ, ನಾ ಮುಂದು ತಾ ಮುಂದು ಅಂತ ಎಲ್ಲ ದೇವತೆಗಳು ಜಗಳ ಆಡ್ತಾರೆ. ಅಂತಹ ಭಗವಂತನನ್ನು ಭಗವಂತನಿಗೆ ಈ ಒಬ್ಬ ರಾವಣನ ಸಂಹಾರ ಮಾಡೋದಕ್ಕಾಗಿ ಈ ಕಪಿಗಳು ಏನು ಸಹಾಯ ಮಾಡುತ್ತದೆ. ಕಿಂ ತಸ್ಯ ಶತ್ರುಹನನೇ ಕಪಯಸ್ಸಹಾಯ, ಕಪಿಗಳೇನು ಸಹಾಯ ಮಾಡುತ್ತೆ. ಆ ಕಪಿಗಳಿಗೆ ಒಂದು ಸೇವೆಯನ್ನು ಕೊಡೋದಷ್ಟೇ ಹೊರತು ಕಪಿಗಳ ಸಹಾಯ ಭಗವಂತನಿಗೆ ಬೇಕಾಗಿಲ್ಲ ಎಂಬುದಾಗಿ ಅವರು ತಿಳಿಸಿಕೊಡ್ತಾರೆ. ಶ್ರೀರಾಮಚಂದ್ರ ಸುಗ್ರೀವನ ಹತ್ತಿರ ಬರ್ತಾನೆ. ಸುಗ್ರೀವನ ಹತ್ತಿರ ಬಂದು ಮಾತನು ಪ್ರಾರಂಭವಾಗತ್ತೆ. ಮಾತು ಪ್ರಾರಂಭವಾದಾಗ ಮತ್ತೆ ಸುಗ್ರೀವ ತನ್ನ ವಿಸ್ತಾರವಾದ ಕಥೆಯನ್ನು ತಿಳಿಸಿಕೊಡ್ತಾನೆ. ಸಂಕ್ಷೇಪದಲ್ಲಿ ಅದನ್ನು ತಿಳಿಯೋಣ. ಈ ದುಂದುಭಿ ಅಂತನ್ನುವ ಒಬ್ಬ ರಾಕ್ಷಸ, ಈ ರಾಕ್ಷಸನ ತಾತ ಮಾಯಾವಿ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ಮಾಯಾವಿ ಎಂಬ ರಾಕ್ಷಸ ಈ ಋಷ್ಯಮೂಕ ಪಂಪಾಕ್ಷೇತ್ರಕ್ಕೆ ಪೀಡೆ ಕೊಡೋದಕ್ಕೆ ಬಂದಾಗ ಅವನನ್ನು ಅಟ್ಟಿಸಿಕೊಂಡು ಸುಗ್ರೀವ ಮತ್ತು ವಾಲಿ ಇಬ್ಬರು ಸಂಹಾರ ಮಾಡೋಣ ಅಂತ ಹೋಗ್ತಾರೆ. ಹೋದಾಗ ಅವನು ಬಹಳ ದೂರ ಹಾಗೇ ಓಡಿ ಹೋಗ್ತಾನೆ. ಓಡಿ 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 ಈ ವಾಲಿಯಿಂದ ಭೀತನಾಗಿ ಅವನು ಪಾತಾಳಕ್ಕೆ ಪ್ರವೇಶ ಮಾಡಿಬಿಡ್ತಾನೆ ಆ ಮಾಯಾವಿ ಎಂಬ ರಾಕ್ಷಸ. ಆಗ ವಾಲಿ ಹೇಳ್ತಾನೆ ಸುಗ್ರೀವನಿಗೆ, ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗಿ ಅವನನ್ನು ಸಂಹಾರ ಮಾಡಿ ಬರ್ತೇನೆ ಅಂತ ಹೇಳ್ತಾನೆ. ಆಗಲಿ ಅಂತ ವಾಲಿ ಪಾತಾಳಕ್ಕೆ ಹೋಗ್ತಾನೆ ಅವನನ್ನು ಸಂಹಾರ ಮಾಡೋದಕ್ಕೆ. ಮೇಲ್ಗಡೆ ಇವರೆಲ್ಲ ಕಾಯ್ತಾ ಕೂಡ್ತಾರೆ, ಒಂದು ವರ್ಷ ಹಾಗೆಯೇ ಕಾಯ್ತಾ ಕೂತಿರ್ತಾರೆ. ಒಂದು ವರ್ಷ ಆದರೂ ವಾಲಿ ಬರೋದಿಲ್ಲ. ವಾಲಿ ಬರೋದಿಲ್ಲ
ಆಮೇಲೆ ಏನಾಗತ್ತೆ, ಆ ಯಾವ ಬಿಲದಿಂದ ಅವನು ವಾಲಿ ಒಳಗೆ ಹೋಗಿರ್ತಾನೋ ಅಲ್ಲೆಲ್ಲ ರಕ್ತ ಬರೋದಕ್ಕೆ ಪ್ರಾರಂಭವಾಗತ್ತೆ. ಅಂದಾಗ ವಾಲಿಯೇ ಸತ್ತ ಅಂತ ಬಹಳ ದುಃಖದಿಂದ ತಿರುಗಿ ಬರ್ತಾರೆ. ಸುಗ್ರೀವ ಹಾಗೆ ಇರ್ತಾನೆ. ಆದರೆ ಉಳಿದ ಕಪಿಗಳೆಲ್ಲ ಏನು ಆಲೋಚನೆ ಮಾಡ್ತಾರೆ, ರಾಜನಿಲ್ಲದೆ ಇರಬಾರದು ಅನ್ನೋದಕ್ಕೆ ಆ ಸುಗ್ರೀವನಿಗೆ ರಾಜ್ಯಾಭಿಷೇಕವನ್ನು ಮಾಡಿಬಿಡ್ತಾರೆ. ರಾಜ್ಯಾಭಿಷೇಕ ಆಯಿತು, ಇನ್ನೇನು ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ಳಬೇಕು ಅಂತಿರ್ತಾರೆ. ಅಷ್ಟರಲ್ಲಿ ವಾಲಿ ಬರ್ತಾನೆ. ವಾಲಿ ಬರ್ತಾನೆ, ಇನ್ನೇನು ಸುಗ್ರೀವ ಹೋಗಿ ಕ್ಷಮೆಯನ್ನು ಕೇಳ್ತಾನೆ. ಆದರೆ ವಾಲಿಗೆ ಬಹಳ ಸಿಟ್ಟು ಬಂದಿದೆ. ನನ್ನ ರಾಜ್ಯದಲ್ಲಿ ನೀನು ಕುಳಿತಿದ್ದೀಯಾ ಅಂತ ಸಿಟ್ಟಿಗೆ ಬಂದು ಆ ಸುಗ್ರೀವನನ್ನು ಓಡಿಸಿಬಿಡ್ತಾನೆ, ಊರಿನಿಂದ ಓಡಿಸಿಬಿಡ್ತಾನೆ, ಅವನ ಹೆಂಡತಿಯನ್ನು ಅಪಹಾರ ಮಾಡಿಬಿಡ್ತಾನೆ ವಾಲಿ. ರುಮಾರುಮಾ ಅಂತ ಆ ಸುಗ್ರೀವನ ಹೆಂಡತಿ, ಅವಳನ್ನು ಅಪಹಾರ ಮಾಡಿರ್ತಾನೆ. ಈ ಇಷ್ಟೆಲ್ಲ ಕಥೆಯನ್ನು ಶ್ರೀರಾಮಚಂದ್ರನ ಮುಂದೆ ಹೇಳಿ, ಹೀಗೆ ವಾಲಿ ನನಗೆ ತುಂಬ ತೊಂದರೆ ಕೊಟ್ಟಿದ್ದಾನೆ, ಆ ವಾಲಿಯ ಸಂಹಾರವನ್ನು ನೀನು ಮಾಡಬೇಕು, ಅಂದರೆ ನಿನಗೆ ನಾನು ಸೀತೆಯನ್ನು ಹುಡುಕೋದಕ್ಕೆ ಸಹಾಯ ಮಾಡ್ತೇನೆ ಅಂತ ಶ್ರೀರಾಮಚಂದ್ರನಿಗೆ ಸುಗ್ರೀವ ಹೇಳ್ತಾನೆ. ಆಗ ಬಹಳ ಸಂತೋಷ ಆಗತ್ತೆ, ಆಗಲಿ ಅಂತ ಹೇಳಿದಾಗ ಹನುಮಂತ ದೇವರು ಮಧ್ಯದಲ್ಲಿ ಬಂದು ಇಬ್ಬರ ಕೈಯನ್ನು, ಹನುಮಂತ ದೇವರು ಇಬ್ಬರ ಕೈಯನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಕೈ ಮೇಲೆ ಕೈ ಹಾಕಿಸಿ, ಇವತ್ತಿನಿಂದ ನೀವಿಬ್ಬರು ಮಿತ್ರರು ಎಂಬುದಾಗಿ ಹನುಮಂತ ದೇವರು ನಮಗೆ ಮಾಡಿಕೊಡ್ತಾರೆ. ಹನುಮಂತ ದೇವರು ನಮ್ಮ ಜೀವನದಲ್ಲಿಯೂ ಕೂಡ ಶ್ರೀಮದಾಚಾರ್ಯರು ಹನುಮಂತ ದೇವರು ಮಾಡುವ ಕೆಲಸ ಇದೆ. ನಾವೆಲ್ಲರೂ ಭಗವಂತನ ಮಿತ್ರರು, ಭಗವಂತನನ್ನು ನಮ್ಮ ಸಖ, ಭಗವಂತ ನಮ್ಮ ಗೆಳೆಯ ಎಂದು ತಿಳಿದಾಗ ಆ ತಿಳುವಳಿಕೆಯನ್ನು ಮೂಡಿಸುವವರು ಶ್ರೀಮದಾಚಾರ್ಯರು. ಶ್ರೀಮದಾಚಾರ್ಯರ ಒಂದು ವೈಶಿಷ್ಟ್ಯ ಏನು ಗೊತ್ತಾ, ಶ್ರೀಮದಾಚಾರ್ಯರು ಭಗವಂತ ನಮಗೆಲ್ಲ ಸ್ವಾಮಿ, ನಮ್ಮ ರಾಜ, ನಮ್ಮ ದೊರೆ ಅಂತ ಹೇಗೆ ತಿಳಿಸಿಕೊಡ್ತಾರೋ ಅಷ್ಟೇ ಸುಂದರವಾಗಿ ಭಗವಂತ ನಿಮ್ಮ ಸ್ವಾಮಿ, ನಿಮ್ಮ ರಾಜ ಅಂತ ತಿಳಿದು ಕೇವಲ ಭಯದಿಂದ ಮಾತ್ರ ದೇವರ ಜೊತೆಗೆ ವರ್ತಿಸುವ ಅಗತ್ಯ ಇಲ್ಲ. ಅವನು ನಿಮ್ಮ ಗೆಳೆಯನೂ ಹೌದು, ಅವನು ನಿಮ್ಮ ಗೆಳೆಯನೂ ಹೌದು, ಅವನು ನಿಮ್ಮ ಆಪ್ತ ಸಖ, ಅವನು ನಿಮ್ಮ ಆಪ್ತ ಸಖ ಅನ್ನುವುದನ್ನು ನಾವು ತಿಳಿಯೋದಿಲ್ಲವೋ ಅಲ್ಲಿಯವರೆಗೆ ದೇವರ ಮುಂದೆ ನಾವು ಓಪನ್ ಆಗೋದಿಲ್ಲ. ಮನುಷ್ಯನಿಗೆ ಸಾಮಾನ್ಯವಾಗಿ ಒಬ್ಬ ಹುಡುಗ ತನ್ನ ತಂದೆಯ ಮುಂದೋ ತಾಯಿಯ ಮುಂದೋ ತನ್ನದನ್ನು ಎಲ್ಲವನ್ನು ಹೇಳಿಕೊಳ್ಳಿಕ್ಕೆ ಕೆಲವೊಮ್ಮೆ ಸಂಕೋಚ ಪಡ್ತಾನೆ. ಆದರೆ ಅವನ ಗೆಳೆಯನ ಮುಂದೆ ಎಲ್ಲವನ್ನೂ ಹೇಳಿಕೊಡ್ತಾನೆ, ಹೌದು ತಾನೆ? ತಂದೆ ತಾಯಿಗಳ ಬಗ್ಗೆ ಅವನಿಗೆ ಭಯ ಇರುತ್ತೆ, ಗೌರವವಿರುತ್ತೆ, ಆದರೆ ತನ್ನ ಗೆಳೆಯನ ಬಗ್ಗೆ ಒಂದು ಆತ್ಮೀಯತೆ ಇರುತ್ತೆ. ಗೆಳೆಯನ ಮುಂದೆ ಎಲ್ಲವನ್ನು ಬಿಚ್ಚಿಕೊಂಡು ಹೇಳ್ತಾನೆ, ಆದರೆ ತಂದೆ ತಾಯಿಗಳ ಮುಂದೆ ಹೇಳೋದಿಲ್ಲ. ಹಾಗೆ ನಾವು ದೇವರನ್ನು ತ್ವಮೇವ ಮಾತಾ ಸರಿ, ತ್ವಮೇವ ಪಿತಾ ಸರಿ, ತ್ವಮೇವ ಬಂಧುಹು ಸರಿ, ಆದರೆ ತ್ವಮೇವ ನೀನು ನನ್ನ ಮಿತ್ರ, ದೇವರು ನಮ್ಮ ಮಿತ್ರ, ಆಪ್ತ ಸಖ, ಅವಿಜ್ಞಾತ ಸಖ ಅನ್ನುವುದನ್ನು ನಾವು ತಿಳಿಯಬೇಕು. ಸುಗ್ರೀವ ಮತ್ತು ರಾಮನ ಮೈತ್ರಿಯಿಂದ ವಾಸ್ತವಿಕವಾಗಿ ನೋಡಿದರೆ ಸುಗ್ರೀವ ಇವನು ಮೂಲ ರೂಪದಲ್ಲಿ ಸೂರ್ಯ, ಶ್ರೀರಾಮಚಂದ್ರ ಇವನು ನಾರಾಯಣ. ನಾರಾಯಣನಿಗೂ ಸೂರ್ಯನಿಗೂ ಗೆಳತನದ ಪ್ರಸಕ್ತಿಯೇ ಇಲ್ಲ. ಅವನ ದಾಸರ 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 ದಾಸ ಸೂರ್ಯ. ಹಾಗಿದ್ದರೂ ಕೂಡ ಈ ಒಂದು ಸಖ್ಯದಿಂದ ನಮಗೇನು ಸಂದೇಶ ಕೊಡ್ತಾ ಇದೆ ರಾಮಾಯಣ ಅನ್ನುವುದನ್ನು ನಾವು ತಿಳಿಯಬೇಕು. ದೇವರನ್ನು ನಾವು ಸ್ವಾಮಿ ಅಂತ ಚಿಂತನೆ ಮಾಡುವುದು ಎಷ್ಟು ಅವಶ್ಯಕವೋ, ದೇವರನ್ನು ನಮ್ಮ ಮಿತ್ರ, ಅವನು ನಮಗೆ ಆಪ್ತ, ನನ್ನ ಸ್ನೇಹಿತ ಅಂತ ದೇವರನ್ನು ನಾವು ತಿಳಿದಾಗ ದೇವರ ಬಗ್ಗೆ ನಮಗೆ ಪ್ರೀತಿ ಬರುತ್ತೆ. ದೇವರ ಬಗ್ಗೆ ಭಯ ಎಷ್ಟು ಅವಶ್ಯಕವೋ, ದೇವರ ಬಗ್ಗೆ ಗೌರವ ಎಷ್ಟು ಅವಶ್ಯಕವೋ ಅಷ್ಟೇ ಅವಶ್ಯಕ ದೇವರ ಬಗ್ಗೆ ನಮಗೆ ಪ್ರೀತಿ ಇರೋದು ಅಷ್ಟೇ ಅವಶ್ಯಕ. ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಈ ಮಾತನ್ನು ಹೇಳ್ತಾರೆ. ದೇವರು ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತ ತಿಳಿಯೋದರಿಂದ ದೇವರ ಬಗ್ಗೆ ಗೌರವ ಮೂಡುತ್ತೆ. ಅದರ ಜೊತೆಗೆ ನೀನೇನು ತಿಳಿಯಬೇಕು ಅಂದರೆ, ದೇವರು ನನ್ನ ದೇಹವನ್ನು ಸೃಷ್ಟಿ ಮಾಡಿದ್ದಾನೆ, ನನಗೆ ತುಂಬ ಉಪಕಾರ ಮಾಡಿದ್ದಾನೆ ಅಂತ ತಿಳಿದು ದೇವರ ಬಗ್ಗೆ ಪ್ರೀತಿಯನ್ನು ಬೆಳೆಸಿಕೋ ಅಂತ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ. ಹಾಗೆ ದೇವರ ಬಗ್ಗೆ ಭಕ್ತಿ ಅಂದರೆ ಏನು?
ದೇವರಲ್ಲಿ ಭಯ ಎಷ್ಟು ಅವಶ್ಯಕವೋ ದೇವರಲ್ಲಿ ಪ್ರೀತಿ ಸ್ನೇಹಗಳೂ ಅಷ್ಟೇ ಅವಶ್ಯಕ. ಆ ಸ್ನೇಹ ಬರಬೇಕಾದರೆ ನಾವು ದೇವರನ್ನು ಮಿತ್ರ ಅಂತ ತಿಳಿಯೋದು ಅವಶ್ಯಕ ಅನ್ನುವ ಸಂದೇಶ ಈ ಸುಗ್ರೀವ ಮತ್ತು ರಾಮರ ಮೈತ್ರಿಯ ಮೂಲಕ ನಮಗೆ ರಾಮಾಯಣ ನೀಡ್ತಾ ಇದೆ. ಈ ಸ್ನೇಹವನ್ನು ಹುಟ್ಟಿಸೋರು, ದೇವರ ಬಗ್ಗೆ ಪ್ರೀತಿಯನ್ನು ಹುಟ್ಟಿಸೋರು ಯಾರು? ಹನುಮಂತ ದೇವರು. ನೋಡಿ, ಹನುಮಂತ ಮಾಡಿದ ಕೆಲಸ ಏನು? ಮೊದಲು ಬಂದು ರಾಮನ ಮುಂದೆ ಸುಗ್ರೀವನ ಬಗ್ಗೆ ಎಲ್ಲ ಹೇಳಿದ, ಸುಗ್ರೀವನ ಮುಂದೆ ರಾಮನ ಬಗ್ಗೆ ಎಲ್ಲ ತಿಳಿಸಿಕೊಟ್ಟ. ಶ್ರೀಮದಾಚಾರ್ಯರು ಮಾಡಿದ್ದು ಅಷ್ಟೇ, ಶ್ರೀಮದಾಚಾರ್ಯರು ಮಾಡೋದು ಅಷ್ಟೇ, ನಮಗೆಲ್ಲ ದೇವರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ದೇವರಿಗೆ ನಮ್ಮ ಬಗ್ಗೆ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ. ಸ್ವಾಮಿ, ಈ ಭಕ್ತ ದೀನ ದೂನ ಅನಾಥ, ಏನೋ ಸಾಧನೆಯನ್ನು ಮಾಡ್ತಾ ಇದ್ದಾನೆ, ಇವನು ಉದ್ಧಾರ ಮಾಡು ಅಂತ ನಮ್ಮ ಬಗ್ಗೆ ದೇವರಿಗೆ ರಿಪೋರ್ಟ್ ಮಾಡ್ತಾರೆ. ಅದೇ ಕೆಲಸ, ನಿತ್ಯ ವಾಯುದೇವರು ಮಾಡುವ ಕೆಲಸವನ್ನು ಹನುಮಂತನ ಅವತಾರದಲ್ಲಿ ಹೊರಗೆ ಮಾಡಿ ನಟನೆ ಮಾಡಿ ತೋರಿಸಿದ್ದಾರಷ್ಟೆ. ಹಾಗೆ ಸುಗ್ರೀವ ಮತ್ತು ರಾಮನ ಮೈತ್ರಿಯನ್ನು ಅಲ್ಲಿ ಮಾಡಿಸಿ ಹನುಮಂತ ದೇವರು ತಾವೇ ಸ್ವಯಂ ಅಲ್ಲಿ ಬೆಂಕಿಯನ್ನು ನಿರ್ಮಾಣ ಮಾಡ್ತಾರೆ. ಆ ಬೆಂಕಿಯನ್ನು ನೋಡಿ ಮತ್ತೆ ವಾಲ್ಮೀಕಿ ಎಷ್ಟು ಸುಂದರ ಅಂದರೆ, ವಾಲ್ಮೀಕಿ ಯಾವುದನ್ನೂ ಮರೆಯೋದಿಲ್ಲ. ಹನುಮಂತ ದೇವರು ಬೆಂಕಿಯನ್ನು ನಿರ್ಮಾಣ ಮಾಡ್ತಾರೆ, ಆ ಅಗ್ನಿ ಸಾಕ್ಷಿಯಾಗಿ ಇಬ್ಬರೂ ಪ್ರತಿಜ್ಞೆಯನ್ನು ಮಾಡಿ ನಮ್ಮಿಬ್ಬರ ಸಖ್ಯ ಇದು ಶಾಶ್ವತವಾದದ್ದು ಅಂತ ಅಗ್ನಿ ಸಾಕ್ಷಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಬೆಂಕಿಯನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳುವ ಶ್ಲೋಕಕ್ಕಿಂತಲೂ ಮೊದಲು ವಾಲ್ಮೀಕಿ ಹೇಳ್ತಾರೆ, ತನ್ನ ಸನ್ಯಾಸಿ ವೇಷವನ್ನು ಕಳಚಿ ಆಮೇಲೆ ಬೆಂಕಿಯನ್ನು ಸೃಷ್ಟಿ ಮಾಡಿದ ಅಂತ. ಯಾಕೆಂದರೆ ಸನ್ಯಾಸಿಯಾದವನು ಬೆಂಕಿಯನ್ನು ಮುಟ್ಟುವಂತೆ ಇಲ್ಲ. ಹಾಗಾಗಿ ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ಸನ್ಯಾಸಿ ವೇಷವನ್ನು ಕಳಚಿ ಮತ್ತೆ ತನ್ನ ಮಂಗನ ವೇಷಕ್ಕೆ ಬಂದು ಬೆಂಕಿಯನ್ನು ಸೃಷ್ಟಿ ಮಾಡಿದ ಹನುಮಂತ. ಆ ಬೆಂಕಿಯ ಮುಂದೆ ಇಬ್ಬರೂ ಪ್ರತಿಜ್ಞೆಯನ್ನು ಮಾಡ್ತಾರೆ. ಮನೆಗೆ ಬಂದಂತಹ ಅತಿಥಿಗಳಿಗೆ ಅಥವಾ ದೊಡ್ಡ ವ್ಯಕ್ತಿಗಳಿಗೆ ನಾವು ಹೂವಿನ ಗುಚ್ಛವನ್ನು ಕೊಡ್ತೇವಲ್ಲ, ಹಾಗೆ ಸುಗ್ರೀವ ಒಂದು ದೊಡ್ಡದಾದ ಗಿಡವನ್ನೇ ಎತ್ತಿ ರಾಮನಿಗೆ, ಒಳ್ಳೆಯ ಪುಷ್ಪಭರಿತವಾದಂತಹ ಒಂದು ಗಿಡವನ್ನು ರಾಮನಿಗೆ ಸಮರ್ಪಣೆ ಮಾಡ್ತಾನಂತೆ. ವನದಲ್ಲಿ ಇರುವವರು ತಾವೇನು ಭೋಗ ಮಾಡ್ತಾರೋ ಅದನ್ನೇ ದೇವರಿಗೆ ಸಮರ್ಪಣೆ ಮಾಡಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಕೃಷ್ಣನ ಹೇಳಿದ್ದಾನಲ್ಲ, ಹಾಗೆ ಆ ಸುಗ್ರೀವ ಒಂದು ದೊಡ್ಡದಾದ ಗಿಡ, ಬಹಳ ಸುಂದರವಾದಂತಹ ಒಂದು ಗಿಡವನ್ನು ಆ ರಾಮನಿಗೆ ಸಮರ್ಪಣೆ ಮಾಡ್ತಾನೆ. ಹನುಮಂತ ದೇವರು ಒಂದು ಗಂಧದ ಮರವನ್ನು ಲಕ್ಷ್ಮಣನಿಗೆ ಸಮರ್ಪಣೆ ಮಾಡ್ತಾರಂತೆ. ಮಂತ್ರಿಯಾದ ಹನುಮಂತ ಲಕ್ಷ್ಮಣನಿಗೆ ಗಂಧದ ಮರವನ್ನು ಉಡುಗೊರೆಯಾಗಿ ಕೊಟ್ಟರೆ, ರಾಮಚಂದ್ರನಿಗೆ ಸುಗ್ರೀವ ಒಂದು ತಾಲ ವೃಕ್ಷವನ್ನು ಉಡುಗೊರೆಯಾಗಿ ಕೊಡ್ತಾನೆ. ಬಹಳ ಹೊತ್ತು ಮಾತನಾಡ್ತಾ ನಿಂತಿರ್ತಾರೆ, ಕೂಡಬೇಕಲ್ಲ, ಹೇಗೆ ಕೂಡೋದು? ಅದಕ್ಕೆ ದೊಡ್ಡದಾದ ಒಂದು ಗಿಡ ಇರುತ್ತೆ, ಆ ಗಿಡವನ್ನೇ ಸುಗ್ರೀವ ಬೀಳಿಸ್ತಾನೆ. ಬೀಳಿಸಿದ ಮೇಲೆ ಆ ಗಿಡದ ಮೇಲೆ ಇಬ್ಬರೂ ಕೂಡ ಕುಳಿತು ಮಾತುಕತೆಯನ್ನು ಪ್ರಾರಂಭ ಮಾಡ್ತಾರೆ. ನಿಧಾನವಾಗಿ ಒಂದೊಂದೇ ಮಾತುಕತೆಗಳು ಪ್ರಾರಂಭವಾದಾಗ ವಾಲ್ಮೀಕಿ ಹೇಳ್ತಾರೆ, ಇವರಿಬ್ಬರೂ ಇಲ್ಲಿ ಸಖ್ಯವನ್ನು ಮಾಡಿಕೊಂಡ ಕೂಡಲೇ ಮೂರು ಜನರ ಎಡಗಣ್ಣು ಹಾರಲಿಕ್ಕೆ ಪ್ರಾರಂಭವಾಯಿತಂತೆ. ಒಂದು ವಾಲಿ, ಇನ್ನೊಂದು ರಾವಣ, ಮತ್ತೊಂದು ಸೀತೆ. ಸೀತೆ, ವಾಲಿ ಮತ್ತು ರಾವಣ ಮೂರು ಜನರ ಎಡಗಣ್ಣು ಹಾರೋದಕ್ಕೆ ಪ್ರಾರಂಭ ಆಯಿತಂತೆ. ವಾಲಿ ಮತ್ತು ರಾವಣರ ಎಡಗಣ್ಣು ಹಾರೋದು ಅವರಿಗೆ ಅಪಶಕುನ, ಸೀತೆಯ ಎಡಗಣ್ಣು ಹಾರೋದು ಅವಳಿಗೆ ಶಕುನ, ಶುಭ ಶಕುನ. ನೋಡಿ, ಎಡಗಣ್ಣು ಹಾರೋದು ಇದು ಶಕುನ ಅಪಶಕುನ ಅಂತ ಇವತ್ತು ನಮ್ಮ ಅಜ್ಜಿಯೋ ನಮ್ಮ ತಾತನೋ ಹೇಳಿದ ಕಾಗಕ್ಕ ಗುಬ್ಬಕ್ಕ ಕಥೆಯಲ್ಲ, ಅದು ವಾಲ್ಮೀಕಿ ರಾಮಾಯಣದಲ್ಲಿ, ನಮ್ಮ ಭಾರತದ ಅತೀ ಪ್ರಾಚೀನ ಸಾಹಿತ್ಯವಾದ ವಾಲ್ಮೀಕಿ ರಾಮಾಯಣದಲ್ಲಿ ಇದರ ರೆಫರ್ ಮಾಡ್ತಾರೆ. ವಾಮಾನಿ ನೇತ್ರಾಣಿ ಸಮಂ ಸ್ಫುರಂತಿ, ಅವರ ಎಡಗಣ್ಣುಗಳು ಹಾರಲಿಕ್ಕೆ ಪ್ರಾರಂಭವಾದವಂತೆ ವಾಲ್ಮೀಕಿ ವರ್ಣನೆ ಮಾಡ್ತಾರೆ. ಇಷ್ಟೆಲ್ಲ ಆದ ಮೇಲೆ ಸುಗ್ರೀವ ಆಗಲಿ ಅವಶ್ಯವಾಗಿ ಮಾಡೋಣ ಅಂತ ಹೇಳಿ ಸುಗ್ರೀವ ಒಂದು ಕಥೆಯನ್ನು ಹೇಳ್ತಾನೆ. ಹೌದು, ನಾನು ನೋಡಿದೆ, ನಾವೊಂದು ಐದು ಜನ ಋಷ್ಯಮುಖ ಪರ್ವತದಲ್ಲಿ ಇದ್ದಾಗ ರಾವಣ ಒಬ್ಬ ವ್ಯಕ್ತಿಯನ್ನು, ಒಂದು ಸ್ತ್ರೀಯನ್ನು ಅಪಹಾರ ಮಾಡಿಕೊಂಡು ಹೋಗೋದನ್ನು ನಾವು ನೋಡಿದ್ವಿ, ಕೇಳಿತು. ಹಾ ರಾಮ, ಹಾ ಲಕ್ಷ್ಮಣ ಅಂತ ಜೋರಾಗಿ ಕಿರಿಚ್ತಾ ಇರುವಂತಹ ಒಂದು ಧ್ವನಿ ನಮಗೆ ಕೇಳಿಸ್ತು. ನಾವು ಕೆಳಗೆ ಇದ್ದದ್ದನ್ನು ನೋಡಿ ಮೇಲಿರುವ ಆ ಹೆಣ್ಣು ತನ್ನ ಉತ್ತರೀಯವನ್ನು ಮತ್ತು ಕೆಲವು ಆಭರಣಗಳನ್ನು ಕೆಳಗೆ ಎಸೆದಿದ್ದಳು.
ಅದನ್ನೆಲ್ಲ ನಾವು ಸಂಗ್ರಹ ಮಾಡಿ ಇಟ್ಟಿದ್ದೇವೆ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಹನುಮಂತ ದೇವರು ಆಗಲೇನೆ ಸಿಟ್ಟಿಗೆ ಬಂದು ಸೀತೆಯನ್ನು ಅಪಹಾರ ಮಾಡುವ ರಾವಣನನ್ನು ಸಂಹಾರ ಮಾಡಬೇಕು ಅಂತ ಎದ್ದು ನಿಲ್ತಾರಂತೆ. ಸುಗ್ರೀವ ಕೈ ಹಿಡಿದು ಕೂಡಿಸ್ತಾನಂತೆ, ಇಷ್ಟು ಅವಸರ ಮಾಡಬೇಡ, ಶ್ರೀರಾಮನ ಕಾರ್ಯ ಆಗಬೇಕು, ರಾಮನ ಸಂಕಲ್ಪ ಇದೆ, ರಾಮನೇ ರಾವಣನ ಸಂಹಾರ ಮಾಡಬೇಕು, ನೀನು ಏಳಬೇಡ ಅಂತ ಹನುಮಂತ ದೇವರ ಕೈ ಹಿಡಿದು ಎಳೆದು ಕೂಡಿಸ್ತಾನಂತೆ. ಆಗ ಸುಮ್ಮನೆ ಕೂಡ್ತಾರೆ. ಸರಿ ಅಂತ ಆ ಸೀತೆಯ ಎಲ್ಲ ಆಭರಣಗಳನ್ನು ತಂದು ರಾಮಲಕ್ಷ್ಮಣರ ಮುಂದೆ ಇಡ್ತಾರೆ. ಶ್ರೀರಾಮಚಂದ್ರ ನೋಡ್ತಾನೆ, ನೋಡಿ ಬಹಳ ದುಃಖ ಆಗತ್ತೆ, ಮತ್ತೆ ಹೆಂಡತಿಯ ನೆನಪಾಗತ್ತೆ, ಮೂರ್ಛೆ ಬೀಳ್ತಾನಂತೆ ರಾಮ ಅದನ್ನು ನೋಡಿ. ಕೇವಲ ಭಗವಂತ ನಟನಿಗಾಗಿ ಹಾಗೆ ಮಾಡ್ತಾ ಇದ್ದಾನೆ, ಮೂರ್ಛೆ ಬೀಳ್ತಾನಂತೆ. ಬಿದ್ದಾಗ ರಾಮಚಂದ್ರ ಪಕ್ಕದಲ್ಲಿರುವ ಅದನ್ನು ನೋಡಿ ಹೇಳ್ತಾನಂತೆ, ಓ ಇದು ನನ್ನ ಸೀತೆಯದು, ಇದೆಲ್ಲ ಆಭರಣಗಳು ನನ್ನ ಸೀತೆಯ ಆಭರಣ ಅಂತ ಅವನಿಗೆ ಗೊತ್ತಾಗತ್ತೆ. ಅದನ್ನು ರೀಕನ್ಫರ್ಮ್ ಮಾಡೋದಕ್ಕೆ ಲಕ್ಷ್ಮಣನ ಮುಂದೆ ಇಡ್ತಾನಂತೆ. ಲಕ್ಷ್ಮಣ, ಹೌದು ತಾನೇ, ಇದು ಸೀತೆಯದು ತಾನೇ, ನೋಡು ಅಂತಂದಾಗ ಲಕ್ಷ್ಮಣ ಒಂದು ಮಾತು ಹೇಳ್ತಾನೆ, ಪ್ರಸಿದ್ಧವಾದಂತಹ ಮಾತು. ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬದಂತೆ ಇರುವಂತಹ ಮಾತು, ಬಹಳ ಪ್ರಸಿದ್ಧವಾದಂತಹ ಮಾತು. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನಾಹಂ ಜಾನಾಮಿ ಕೇಯೂರೇ, ನಾಹಂ ಜಾನಾಮಿ ಕುಂಡಲೇ, ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾ. ಅಣ್ಣ, ಇದು ಸೀತೆಯ ಆಭರಣಗಳ ಅಂತ ನೀನು ಕೇಳಿದಿ, ಇಲ್ಲಿ ತುಂಬ ಆಭರಣಗಳಿವೆ, ಅದರಲ್ಲಿ ಆ ಗೆಜ್ಜೆ ಇದೆ ನೋಡು, ಆ ಗೆಜ್ಜೆ ಒಂದು ಸೀತೆಯದು ಅಂತ ನನಗೆ ಗೊತ್ತು. ಯಾಕೆ ಅಂದರೆ ಈ ಕರ್ಣಕುಂಡಲಗಳು ಆಭರಣಗಳು ಇದು ಸೀತೆಯದು ಹೌದೋ ಅಲ್ಲವೋ ನಾನು ರಿಕಗ್ನೈಸ್ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ನಾನು ಜೀವನದಲ್ಲಿ ಅವಳ ಕರ್ಣಕುಂಡಲಗಳನ್ನು ನೋಡುವ ಪ್ರಸಕ್ತಿಯೇ ಬಂದಿಲ್ಲ, ನಾನು ಕಣ್ಣೆತ್ತಿ ಅವಳ ಮುಖವನ್ನು ನೋಡಿ ಮಾತೇ ಆಡಿಲ್ಲ, ಕಣ್ಣೆತ್ತಿ ಅವಳ ಮುಖವನ್ನು ನೋಡಿ ನಾನು ಮಾತೇ ಆಡಿಲ್ಲ, ನಿತ್ಯ ಅವಳ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೆ ಅನ್ನೋದಕ್ಕೆ ಅವಳ ಗೆಜ್ಜೆಗಳನ್ನು ಗುರುತು ಹಿಡಿಯಬಲ್ಲೆ, ಆದರೆ ಅವಳ ಮುಖವನ್ನು ನಾನು ನೋಡಿಲ್ಲ. ನನ್ನ ಅಣ್ಣನ ಹೆಂಡತಿ ನನಗೆ ತಾಯಿಗೆ ಸಮಾನ, ಅವಳನ್ನು ನಾನೆಂದಿಗೂ ಕಣ್ಣೆತ್ತಿ ನೋಡೇ ಇಲ್ಲ, ನಿತ್ಯ ಪಾದದ ನಮಸ್ಕಾರ ಮಾಡಿದ್ದರಿಂದ ಅವಳ ಗೆಜ್ಜೆ ನನಗೆ ಗೊತ್ತು. ಈ ತರಹದ ಮಾತುಗಳು ಇವತ್ತೇನಾದರೂ ನಾವು ಆಡಿಬಿಟ್ರೆ ಏನೋ ಹುಚ್ಚುತನದ ಮಾತು ಅಂತ ಜನ ಆಡಿಕೊಳ್ತಾರಷ್ಟೆ. ಈ ತರಹದ ಮಾತುಗಳನ್ನು ಕೇಳೋದರಿಂದಲೂ ದೂರ ಉಳಿದು ಬಿಟ್ಟಿದ್ದೇವೆ. ಈ ತರಹದ ಪ್ರವೃತ್ತಿ ಅಲ್ಲ, ಹೀಗೆ ನಾವು ಬದುಕಬೇಕು ಅನ್ನುವುದು ದೂರದ ಮಾತು, ಅದು ಕನಸಿನ ಮಾತು. ಬದುಕಬೇಕು ಅಲ್ಲ, ಈ ತರಹ ಹಿಂದೆ ಒಬ್ಬರು ಇದ್ದರೂ ಅಂದರೂ ಕೂಡ ಅವರು ಹುಚ್ಚರು ಅಂತೇವಷ್ಟೆ. ಈ ತರಹ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವ ವ್ಯಕ್ತಿಗಳು ಇದ್ದರು ಅಂತ ಯಾರಾದರೂ ಹೇಳಿದರೆ ಅಂಥವರನ್ನು ಹುಚ್ಚರು ಅನ್ನುವ ಹಂತಕ್ಕೆ ಇವತ್ತು ನಾವು ಮುಂದುವರೆದಿದ್ದೇವೆ. ನಮ್ಮನ್ನು ನಾವು ದೊಡ್ಡವರು ಅಂತ ಅನ್ಕೋತಾ ಇದ್ದೇವೆ, ಇದು ದೊಡ್ಡ ದುರಂತ. ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾ ಎಂಬುದಾಗಿ ಲಕ್ಷ್ಮಣ ಹೇಳ್ತಾನೆ. ಆಗ ಅವನು ಕರೆದುಕೊಂಡದ್ದು ನಿಜ, ಆದರೆ ಎಲ್ಲಿ ಹೋದ, ಹೇಗೆ ಹೋದ ನಮಗೂ ಪೂರ್ಣವಾಗಿ ಗೊತ್ತಿಲ್ಲ ಅಂತ ಸುಗ್ರೀವ ಹೇಳ್ತಾನೆ. ಸರಿ ಆಗಲಿ, ಇಷ್ಟೆಲ್ಲ ಮಾತುಕತೆಗಳಾದ ಮೇಲೆ ಸುಗ್ರೀವನಿಗೆ ರಾಮ ಅಂತಾನೆ, ಆಯಿತು ಹಾಗಾದರೆ ಇನ್ಯಾಕೆ ಯೋಚನೆ, ವಾಲಿಯ ಸಂಹಾರವನ್ನು ಮಾಡೋಣ, ವಾಲಿಯನ್ನು ನೀನು ಕರಿ, ವಾಲಿಯನ್ನು ಯುದ್ಧಕ್ಕೆ ಆಹ್ವಾನ ಮಾಡು, ಯುದ್ಧಕ್ಕೆ ಆಹ್ವಾನ ಮಾಡಿದರೆ ನಾನು ವಾಲಿಯ ಸಂಹಾರವನ್ನು ಮಾಡ್ತೇನೆ ಅಂತ. ಸುಗ್ರೀವ ಸ್ವಲ್ಪ ನೆಲಕ್ಕೆದರ್ತಾ ನಿಂತ, ಯಾಕೆ ಅಂತ ಗೊತ್ತಾಗಲಿಲ್ಲ. ವಾಲಿಯ ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ವಾಲಿ ಮಹಾಪರಾಕ್ರಮಿ, ಹಾಗಿದ್ದ ಹೀಗಿದ್ದ ಅಂತ ಏನೇನೋ ಹೇಳಲಿಕ್ಕೆ ಮಾಡಿದ. ಲಕ್ಷ್ಮಣನಿಗೆ ಅರ್ಥ ಆಯಿತು. ಲಕ್ಷ್ಮಣ ಒಂದು ಮಾತಂತಾನೆ, ನೋಡಪ್ಪ ಸುಗ್ರೀವ, ನೀನು ವಾಲಿಯ ಇಷ್ಟು ವರ್ಣನೆ ಮಾಡ್ತಾ ಇದ್ದೀ ಅಂದರೆ ನನ್ನಣ್ಣ ರಾಮನಿಗೆ ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ಶಕ್ತಿ ಇದೆಯೋ ಇಲ್ವೋ ಅನ್ನುವ ಸಂದೇಹ ನಿನ್ನ ಮನಸ್ಸಿನಲ್ಲಿ ಇದೆ, ಆ ಡೌಟನ್ನು ನಿರಾಕರಣೆ ಮಾಡಿಕೋ. ಏನು ಮಾಡಿದರೆ ರಾಮ ವಾಲಿಯನ್ನು ಸಂಹಾರ ಮಾಡಬಹುದು ಅಂತ ನಿನಗನಿಸತ್ತೆ ಹೇಳು, ಅದನ್ನು ರಾಮಚಂದ್ರ ಮಾಡಿ ತೋರಿಸ್ತಾನೆ. ಆಗ ಸುಗ್ರೀವ ಅಂತಾನೆ, ಕ್ಷಮಿಸಿ, ನಿಮ್ಮ ಬಗ್ಗೆ ಸಂದೇಹ ಅಲ್ಲ, ಆದರೂ ಬಹಳ ಸುಂದರವಾದ ಒಂದು ಮಾತನ್ನು ವಾಲ್ಮೀಕಿ ಹೇಳ್ತಾನೆ, ನಿಮ್ಮ ಬಗ್ಗೆ ನನಗೆ ಸಂದೇಹ ಅಲ್ಲ, ಆದರೆ ತುಂಬ ಆತ್ಮೀಯರಾದ ವ್ಯಕ್ತಿಗಳು ಯಾರಿರ್ತಾರೆ ನೋಡಿ, ಅವರ ಬಗ್ಗೆ ಸ್ವಲ್ಪ ಸಂದೇಹ ಪಡೋದೇ ಎಲ್ಲರೂ ಸ್ವಲ್ಪ ಸಂದೇಹ ಪಡ್ತಾರೆ. ಮನೆಯಲ್ಲಿ ಬಹಳ ದೊಡ್ಡ ವಿದ್ವಾಂಸನಾದ ಒಬ್ಬ ವ್ಯಕ್ತಿ ಇರ್ತಾನೆ,
ಅವನು ಭಾರೀ ಧರ್ಮಶಾಸ್ತ್ರ ಎಲ್ಲ ಬರ್ತಾ ಇರತ್ತೆ. ಆದರೆ ಅವಳ ತಾಯಿ ಧರ್ಮಶಾಸ್ತ್ರದ ಏನೇ ಸಂದೇಹ ಬಂದರೂ ಪಕ್ಕದ ಮನೆ ವಿದ್ವಾಂಸನನ್ನು ಕೇಳ್ತಾಳೆ ಹೊರತು ತನ್ನ ಮಗನ ಮೇಲೆ ವಿಶ್ವಾಸ ಇರೋದಿಲ್ಲ. ಏನೋ ಒಂದು ಡೌಟು, ಯೋ ಇವನಿಗಿಂತ ಅವನು ಚೆನ್ನಾಗಿರ್ಬೋದು ಅಂತ. ಅವನಿಗಿಂತ ಇವನು ವಿದ್ವಾಂಸನಿದ್ದರೂ ಕೂಡ ಆ ಸಖ್ಯ ಆ ತರಹದ ಒಂದು ಭಾವನೆಯನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಟಿಸುತ್ತೆ. ಹಾಗೆ ರಾಮ, ನಿನ್ನ ಬಗ್ಗೆ ನನಗೇನು ಸಂದೇಹವಿಲ್ಲ, ನೀನು ಮಹಾಪರಾಕ್ರಮಿ, ಆದರೂ ಸ್ವಲ್ಪ ನನ್ನ ಡೌಟ್ ಕ್ಲಿಯರ್ ಆಗಿಬಿಟ್ರೆ ಒಳ್ಳೆಯದು ಅಂತ. ಆಗಲಿ, ಏನು ಮಾಡಬೇಕು ಹೇಳು. ಇಲ್ಲ, ನಮ್ಮ ಅಣ್ಣ ಆ ದುಂದುಭಿ ಅನ್ನುವ ರಾಕ್ಷಸನನ್ನು ಸಂಹಾರ ಮಾಡಿದ ಅಂತ ನೀನು ಕಥೆ ಕೇಳಿದೆಯಲ್ಲ, ಅವನ ದೇಹ ಇಲ್ಲಿ ಬಿದ್ದಿದೆ, ದೊಡ್ಡದಾದ ದೇಹ. ಆ ದೇಹವನ್ನು ನೀನು ಕಾಲಿನಿಂದ ಒದ್ದದ್ದೇ ಆದರೆ, ಒದ್ದಿ ದೂರ ಸರಿಸಿದ್ದೇ ಆದರೆ ನಿನಗೆ ಶಕ್ತಿ ಇದೆ ಅಂತ ನಾನು ಭಾವಿಸ್ತೇನೆ. ಆಗಲಿ ಅಂತಾನೆ ಶ್ರೀರಾಮಚಂದ್ರ. ಬರ್ತಾನೆ, ತನ್ನ ಕೇವಲ ಹೆಬ್ಬರಳು, ಕಾಲಿನ ಹೆಬ್ಬರಳಿನಿಂದ ಸುಮ್ಮನೆ ಹೀಗೆ ಚಿಮ್ಮುತ್ತಾನೆ, 100 ಯೋಜನ ದೂರ ಹೋಗಿ ಅದು ಬೀಳತ್ತೆ. ದೊಡ್ಡದಾದ ದೇಹ, 100 ಯೋಜನ ದೂರ ಹೋಗಿ ಬೀಳತ್ತೆ. ಅದು ಬೀಳೋದು ಮಾತ್ರ ಅಲ್ಲ, ಅದು ಬಿದ್ದ ರಭಸಕ್ಕೆ ಅಲ್ಲಿ ಸುತ್ತಮುತ್ತ ಇದ್ದ ಅನೇಕ ರಾಕ್ಷಸರೆಲ್ಲ ಸತ್ತು ಹೋಗ್ತಾರೆ. ಅವರೆಲ್ಲ ರುದ್ರದೇವರ ವರವನ್ನು ಪಡೆದು ಭಾರೀ ಸೊಕ್ಕಿಗೆ ಬಂದಿರ್ತಾರೆ. ರಾಮಚಂದ್ರನ ಕಾರ್ಯ ಏಕಕ್ರಿಯ ವ್ಯರ್ಥಕರೀ ಬಭೂವ ಅಂತ. ರಾಮ ಮಾಡುವ ಎಲ್ಲ ಕೆಲಸಗಳು ಅಷ್ಟೇ, ಭಗವಂತ ಮಾಡುವ ಎಲ್ಲ ಕೆಲಸಗಳು ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಮಾಡಿರ್ತಾನೆ, ಇನ್ನು 10 ಕೆಲಸಗಳು ಅದರ ಸುತ್ತಮುತ್ತ ಆಗಿರುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೆ, ನಮ್ಮ ಜೀವನದಲ್ಲೂ ಅಷ್ಟೆ. ಯಾರೋ ನಮ್ಮ ಆತ್ಮೀಯರ ವಿಯೋಗ ನಮಗಾಗತ್ತೆ, ಅಥವಾ ಏನೋ ಒಂದು ಒಳ್ಳೆಯದಾಗತ್ತೆ, ನಮ್ಮೊಬ್ಬರನ್ನೇ ನೋಡಿ ದೇವರು ಮಾಡಿರೋದಿಲ್ಲ, ಇನ್ನು 10 ಜನರನ್ನು ನೋಡಿ, ಸುತ್ತಮುತ್ತಲಿನ 100+ ಜನರ ಕರ್ಮಗಳನ್ನು ನೋಡಿ ದೇವರು ಒಂದು ಘಟನೆಯನ್ನು ನಿರ್ಮಾಣ ಮಾಡ್ತಾನೆ. ಎಲ್ಲೋ ನಾವು ಹೊರಟಿರ್ತೇವೆ, ಉಪನ್ಯಾಸಕ್ಕೆ ಬರಬೇಕು ಅಂತ ಮನೆಯಿಂದ ಹೊರಡ್ತೇವೆ. ನಾವು ಹೊರಟು ಬರ್ತಾ ಇರ್ತೇವೆ, ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗತ್ತೆ. ಆಕ್ಸಿಡೆಂಟ್ ಆದದ್ದು ಯಾರಿಗೆ? ಯಾರೋ ಒಬ್ಬ ABC ಅನ್ನೋ ಒಬ್ಬ ವ್ಯಕ್ತಿಗೆ. ನೋವಾದದ್ದು ಯಾರಿಗೆ? ಸತ್ತದ್ದು ಯಾರು? ಆಕ್ಸಿಡೆಂಟ್ ಆದ ವ್ಯಕ್ತಿ, ಅವನು ಸತ್ತಿದ್ದಾನೆ. ಅವನ ಮನೆ ಮಂದಿಗೆಲ್ಲ ನೋವಾಗಿದೆ, ಆದರೆ ಆ ಆಕ್ಸಿಡೆಂಟ್ ಆದದ್ದಕ್ಕಾಗಿ, ಟ್ರಾಫಿಕ್ ಜಾಮ್ ಆದದ್ದಕ್ಕಾಗಿ ನನಗೆ ಉಪನ್ಯಾಸ ತಪ್ಪಿತು. ಹಾಗಾದರೆ ದೇವರು, ನನ್ನ ಒಂದು ಪ್ರಾಚೀನವಾದ ಕರ್ಮ ಇದೆ, ಯಾವುದೋ ಒಂದು ಕರ್ಮ ಪಾಪ ಇದ್ದದ್ದಕ್ಕಾಗಿ ನನಗೆ ಇವತ್ತು ಸಾಧನೆ ಮಾಡಿಸಬಾರದು ಅಂತ ದೇವರ ಸಂಕಲ್ಪ ಇದ್ದರೆ, ದೇವರು ಹೇಗೋ ಮಾಡಿ ಏನೋ ಮಾಡಿ ಯಾವುದೋ ಒಂದು ಘಟನೆಯನ್ನು ತಂದು 10,000 ಜನರಿಗೆ 100+ಜನರಿಗೆ ಅದರಿಂದ ಲಾಭವೋ ನಷ್ಟವೋ ಆಗುವಂತೆ ಭಗವಂತ ಮಾಡ್ತಾನೆ. ಇದು ಭಗವಂತನ ಅದ್ಭುತವಾದ ಕೌಶಲ. ದೇವರು ಮಾತ್ರ ಮಾಡಬಹುದು, ದೇವರ ಅನುಗ್ರಹದಿಂದ ವಾಯುದೇವರು ಮಾತ್ರ ಮಾಡಬಹುದಾದಂತಹ ಕೆಲಸ ಈ ಕರ್ಮಗಳ ಹೆಣಿಕೆ. ಯಾವ ಕರ್ಮಗಳು ಯಾವಾಗ ಯಾರಿಗೆ ಏನು ಲಾಭ ಕೊಡುತ್ತೆ ಗೊತ್ತಾಗೋದಿಲ್ಲ. ಯಾರದೋ ಮನೆಯಲ್ಲಿ ಯಾವುದೋ ಮಗು ಹುಟ್ಟತ್ತೆ, ಆ ಮಗು ಹುಟ್ಟಿದರೆ ನಮಗೇನು ಸಂಬಂಧ ಇವತ್ತು ಗೊತ್ತಾಗೋದಿಲ್ಲ. ಆದರೆ ಆ ಮಗು ಮುಂದೆ ಏನೋ ಒಂದು ನಿಮಿತ್ತದಿಂದ ನನ್ನ ಹೆಂಡತಿ ಆಗ್ತಾಳೆ, ನನ್ನ ಶತ್ರು ಆಗಬಹುದು, ನನ್ನ ಶಿಷ್ಯಳಾಗಬಹುದು, ನನ್ನ ಗುರು ಆಗಬಹುದು, ಏನಾಗತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಇದು ದೇವರ ಅದ್ಭುತವಾದ ಲೀಲೆ, ಅದನ್ನು ಭಗವಂತ ತೋರಿಸ್ತಾನೆ. ಆ ದುಂದುಭಿ ರಾಕ್ಷಸನ ದೇಹವನ್ನು ಒದ್ದಾಗ ಅದು ಹೋಗಿ ಬೀಳತ್ತೆ, 1,000+ಜನ ಸತ್ತು ಹೋಗ್ತಾರೆ, ಅದು ಒಂದು ಕೆಲಸ ಆಯಿತು. ಇಷ್ಟಾದರೂ ಸುಗ್ರೀವನಿಗೆ ತೃಪ್ತಿ ಇಲ್ಲ. ಸುಗ್ರೀವ ಅಂತಾನೆ, ಅಲ್ಲ, ವಾಲಿ ಈ ದುಂದುಭಿಯನ್ನು ಸಂಹಾರ ಮಾಡಿದಾಗ ಆ ದುಂದುಭಿ ಬದುಕಿದ್ದ, ಮೈಯಲ್ಲಿ ರಕ್ತ ಮಾಂಸ ಎಲ್ಲ ಇತ್ತು, ತುಂಬ ಗಟ್ಟಿಮುಟ್ಟಿಯಾಗಿ ಇದ್ದ, ಈಗ ಕೇವಲ ಮೂಳೆಗಳು. ಇದನ್ನು ಮಾಡೋದು ಅಷ್ಟು ಯಾಕೋ ನನ್ನ ಮನಸ್ಸಿಗೆ ಬರ್ತಾ ಇಲ್ಲ. ಮತ್ತೆ ಲಕ್ಷ್ಮಣ ಅಂತಾನೆ, ನಿನ್ನ ಮನಸ್ಸಿನಲ್ಲಿ ಸಂದೇಹ ಉಳಿಯೋದು ಬೇಡ, ಏನು ಬೇಕು ಹೇಳು, ನಾನು ಮಾಡ್ತೇನೆ. ಆಗ ಇಲ್ಲ, ಇಲ್ಲಿ 7 ತಾಲವೃಕ್ಷಗಳು ಇವೆ, ಬಹಳ ದೊಡ್ಡದಾದಂತಹ ತಾಲವೃಕ್ಷಗಳು. ಆ ತಾಲವೃಕ್ಷಗಳನ್ನು ವಾಲಿ ಆಟ ಆಡಬೇಕಾದರೆ ಪ್ರತಿನಿತ್ಯ ತಾಲವೃಕ್ಷಗಳನ್ನು ಅಳ್ಳಾಡಿಸ್ತಾ ಇದ್ದ. ವಾಲಿ ಆ ವೃಕ್ಷಗಳನ್ನು ಅಳ್ಳಾಡಿಸ್ತಾ ಇದ್ದ ಅಷ್ಟೇ ಹೊರತು ಆ ಗಿಡದ ಎಲೆಯನ್ನು ಕೀಳೋದಕ್ಕೂ ಅವನಿಗೆ ಶಕ್ತಿ ಇರಲಿಲ್ಲ. ಅಷ್ಟು ಪರಾಕ್ರಮಿಗಳಾದಂತಹ ತಾಲವೃಕ್ಷಗಳು ಆ 7 ಜನರು ಅಸುರರು, ಬ್ರಹ್ಮದೇವರ ವರ ಇರುತ್ತೆ ಅವರಿಗೆ,
ಯಾರೂ ನಿಮ್ಮನ್ನು ಏನೂ ಮಾಡಬಾರದು ಅಂತ. ಅಂತಹ ಗಟ್ಟಿಮುಟ್ಟಿಯಾದಂತಹ ಆ ಗಿಡಗಳು ಇಲ್ಲಿ ಇವೆ. ಈ ಗಿಡಗಳು ಸಾಲಾಗಿ ಇಲ್ಲ, ಒಂದಿಲ್ಲಿದೆ, ಒಂದಲ್ಲಿದೆ, ಮತ್ತೊಂದು ಕಡೆಗೆ ಇದೆ. ಹೀಗೆ ಇರುವಂತಹ ಈ ಗಿಡಗಳನ್ನು ಶ್ರೀರಾಮಚಂದ್ರ ಒಂದೇ ಒಂದು ಬಾಣದಿಂದ ನಾಶ ಮಾಡಿದ್ದೇ ಆದರೆ ರಾಮಚಂದ್ರನ ಬಲದ ಬಗ್ಗೆ ನನಗೆ ವಿಶ್ವಾಸ ಬರುತ್ತೆ ಅಂತ. ಸರಿ ಅಂತ ರಾಮಚಂದ್ರ ದೇವರು ಬಾಣವನ್ನು ಬಿಡುತ್ತಾರೆ. ಬಿಟ್ಟಾಗ ಆ ಏಳೂ ವೃಕ್ಷಗಳು ಕೆಳಗೆ ಬೀಳುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ಬಿಟ್ಟ ಬಾಣ ಇಡೀ ಲೋಕಗಳನ್ನೆಲ್ಲ ಸಂಚಾರ ಮಾಡಿ ಬಂದು ಎಲ್ಲೆಲ್ಲಿ ಯಾವ ಯಾವ ರಾಕ್ಷಸರಿದ್ದಾರೋ ಎಲ್ಲರನ್ನ ಸಂಹಾರ ಮಾಡಿ ತಿರುಗಿ ಮತ್ತೆ ರಾಮಚಂದ್ರನ ಹತ್ತಿರ ಬರ್ತದೆ. ಆಗ ವಾಲಿ ಕ್ಷಮೆಯನ್ನು ಬೇಡ್ತಾನೆ, ಅಪರಾಧ ಆಯಿತು, ಕೇವಲ ನನ್ನ ಮನಸ್ಸಿನ ತೃಪ್ತಿಗಾಗಿ ನಾನು ಮಾಡಿದ್ದು ಅಂತ ಕ್ಷಮೆಯನ್ನು ಬೇಡಿದಾಗ, ಆಗಲಿ ವಾಲಿಯನ್ನು ಕರಿ ಅಂತಂತಾನೆ ವಾಲಿ. ಇವನು ಹೋಗಿ ಜೋರಾಗಿ ವಾಲಿಯ ಮನೆಯ ಮುಂದೆ ನಿಂತು ಜೋರಾಗಿ ಧ್ವನಿಯನ್ನು ಮಾಡಿ, ವಾಲಿ ಯುದ್ಧಕ್ಕೆ ಬಾ ಅಂತ ಕರೀತಾನೆ. ವಾಲಿ ಬರ್ತಾನೆ. ವಾಲಿ ಬಂದು, ಸುಗ್ರೀವನಿಗೇನು ಧೈರ್ಯ, ರಾಮಚಂದ್ರ ಹಿಂದೆ ಇದ್ದಾನೆ, ಯುದ್ಧಕ್ಕೆ ಬಾ ಅಂತ ಕರೀತೇನೆ. ವಾಲಿ ಬರ್ತಾನೆ, ಬರೋದಕ್ಕೆ ಬಾಣ ಬಿಡ್ತಾನೆ, ವಾಲಿ ಸಾಯ್ತಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಬಂದಿದ್ದ. ಆದರೆ ಅಲ್ಲಿ ನಡೆದದ್ದೇ ಬೇರೆ. ವಾಲಿ ಬರ್ತಾನೆ, ಯುದ್ಧ ಪ್ರಾರಂಭವಾಗಿದೆ, ಜೋರಾಗಿ ಯುದ್ಧ ಆಗ್ತಾ ಇದೆ, ವಾಲಿ ಸುಗ್ರೀವನನ್ನು ಹೊಡಿತಾ ಇದ್ದಾನೆ, ರಾಮಚಂದ್ರ ಸುಮ್ಮನೆ ನಿಂತು ಬಿಟ್ಟಿದ್ದಾನೆ. ಆಗ ಸುಗ್ರೀವನಿಗೆ ಏಟು ತಡೆದುಕೊಳ್ಳಿಕ್ಕಾಗಲಿಲ್ಲ, ಓಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಋಷ್ಯಮೂಕ ಪರ್ವತಕ್ಕೆ ಬಂದು ಅಡಗಿಕೊಂಡು ಕೂತು ಬಿಟ್ಟ. ವಾಲಿ ತಿರುಗಿ ಹೋದ. ಸುಗ್ರೀವನಿಗೆ ಮನಸ್ಸಿಗೆ ನೋವಾಯಿತು. ರಾಮ ಲಕ್ಷ್ಮಣರನ್ನು ಕರೆದು ಕೇಳ್ತಾನೆ, ಏನಪ್ಪ ನೀವು, ನೀವು ಹೊಡೆಯೋದಿಲ್ಲ ಅಂತ ಹೇಳಿದರೆ, ವಾಲ್ಮೀಕಿಯ ಮಾತುಗಳಿವೆಲ್ಲ, ನೀವು ಮೊದಲೇ ಹೀಗೆ ಹೇಳಿಬಿಟ್ಟಿದ್ರೆ ಹೊಡೆಯೋದಿಲ್ಲ ಅಂತ ನಾನು ಅಷ್ಟು ಜೋರಾಗಿ ಚಾಲೆಂಜೂ ಮಾಡ್ತಾ ಇರಲಿಲ್ಲ, ಮೊದಲೇ ಹೇಳೋದಲ್ವ ರಾಮ, ಯಾಕೆ ಹೀಗೆ ಮಾಡಿದಿ? ಆಗ ಶ್ರೀರಾಮಚಂದ್ರ ಅಂತಾನೆ, ಇಲ್ಲಪ್ಪ ನನಗೆ ಗೊತ್ತಾಗಲಿಲ್ಲವೋ ಸುಗ್ರೀವ, ನೀವಿಬ್ಬರೂ ನೋಡ್ಲಿಕ್ಕೆ ಒಂದೇ ಥರ ಇದ್ದೀರಿ, ಒಂದೇ ಬಣ್ಣ, ಒಂದೇ ಮುಖ, ಹೇಗೆ ನಾನು ಗುರುತು ಹಿಡೀಲಿ? ಅಕಸ್ಮಾತ್ ನಾನು ಬಾಣ ಬಿಟ್ಟಾಗ ಅಪ್ಪಿ ತಪ್ಪಿ ನಿನಗೆ ಬಡಿದು ಬಿಟ್ಟರೆ ಏನು ಮಾಡಲಿ ಅನ್ನೋ ಟೆನ್ಷನ್ನಿಗೆ ನಾನು ಹೊಡೆಯಲೇ ಇಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ಶ್ರೀರಾಮಚಂದ್ರನಿಗೆ ಈ ಅಜ್ಞಾನ ಎಲ್ಲಿ? ಏನೂ ಅಜ್ಞಾನ ಇಲ್ಲ. ಒಂದು ನೀತಿಯನ್ನು ಶ್ರೀರಾಮಚಂದ್ರ ತೋರಿಸಬೇಕಾಗಿತ್ತು. ಅದೇನು ನೀತಿ ಅಂದರೆ, ಅಣ್ಣ ತಮ್ಮಂದಿರು ಜಗಳ ಆಡಿದಾಗ ಅಥವಾ ಬಂಧು ಬಳಗಗಳು ಜಗಳ ಆಡಿದಾಗ ಹೊರಗಿನ ವ್ಯಕ್ತಿ ಮಧ್ಯಪ್ರವೇಶ ಮಾಡಿ ತಾನು ಒಂದು ಪಕ್ಷವನ್ನು ಕಟ್ಟಬಾರದು. ಯಾಕೆ ಅಂದರೆ, ಅಣ್ಣ ತಮ್ಮ ಇವತ್ತು ಜಗಳ ಆಡಿರ್ತಾರೆ, ನೀವೇನೋ ಒಬ್ಬ ಪಕ್ಷ ಹಿಡಿದು ಇನ್ನೊಬ್ಬನಿಗೆ ಮೋಸ ಮಾಡಿಬಿಟ್ರೆ, ನಾಳೆ ಇದೇ ಅಣ್ಣ ತಮ್ಮಂದಿರು ಇನ್ನೊಂದೆರಡು ದಿವಸಕ್ಕೆ ಸೇರಿಕೊಂಡ್ರು ಅಂದರೆ ಇಬ್ಬರೂ ಸೇರಿ ನಿಮ್ಮನ್ನು ಆಮೇಲೆ ಟಾರ್ಗೆಟ್ ಮಾಡ್ತಾರೆ. ಶ್ರೀಮದ್ ಆಚಾರ್ಯರು ಈ ನಿರ್ಣಯವನ್ನು ಕೊಡ್ತಾರೆ. ಅಣ್ಣ ತಮ್ಮಂದಿರಾಗಲಿ, ಬಂಧು ಬಳಗದಲ್ಲಾಗಲಿ, ಗಂಡ ಹೆಂಡತಿಯರಲ್ಲಾಗಲಿ, ಏನೋ ಜಗಳ ಮಾಡಿದಾಗ ಹೊರಗಿನ ವ್ಯಕ್ತಿ ಒಂದೇ ಬಾರಿ ಮಧ್ಯಪ್ರವೇಶ ಮಾಡಿ ತಾನು ಯಾವುದೋ ಒಂದು ಪಕ್ಷವನ್ನು ಕಟ್ಟಿ ಇನ್ನೊಬ್ಬರಿಗೆ ಕೇಡು ಮಾಡಬಾರದು. ಇದು ನೀತಿ, ಇದು ನ್ಯಾಯ. ಹಾಗಾಗಿ ಮಧ್ಯಸ್ಥಿಕನಾಗಿ ಸುಮ್ಮನೆ ಇರಬೇಕು, ಅವರೇ ಹೊಂದಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಅವಕಾಶ ಕೊಟ್ಟರೂ ಆಗದೇ ಇದ್ದಾಗ ಆಗ ನೀವು ಮಧ್ಯಪ್ರವೇಶ ಮಾಡಬೇಕೇ ಹೊರತು ಸುಮ್ಮ ಸುಮ್ಮನೆ ಇನ್ನೊಬ್ಬರ ಮನೆಯ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಬಾರದು ಅನ್ನುವ ಒಂದು ಸಂದೇಶವನ್ನು, ಧರ್ಮ ಸೂಕ್ಷ್ಮವನ್ನು ತಿಳಿಸೋದಕ್ಕಾಗಿ ಶ್ರೀರಾಮಚಂದ್ರ ಹಾಗೆ ಮಾಡ್ತಾನೆ. ಆಗ ಮಾರನೇ ದಿನ ಮತ್ತೆ ಅನೇಕ ದಿವಸಗಳಾಗತ್ತೆ. ದಿವಸಗಳಾದ ಮೇಲೆ ಸ್ವಲ್ಪ ಸುಗ್ರೀವನಿಗೂ ಮೈಯೆಲ್ಲ ಹಣ್ಣಾಗಿರುತ್ತೆ, ಸ್ವಲ್ಪ ರೆಸ್ಟಿಗೆ ಅವಕಾಶ ಕೊಟ್ಟ ಮೇಲೆ ಶ್ರೀರಾಮಚಂದ್ರ ಅಂತಾನೆ, ಈಗ ನೀನು ಮತ್ತೆ ಕರಿ ಯುದ್ಧಕ್ಕೆ. ಈ ಬಾರಿ ಒಂದು ಉಪಾಯ ಮಾಡೋಣ. ಹನುಮಂತ ದೇವರಿಗೆ ರಾಮಚಂದ್ರ ಹೇಳ್ತಾನೆ, ಒಂದು ಮಾಲೆ, ಗಜಪುಷ್ಪಿ ಗಜಪುಷ್ಪಿ ಅಂತ ಒಂದು ಹೂವು, ಒಳ್ಳೆ ಸುಂದರವಾದಂತಹ ಹೂವು. ಆ ಗಜಪುಷ್ಪಿ ಎಂಬ ಮಾಲೆಯನ್ನು ನೀನು ಸುಗ್ರೀವನ ಕೊರಳಲ್ಲಿ ಹಾಕು. ಶ್ರೀಮದಾಚಾರ್ಯರ ನಿರ್ಣಯದ ಪ್ರಕಾರ ಹನುಮಂತ ದೇವರು ಸುಗ್ರೀವನ ಕೊರಳಲ್ಲಿ ಹಾಕ್ತಾರೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಲಕ್ಷ್ಮಣ ಸುಗ್ರೀವನ ಕೊರಳಲ್ಲಿ ಹಾಕ್ತಾರೆ. ಕಲ್ಪಭೇದದಿಂದ ಅದನ್ನು ನಾವು ತಿಳಿಯಬಹುದು. ಆ ಮಾಲೆಯನ್ನು ಹಾಕಿದಾಗ ಯುದ್ಧ ಪ್ರಾರಂಭವಾಗತ್ತೆ. ಯುದ್ಧ ಪ್ರಾರಂಭವಾದಾಗ ಶ್ರೀರಾಮಚಂದ್ರ ವಾಲಿಗೆ ತನ್ನ ಬಾಣವನ್ನು ಹೊಡೆದು ವಾಲಿಯನ್ನು ಕೆಳಗೆ ಉರುಳಿಸ್ತಾನೆ. ವಾಲಿ ಕೆಳಗೆ ಬೀಳ್ತಾನೆ. ವಾಲಿ ಕೆಳಗೆ ಬಿದ್ದಾಗ ವಾಲಿ ರಾಮಚಂದ್ರನನ್ನು ಸಾಕಷ್ಟು ಬೈತಾನೆ. ರಾಮ ಎದುರಿಗೆ ಬರ್ತಾನೆ, ಬಂದಾಗ ಬಹಳ ಬೈತಾನೆ, ಏನು ನೀನು ಹೀಗೆ ಮಾಡಿಬಿಟ್ಟಿ, ಕ್ಷತ್ರಿಯ ಅಂತ ಹೇಳಿಕೊಂಡು ಹಿಂದಿಯಿಂದ ಹೊಡಿತೀಯಾ, ಹಾಗೆ ಮಾಡ್ತೀಯಾ, ಹೀಗೆ ಮಾಡ್ತೀಯಾ, ಅದೃಶ್ಯನಾಗಿ ಯಾಕೆ ಹೊಡೆದಿ, ಅನೇಕ ಮಾತುಗಳನ್ನು ಬೈತಾನೆ. ಇಲ್ಲಿ ಒಂದು ತತ್ವವನ್ನು ನಾವು ತಿಳಿಯಬೇಕು. ಸಾಮಾನ್ಯವಾಗಿ
ಶ್ರೀರಾಮಚಂದ್ರ ವಾಲಿಯನ್ನು ಅದೃಶ್ಯನಾಗಿ ಕಣ್ಣಿಗೆ ಕಾಣದಂತೆ ಸಂಹಾರ ಮಾಡಿದ, ಬಾಣವನ್ನು ಬಿಟ್ಟ. ಯಾಕೆ ಬಿಟ್ಟ? ರಾಮಚಂದ್ರ ವಾಲಿಯ ಎದುರು ಬಂದಿದ್ದರೆ ರಾಮಚಂದ್ರನ ಶಕ್ತಿ ಹೋಗಿಬಿಡ್ತಾ ಇತ್ತು, ವಾಲಿ ರಾಮಚಂದ್ರನನ್ನು ಕೊಂದು ಬಿಡ್ತಿದ್ದ ಅಥವಾ ರಾಮಚಂದ್ರನನ್ನು ಸೋಲಿಸಿ ಬಿಡ್ತಿದ್ದ ಅಂತ ಅನೇಕ ಜನ ಭಾವಿಸ್ತಾರೆ. ಅದು ಸರ್ವಥಾ ಸುಳ್ಳು. ಈ ಕ್ಷಣದ ಹಿಂದೇನೆ ರಾಮಚಂದ್ರನ ಸಾಮರ್ಥ್ಯ ಏನು ಅಂತ ಜಗತ್ತೆಲ್ಲ ನೋಡಿದೆ. ಅಂತಹ ರಾಮಚಂದ್ರನಿಗೆ ವಾಲಿಯನ್ನು ಸಂಹಾರ ಮಾಡೋದು ದೊಡ್ಡ ವಿಷಯ ಅಲ್ಲ. ಹಾಗಾಗಿ ರಾಮಚಂದ್ರ ತನ್ನ ಅಶಕ್ತಿಯಿಂದಾಗಿ ಈ ತರಹ ಮಾಡಿದ್ದಾನೆ ಅಂತ ನಾವು ಭ್ರಮಿಸಬಾರದು. ಸಾಮಾನ್ಯವಾಗಿ ಭಾರೀ ದೊಡ್ಡ ವಿದ್ವಾಂಸರಿರ್ತಾರೆ, ಭಾರೀ ದೊಡ್ಡ ವಿದ್ವಾಂಸರು, ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ಮಹಾಭಾರತ, ರಾಮಾಯಣ ಎಲ್ಲವನ್ನು ಮುಖೋದ್ಗತವಾಗಿ ಹೇಳುವಂಥ ಒಬ್ಬ ವಿದ್ವಾಂಸರು. ಅವರು ಮನೆಯಲ್ಲಿ ಕೂತಾಗ ಮಕ್ಕಳ ಜೊತೆಗೆ ಆಟ ಆಡ್ತಾ ಇರಬೇಕಾದ್ರೆ ಸುಮ್ಮನೆ ರಾಮಃ ರಾಮೌ ರಾಮಃ ಅಂತ ಒಂದು ಶಬ್ದವನ್ನು ಆಡ್ತಾ ಇರ್ತಾರೆ. ಆ ಶಬ್ದ ಹೇಳಬೇಕಾದರೆ ಮಕ್ಕಳನ್ನು ಪರೀಕ್ಷೆ ಮಾಡಬೇಕು ಅನ್ನೋದಕ್ಕಾಗಿ ಆ ರಾಮ ಶಬ್ದವನ್ನು ಏನೋ ತಪ್ಪಾಗಿ ಹೇಳ್ತಾರೆ. ಓ, ಇವರು ವಿದ್ವಾಂಸರಲ್ಲ, ಇವರಿಗೇನೂ ಬರೋದೇ ಇಲ್ಲ, ರಾಮ ಶಬ್ದನೇ ಬರೋದಿಲ್ಲ ಇವರಿಗೆ ಅಂತ ಯಾರಾದರೂ ಅಂತಾರ? ಅನ್ನೋದಿಲ್ಲ. ಅಷ್ಟು ದೊಡ್ಡ ವಿದ್ವಾಂಸ ರಾಮ ಶಬ್ದವನ್ನು ತಪ್ಪಾಗಿ ಹೇಳಿದ್ದಾನೆ ಅಂದರೆ ಅದರ ಹಿಂದೆ ಏನೋ ಒಂದು ಉದ್ದೇಶವಿದೆ, ಅವನ ತಲೆಯಲ್ಲಿ ಏನೋ ಬೇರೆ ಆಲೋಚನೆ ಇದೆ ಅಂತ ತಾನೇ ನಾವು ಅರ್ಥ ಮಾಡಿಕೊಳ್ತೇವೆ. ಹಾಗೆ ಇಷ್ಟು ಪರಾಕ್ರಮಶಾಲಿಯಾದಂತಹ ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರ ವಾಲಿಯನ್ನು ಹಿಂದಿನಿಂದ ಅದೃಶ್ಯನಾಗಿ ಕೊಂದ ಅಂದರೆ ಅದರ ಹಿಂದೆ ಶ್ರೀರಾಮಚಂದ್ರನಿಗೆ ಏನೋ ಒಂದು ಉದ್ದೇಶ ಇದೆ, ಯಾವುದೋ ಒಂದು ಭಾವನೆಯಿಂದ ಶ್ರೀರಾಮಚಂದ್ರ ಹಾಗೆ ಮಾಡಿದ್ದಾನೆ ಅಂತ ನಾವು ತಿಳಿಯಬೇಕು. ಅದೇನು ಭಾವನೆ? ಶ್ರೀರಾಮಚಂದ್ರನೇ ವಾಲಿಗೆ ಹೇಳ್ತಾನೆ, ನೋಡಪ್ಪ, ಮೂರು ಕಾರಣ. ಮೊದಲನೇದ್ದು, ನೀನು ಸುಗ್ರೀವನಿಗೆ ತಪ್ಪು ಮಾಡಿದ್ದಿ, ನನಗಂತೂ ನೀನೇನು ದ್ವೇಷ ಮಾಡಿಲ್ಲ, ನನ್ನ ಅಯೋಧ್ಯೆಗೆ ಬಂದಿಲ್ಲ, ನನ್ನ ಅಯೋಧ್ಯೆಯನ್ನು ನನ್ನ ಹೆಂಡತಿಯನ್ನು ನೀನು ಕಸಿದುಕೊಂಡಿಲ್ಲ, ಆದರೆ ನೀನು ಮಾಡಿದ್ದು ಮಾತ್ರ ತಪ್ಪು. ನೀನು ಸುಗ್ರೀವನ ಅಣ್ಣ, ತಂದೆಯ ಸ್ಥಾನದಲ್ಲಿ ಇರುವವನು. ಸುಗ್ರೀವನ ಹೆಂಡತಿ ಅಂದರೆ ನಿನಗೆ ಸೊಸೆ ಇದ್ದಂತೆ. ಅಂತಹ ಸೊಸೆಯನ್ನು ನೀನು ಅಪಹಾರ ಮಾಡಿಕೊಂಡು ಹೋಗಿ ಇದ್ದೀಯಂದರೆ ಅದು ನಿನ್ನ ದೊಡ್ಡ ಅಪರಾಧ. ನಿನ್ನ ಅಪರಾಧಕ್ಕೆ ಶಿಕ್ಷೆ ಕೊಡಲೇಬೇಕಾದದ್ದು ನನ್ನ ಕರ್ತವ್ಯ, ನಾನು ಶಿಕ್ಷೆಯನ್ನು ಕೊಡಬೇಕು. ಇದು ಮೊದಲನೇದ್ದು. ಇನ್ನು ನಾನು ಎದುರಿಗೆ ಬಂದರೆ ಏನಾಗ್ತಾ ಇತ್ತು? ನೀನು ನನ್ನ ಭಕ್ತ, ವಾಲಿ ಶ್ರೀರಾಮಚಂದ್ರನ ಬಗ್ಗೆ ತುಂಬ ಗೌರವ ಇಟ್ಟುಕೊಂಡವನು, ನಾನು ಎದುರಿಗೆ ಬಂದಿದ್ದರೆ ನೀನು ಓಡಿ ಬಂದು ನನಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಿದ್ದಿ. ನೀನು ನಮಸ್ಕಾರ ಹಾಕಿದಾಗ ನಾನು ಚಾಕು ತಗೊಂಡು ನಿನ್ನನ್ನು ಚುಚ್ಚಲ? ಆಗೋದಿಲ್ಲ. ನೀನು ಎದುರಿಗೆ ಬಂದು ನನಗೆ ನಮಸ್ಕಾರ ಮಾಡಿದಿ ಅಂದರೆ ನಾನು ನಿನ್ನನ್ನು ಕೊಲ್ಲೋ ಹಾಗೋಲ್ಲ, ನಿನ್ನನ್ನು ಸಾಯಿಸ್ತೀನಿ ಅಂತ ಸುಗ್ರೀವನಿಗೆ ಪ್ರತಿಜ್ಞೆ ಮಾಡಿದ್ದೀನಿ. ನೀನು ತಪ್ಪು ಮಾಡಿದ್ದೀ, ಆದ್ದರಿಂದ ನಿನಗೆ ಶಿಕ್ಷೆ ಕೊಡಲೇಬೇಕು. ನೀನು ಎದುರಿಗೆ ಬಂದರೆ ನಾನು ಶಿಕ್ಷೆ ಕೊಡೋ ಹಾಗಿಲ್ಲ ಅನ್ನೋದಕ್ಕಾಗಿ ನಾನು ಹಿಂದಿನಿಂದ ಮಾಡಿದ್ದೇನೆ ಅಂತ ರಾಮಚಂದ್ರ ಹೇಳಿದಾಗ, ಇಷ್ಟು ಹೇಳಿ ರಾಮಚಂದ್ರ ಅಂತಾನೆ, ಈಗಲೂ ಕಾಲ ಮಿಂಚಿಲ್ಲ, ನಿನ್ನನ್ನು ಬದುಕಿಸು ಅಂತ ನೀನು ಒಂದು ಮಾತು ಹೇಳು, ನಾನು ನಿನ್ನನ್ನು ಬದುಕಿಸ್ತೇನೆ, ನಾನು ನಿನ್ನನ್ನು ಬದುಕಿಸ್ತೇನೆ. ಆಗ ವಾಲಿ ಅಂತಾನೆ, ಸ್ವಾಮಿ ಸರ್ವಥಾ ಬೇಡ, ಮೃತೌ ಯತ್ಕೀರ್ತನಂ ಕರ್ತುಂ ತಪೋದಾನಾನಿ ಕುರುವತೆ ತಂ ತ್ವಾಮವೇಕ್ಷಮೇ ಮೃತ್ಯುಂ ಮನ್ನೇ ಸಾಕ್ಷಾದನುಗ್ರಹಂ. ಸ್ವಾಮಿ ರಾಮ, ಸಾಯಬೇಕಾದರೆ ನಿನ್ನ ನಾಮಸ್ಮರಣೆ ಬರಲಿ ಅನ್ನೋದಕ್ಕೆ ಋಷಿಗಳು ಮುನಿಗಳು ಕೋಟಿ ಕೋಟಿ ವರ್ಷ ಸಾವಿರ ಸಾವಿರ ವರ್ಷ ತಪಸ್ಸು ಮಾಡ್ತಾರೆ. ಯಾಕೆ? ಸಾಯುವಾಗ ನಿನ್ನ ನಾಮಸ್ಮರಣೆ ಬರಲಿ ಅನ್ನೋದಕ್ಕೆ. ಅಂಥದ್ದು ಸಾಯುವಾಗ ಸ್ವಯಂ ನೀನೇ ಎದುರು ಬಂದು ನಿಂತಿದ್ದಿ, ಇದಕ್ಕಿಂತಲೂ ದೊಡ್ಡ ಭಾಗ್ಯ ಏನಿದೆ? ಅಕಸ್ಮಾತ್ ಈಗ ನೀನು ನನ್ನನ್ನು ಬದುಕಿಸಿದಿ, ಇವತ್ತಿಲ್ಲ ನಾಳೆ ನಾನು ಸಾಯ್ತೇನೆ, ಆ ಸಾಯುವ ಹೊತ್ತಿನಲ್ಲಿ ನೀನು ನನ್ನ ಎದುರಿಗಿರ್ತಿ ಅನ್ನೋದೇನು ಗ್ಯಾರಂಟಿ? ಬೇಡ. ಇಂಥ ಸೌಭಾಗ್ಯ ನನಗಿನ್ಯಾವತ್ತೂ ಸಿಗೋದಿಲ್ಲ. ಸಾಯುವಾಗ ದೇವರ ದರ್ಶನ ಮಾಡ್ತಾ, ಶ್ರೀರಾಮಚಂದ್ರನ ದರ್ಶನ ಮಾಡ್ತಾ ಸಾಯುವಂತಹ ಸೌಭಾಗ್ಯ ನನಗೆ ಬಂದಿದೆಯಲ್ಲ, ಸರ್ವಥಾ ನನ್ನನ್ನು ಬದುಕಿಸಬೇಡ ಅಂತ ರಾಮಚಂದ್ರನಿಗೆ ವಾಲಿ ಹೇಳ್ತಾನೆ. ವಾಲಿ ಕೆಳಗೆ ವಾಲ್ಮೀಕಿ ರಾಮಾಯಣ ಹೇಳತ್ತೆ, ವಾಲಿ ಕೆಳಗೆ ಬಿದ್ದರೂ ಕೂಡ ಅವನ ಮುಖದ ಮೇಲೆ ಸ್ವಲ್ಪವೂ ವಿಕಾರ ಇಲ್ಲ. ಅವನು ಬದುಕಿದ್ದಾಗ ಎಷ್ಟು ಫ್ರೆಶ್ ಆಗಿದ್ದನೋ, ಏನು ಒಂದು ಕಾಂತಿ ಇತ್ತು, ಅಷ್ಟೇ ಕಾಂತಿ ಇತ್ತಂತೆ.
ನ ಶ್ರೀರ್ಜಹಾತಿ ನ ಪ್ರಾಣಾಃ ನ ತೇಜಃ ನ ಪರಾಕ್ರಮಃ. ವಾಲಿ ಕಳೆಗೆ ಬಿದ್ದರೂ ಕೂಡ ಅವನ ಮುಖದಲ್ಲಿ ಸುಸ್ತಿನ ಕಳೆಯಾಗಲಿ ಹೀನವಾದ ಕಳೆಯಾಗಲಿ ಯಾವುದೂ ಇಲ್ಲ, ಅಷ್ಟೇ ಫ್ರೆಶ್ ಆಗಿ ವಾಲಿ ಕಾಣಿಸ್ತಾ ಇದ್ದ ಅಂತ ವಾಲ್ಮೀಕಿ ರಾಮಾಯಣ ವರ್ಣನೆ ಮಾಡ್ತಾಳೆ. ವರ್ಣನೆ ಮಾಡುತ್ತೆ, ತಾರ ವಾಲಿಯ ಹೆಂಡತಿ ಓಡಿ ಓಡಿ ಬರ್ತಾಳೆ, ಓಡಿ ಓಡಿ ಅಳತಾ ಬರ್ತಾ ಇರಬೇಕಾದರೆ ಆ ವಾಲಿಯ ಸೈನಿಕರೆಲ್ಲ ತಡಿತಾರೆ, ಹೋಗಬೇಡ ಸುಗ್ರೀವ ಇದ್ದಾನೆ, ರಾಮ ಇದ್ದಾನೆ, ನಿನ್ನನ್ನು ಕೊಂದು ಬಿಡುತ್ತಾನೆ ಅಂತ. ಆಗ ತಾರ ಅಂತಾಳೆ, ಅವೆಲ್ಲ ಇಲ್ಲ, ಹಾಗೆಲ್ಲ ಏನಾಗೋದಿಲ್ಲ ಬನ್ನಿ ಅಂತ ಹೇಳಿ ಎಲ್ಲರೂ ಹೋಗಿ ಆ ವಾಲಿಯ ಕಾಲಿನ ಮೇಲೆ ಬಿದ್ದು ತಾರೆ ಅಳತಾಳೆ ಅಳತಾಳೆ ಅಳತಾಳೆ, ಬಹಳ ವರ್ಣನೆ ಇದೆ, ಬಹಳ ಅಳತಾಳೆ, ಈ ನಿನ್ನ ಮಗ ಅಂಗದನನ್ನು ಯಾರು ನೋಡಿಕೊಳ್ತಾರೆ, ಬಹಳ ತನ್ನ ದುಃಖವನ್ನೆಲ್ಲ ವೇದನೆಯನ್ನು ತೋಡಿಕೊಳ್ತಾ ಇರಬೇಕಾದರೆ ವಾಲಿ ಮತ್ತೆ ಏಳ್ತಾನಂತೆ. ಇನ್ನೂ ಸತ್ತಿಲ್ಲ ವಾಲಿ, ಕೆಳಗೆ ಬಿದ್ದಿದ್ದಾನಷ್ಟೇ. ವಾಲಿ ಕಣ್ಣು ತೆಗೆದು ಮಾತನಾಡ್ತಾನಂತೆ. ಮಾತನಾಡಿ ಅವನು ಹೇಳುವ ಮೂರು ಮಾತುಗಳು ಬಹಳ ಸುಂದರವಾದ ಮಾತುಗಳು. ಮೊದಲನೇದ್ದು ಸುಗ್ರೀವನನ್ನು ನೋಡಿ ಮಾತನಾಡ್ತಾನಂತೆ, ಸುಗ್ರೀವ ನನ್ನ ಮಗ ಅಂಗದ, ಇವನನ್ನು ಶತ್ರುವಿನ ಮಗ ಅಂತ ನೋಡಬೇಡ, ಶತ್ರುವಿನ ಮಗ ಅಂತ ನೋಡಬೇಡ, ನಾವಿಬ್ಬರೂ ಅಣ್ಣ ತಮ್ಮಂದಿರಲ್ಲ, ನನ್ನ ಮಗ ಅಂದ ಮೇಲೆ ಅವನು ನಿನ್ನ ಮಗ ಇದ್ದಂತೆ, ನಿನ್ನ ಮಗನಂತೆ ನೋಡಿಕೋ, ನನ್ನ ಪ್ರಾಣಕ್ಕಿಂತಲೂ ಪ್ರಿಯನಾದವನು ಈ ಅಂಗದ, ಇವನನ್ನು ನಿನ್ನ ಮಗನಂತೆ ನೋಡಿಕೋ, ಇದು ಮೊದಲನೆಯ ಮಾತು. ಇನ್ನೊಂದು, ನನ್ನ ಹೆಂಡತಿ ತಾರ ನಿನ್ನ ಅತ್ತಿಗೆ, ಅವಳನ್ನು ಪೂಜ್ಯ ಭಾವನೆಯಿಂದ ನೋಡು. ಒಂದು ಮಾತನ್ನು ಹೇಳ್ತೇನೆ, ವಾಲ್ಮೀಕಿ ರಾಮಾಯಣ ಹೇಳುತ್ತೆ, ತಾರೆ ಇವಳು ವಾಲಿಯ ಮಡದಿ, ವಾನರ ಯೋನಿಯಲ್ಲಿದ್ದವಳು, ಸುಷೇಣ ಎಂಬ ರಾಜನ ಮಗಳು, ಸುಷೇಣ ಎಂಬ ಮಂತ್ರಿಯ ಮಗಳವಳು. ಅವಳ ಬಗ್ಗೆ ವಾಲಿ ಒಂದು ಮಾತನ್ನು ಹೇಳ್ತಾನೆ, ಯದೇಷಾ ಸಾಧ್ವಿತಿ ಬ್ರೂಯಾತ್ ತನ್ ಕಾರ್ಯಂ ತನ್ ಮುಕ್ತ ಸಂಶಯಂ ನಹಿ ತಾರಾಮತಂ ಕಿಂಚಿತ್ ಅನ್ಯಥಾ ಪರಿವರ್ತತೆ. ಸುಗ್ರೀವ ನೋಡಪ್ಪ, ನೀನು ರಾಜ್ಯಭಾರವನ್ನಾಳಬೇಕಾದರೆ ತಾರೆ ಏನು ನಿರ್ಣಯ ಕೊಡ್ತಾಳೋ ಅದನ್ನು ಮಾಡು, ಯಾಕೆಂದರೆ ನನ್ನ ಜೀವನದಲ್ಲಿ ತಾರೆ ಹೇಳಿದ್ದು ಎಂದಿಗೂ ಸುಳ್ಳಾಗಿಲ್ಲ, ಅವಳು ಕೊಟ್ಟ ನಿರ್ಣಯ, ಅವಳು ತೆಗೆದುಕೊಳ್ಳುವ ಡಿಸಿಷನ್ಗಳು ಎಂದಿಗೂ ನಮಗೆ ಮೋಸ ಮಾಡಿಲ್ಲ. ಇವತ್ತೂ ಅವಳು ಹೇಳಿದ್ಲು ನೀನು ಯುದ್ಧಕ್ಕೆ ಹೋಗಬೇಡ ಅಂತ, ಅವಳ ಮಾತು ಮೀರಿ ನಾನು ಬಂದೆ ಅನ್ನೋದಕ್ಕೆ ಸತ್ತೆ. ಎಲ್ಲಿಯವರೆಗೆ ನಾನು ತಾರೆಯ ಮಾತನ್ನು ಕೇಳಿಕೊಂಡು ಇದ್ದೇನೋ ಅಲ್ಲಿಯವರೆಗೆ ನನಗೆ ಸುರಕ್ಷಿತವಾಗಿ ನಾನು ಬದುಕಿದ್ದೇನೆ. ನಿನ್ನ ಅತ್ತಿಗೆ ಇವಳನ್ನು ಗೌರವಿಸು, ಅವಳ ಮಾತನ್ನು ಕೇಳಿ ಅವಳ ಮಾತಿನಂತೆ ನೀನು ರಾಜ್ಯವನ್ನು ಆಳು. ನನ್ನ ಮಗ ಅಂಗದ ಅವನಿಗೆ ಯೌವರಾಜ್ಯವನ್ನು ಕೊಡು ಅಂತ ಹೇಳಿ ಇನ್ನೊಂದು ಮಾತನ್ನು, ಬಹಳ ಮಹತ್ವದ ಮಾತನ್ನು ಹೇಳ್ತಾನೆ. ಬಹುಶಃ ವಾಲಿಗೆ ಸುಗ್ರೀವನ, ತನ್ನ ತಮ್ಮ ಸುಗ್ರೀವ, ಅವನ ಸ್ವಭಾವ ಗೊತ್ತಿತ್ತೋ ಏನೋ ಅಂತ ಅನಿಸತ್ತೆ. ವಾಲಿ ಸಾಯ್ತಾ ಸಾಯ್ತಾ ಸುಗ್ರೀವನಿಗೆ ಒಂದು ಮಾತನ್ನು ಹೇಳ್ತಾಳೆ, ಬಹಳ ಸುಂದರವಾದಂತಹ ಮಾತು. ವಾಲ್ಮೀಕಿ ರಾಮಾಯಣ ಹೇಳುತ್ತೆ, ರಾಘವಸ್ಯತೆ ಕಾರ್ಯಂ ಕರ್ತವ್ಯಂ ಅವಿಶಂಕಯ ಸ್ಯಾದ ಧರ್ಮೋಹ್ಯಕರಣೇ. ನೋಡಪ್ಪ, ರಾಮಚಂದ್ರ ನಿನ್ನ ಕೆಲಸವನ್ನು ಮಾಡಿಕೊಟ್ಟಿದ್ದಾನೆ, ನೀನು ಅವನ ಕೆಲಸವನ್ನು ಮಾಡಿಕೊಡದೇ ಇದ್ದರೆ ಮಾತ್ರ ದೊಡ್ಡ ಪಾಪ ಬರುತ್ತೆ, ರಾಮನ ಮಾತನ್ನು ಯಾವತ್ತೂ ಮೀರಬೇಡ. ಸುಗ್ರೀವ ಅದೇ ಮಾಡ್ತಾನೆ ಮುಂದೆ. ವಾಲಿ ಸತ್ತ ಮೇಲೆ ಸುಗ್ರೀವ ರಾಮನನ್ನು ಮರೆತೇ ಬಿಡ್ತಾನೆ, ಆರಾಮಾಗಿ ರಾಜ್ಯಭಾರವನ್ನು ಮಾಡ್ತಾ ಆನಂದದಲ್ಲಿ ಕುಳಿತು ಬಿಡ್ತಾನೆ. ಬಹುಶಃ ಸುಗ್ರೀವನ ಈ ಸ್ವಭಾವ ಗೊತ್ತಿದ್ದೋ ಏನೋ ವಾಲಿ ಎಚ್ಚರಿಕೆ ಕೊಟ್ಟು ಹೋಗ್ತಾನೆ, ರಾಘವಸ್ಯ ಚತೆ ಕಾರ್ಯಂ, ರಾಘವನ ಮಾತು, ರಾಮನ ಕೆಲಸವನ್ನು ಮಾಡಿಕೊಡು, ಇಲ್ಲ ಅಂತನ್ನಬೇಡ, ಆಗೋದಿಲ್ಲ ಅಂತನ್ನಬೇಡ, ಮರೆಯಬೇಡ ಎಂಬುದಾಗಿ ಹೇಳ್ತಾನೆ. ಸದಾ ರಾಮಸ್ಯ ದಾಸಸ್ಯಾಹ ಸಂಪದೇತ್ರ ಪರತ್ರ ಚ ರಾಮ ಕಾರ್ಯೇಷು ವರ್ಯೇಷು ಪ್ರಮಾದಿ ನ ಕ್ವಚಿದ್ಭವ. ನಿನಗೆ ಸಂಪತ್ತಿರಲಿ ಆಪತ್ತಿರಲಿ ಯಾವಾಗಲೂ ರಾಮನ ದಾಸನಾಗಿರು, ರಾಮನ ದಾಸನಾಗಿರು, ರಾಮನ ಕೆಲಸವನ್ನು ಮಾಡೋದಕ್ಕೆ ಯಾವತ್ತೂ ಆಲಸ್ಯವನ್ನು ಪಡಬೇಡ ಎಂಬುದಾಗಿ ಸುಗ್ರೀವ, ವಾಲಿ ತಾನು ಸಾಯುವ ಹಂತದಲ್ಲಿ ಸುಗ್ರೀವನಿಗೆ ತಿಳಿಸಿ ಹೋಗ್ತಾನೆ. ಎಷ್ಟು ಸುಂದರವಾದ ಮಾತು! ಸದಾ, ನಾರಾಯಣ ಪಂಡಿತಾಚಾರ್ಯ ಈ ಮಾತನ್ನು ಹೇಳ್ತಾರೆ, ಸದಾ ರಾಮಸ್ಯ ದಾಸಸ್ಯಾಹ. ನಮ್ಮ ಜೀವನದಲ್ಲಿಯೂ ನಾವು ಇದನ್ನೇ ಪಾಲಿಸಬೇಕು, ಇದನ್ನೇ ಪಾಲಿಸಬೇಕು. ಒಬ್ಬ ತಂದೆ
ಒಬ್ಬ ಅಣ್ಣ ತನ್ನ ತಮ್ಮನಿಗೋ ತನ್ನ ಮಗನಿಗೋ ಉಪದೇಶ ಮಾಡಬೇಕಾದ ಅತೀ ದೊಡ್ಡದಾದ ಉಪದೇಶದಲ್ಲಿ ಯಾವುದಾದರೂ ಇದ್ದರೆ ಈ ಉಪದೇಶ. ಸಾಯುವ ಅಣ್ಣ, ಸಾಯುವ ವ್ಯಕ್ತಿ ತನ್ನ ಉತ್ತರಾಧಿಕಾರಿಗಳಿಗೋ ತನ್ನ ಮಕ್ಕಳಿಗೋ ಏನು ಹೇಳಬೇಕು ಅನ್ನೋದನ್ನು ರಾಮಾಯಣ ನಮಗೆ ತಿಳಿಸಿಕೊಡತ್ತೆ. ಸದಾ ರಾಮಸ್ಯ ದಾಸಸ್ಯಾಹ, ಯಾವಾಗಲೂ ರಾಮಚಂದ್ರನ ದಾಸನಾಗಿರು. ಸಂಪದೇತ್ರ ಪರತ್ರ ಚ, ಸಂಪತ್ತಿರಲಿ ಇಲ್ಲಿ ಮೇಲೆ ಎಲ್ಲಿದ್ದರೂ ಸರಿ ರಾಮನ ದಾಸ್ಯವನ್ನು ಬಿಡಬೇಡ, ಅದರಿಂದೇ ನಿನಗೆ ಮಂಗಲವಾಗೋದಿದೆ. ರಾಮ ಕಾರ್ಯೇಷು ವರ್ಯೇಷು, ಶ್ರೀರಾಮಚಂದ್ರನ ಕಾರ್ಯ, ನಮ್ಮ ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಂಡು ಬಿಡುತ್ತೇವೆ, ನಮ್ಮ ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಂಡು ಬಿಡುತ್ತೇವೆ. ಸುಗ್ರೀವ ನಾನು ಆಗಲೇ ಹೇಳಿದ್ನಲ್ಲ, ನಮ್ಮೆಲ್ಲರ ಪ್ರತೀಕ. ವೆಂಕಟೇಶ ದೇವರ ಹತ್ತಿರ ಹೋಗ್ತೇವೆ, ಪ್ರದಕ್ಷಿಣೆಯನ್ನು ಹಾಕ್ತೇವೆ, ಗಂಡು ಮಗು ಬೇಕು ಅಂತ ಕೇಳಿಕೊಳ್ತೇವೆ, ಗಂಡು ಮಗು ಕೊಟ್ಟು ಬಿಡ್ತಾನೆ ದೇವರು. ಕೇಳಿಕೊಂಡು ಸುಮ್ಮನೆ ಬರಬೇಕಾ? ನಾವು ಹಾಗೆ ಬಂದಿರೋದಿಲ್ಲ, ನಾವು ದೇವರ ಜೊತೆಗೆ ವ್ಯಾಪಾರ ಮಾಡಲಿಕ್ಕೆ ನೋಡಿರ್ತೇವೆ. ನನಗೆ ಗಂಡು ಮಗು ಆದರೆ ನಾನು ಕಾಲಿನಿಂದ ಹತ್ತಿ ಬರ್ತೇನೆ, ಉರುಳಿ ಬರ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಏನೇನೋ ಹೇಳಿ ಬಂದು ಬಿಡ್ತೇವೆ. ಮಗು ಆಗೋವರೆಗೂ ನೆನಪಿರತ್ತೆ, ಮಗು ಆಯಿತಾ ಮರೆತು ಬಿಡ್ತೇವೆ, ಮಗು ಆದರೆ ಮರೆತು ಬಿಡ್ತೇವೆ. ರಾಮ ಕಾರ್ಯೇಷು ಸರ್ವೇ ವರ್ಯೇಷು ಪ್ರಮಾದೀ ನ ಕ್ವಚಿದ್ಭವ, ದೇವರ ಕಾರ್ಯದಲ್ಲಿ ಯಾವತ್ತಿಗೂ ಪ್ರಮಾದವನ್ನು ಮಾಡಬಾರದು, ದೇವರ ಕಾರ್ಯದಲ್ಲಿ ಪ್ರಮಾದವನ್ನು ಮಾಡಬಾರದು ಅನ್ನುವ ಸಂದೇಶ ಸುಗ್ರೀವನಿಗೆ ಕೊಡುವ ಮೂಲಕ ವಾಲಿಯ ಬಾಯಿಯಿಂದ ವಾಲ್ಮೀಕಿ ಋಷಿಗಳು ನಮಗೆಲ್ಲ ನೀಡ್ತಾ ಇದ್ದಾರೆ. ಆಗಲಿ ಅಂತ ಆಗ ವಾಲಿಯ ಎದೆಯಲ್ಲಿ ನಟ್ಟಿದಂತಹ ಬಾಣವನ್ನು ಕಿತ್ತುತ್ತಾರೆ. ಕಿತ್ತಿದಾಗ ವಾಲಿ ತನ್ನ ಪ್ರಾಣವನ್ನು ಬಿಡುತ್ತಾನೆ. ಮುಂದೆ ಅವನ ಎಲ್ಲ ಉತ್ತರ ಕ್ರಿಯೆಗಳನ್ನು ಮಾಡ್ತಾರೆ. ಸುಗ್ರೀವನಿಗೆ ರಾಜ್ಯಾಭಿಷೇಕ ಆಗತ್ತೆ, ಅಂಗದನಿಗೆ ಯೌವ ರಾಜ್ಯ ಕೊಡ್ತಾರೆ. ವಾಲಿ ಗೆಸ್ ಮಾಡಿದ ಹಾಗೇನೆ ಆಯಿತು, ಸುಗ್ರೀವ ಮರೆತು ಬಿಟ್ಟ. ರಾಮಚಂದ್ರನು ಬಹಳ ಏನು ಅಂದ್ಕೊಳ್ಳಿಲ್ಲ, ಯಾಕೆ ಅಂದರೆ ಚಾತುರ್ಮಾಸ್ಯ ಪ್ರಾರಂಭ ಆಗಿತ್ತು, ಮಳೆಗಾಲ, ಈಗ ಸಂಚಾರ ಮಾಡೋದು ಬೇಡ ಅಂತ 4 ತಿಂಗಳು ಹಾಗೆಯೇ ಕುಳಿತ. ರಾಮಚಂದ್ರ ಲಕ್ಷ್ಮಣ ಒಂದು ಕಡೆಗೆ, ಸುಗ್ರೀವ ತನ್ನ ಪಾಡಿಗೆ ತಾನಿದ್ದಾನೆ. ರಾಮ ನೋಡಿದ, ಇವತ್ತು ಹೇಳಿ ಕಳಿಸ್ತಾನೆ, ನಾಳೆ ಹೇಳಿ ಕಳಿಸ್ತಾನೆ, ಏನೂ ಇಲ್ಲವೇ ಇಲ್ಲ. ಹನುಮಂತ ದೇವರು ಸುಗ್ರೀವನಿಗೆ ಎಚ್ಚರ ಕೊಡ್ತಾರೆ. ಹನುಮಂತ ದೇವರು ಸುಗ್ರೀವನಿಗೆ ಎಚ್ಚರ ಕೊಡ್ತಾರೆ, ಸುಗ್ರೀವ ಹಾಗೆ ಮಾಡಬೇಡ, ರಾಮನ ಕಾರ್ಯವನ್ನು ವಿಳಂಬ ಮಾಡಬೇಡ. ಬಲೇನಾಪಿ ಹಿ ಕಾರಯಾಮಿ, ನೀನು ಮಾಡೋದಿಲ್ಲ ಅಂತಂದರೆ ನಾನು ಬಲವಂದ ಒತ್ತಾಯವಾಗಿ ನಿನ್ನ ಕಡೆಯಿಂದ ಮಾಡಿಸ್ತೇನೆ, ನೀನು ಮಾಡಬೇಕು ಅಂತ ಹೇಳ್ತಾನೆ. ಆದರೂ ಸುಗ್ರೀವ ಸುಮ್ಮನೆ ಇರ್ತಾನೆ. ಹನುಮಂತ ದೇವರು ತಾವೇ ಲಿಬರ್ಟಿ ತೆಗೆದುಕೊಂಡು ತಮ್ಮ ಎಲ್ಲ ಅನುಚರರಿಂದ ಇಡೀ ದೇಶದಲ್ಲಿರುವ ಎಲ್ಲ ವಾನರ ಸೇನೆಗೂ ಹೇಳಿ ಕಳಿಸ್ತಾರೆ, ಸಂದೇಶವನ್ನು ಹೇಳಿ ಕಳಿಸ್ತಾರೆ. ಸುಗ್ರೀವ ಕರೆದಿದ್ದಾನೆ, ಎಲ್ಲರೂ ಬರಬೇಕು ಅಂತ. ಎಲ್ಲ ಕಪಿಗಳು ಬರ್ತಾರೆ. ಆ ಕಪಿಗಳು ಬರೋ ವರ್ಣನೆ ಬಹಳ ಸುಂದರವಾಗಿದೆ, ಅದನ್ನೇ ಕೇಳಬೇಕು. ಅಷ್ಟು ಅದ್ಭುತವಾಗಿ ವಾಲ್ಮೀಕಿ ರಾಮಾಯಣ ಆ ಕಪಿಗಳ ಆಗಮನದ ವರ್ಣನೆಯನ್ನು ಮಾಡ್ತಾರೆ. ಎಲ್ಲ ಕಪಿಗಳು ಬರ್ತಾರೆ. ಈ ಕಡೆಗೆ ಲಕ್ಷ್ಮಣ ಸ್ವಲ್ಪ ಸಿಟ್ಟಿಗೆ ಬರ್ತಾನೆ. ಅಣ್ಣ ಏನಪ್ಪ ಇದು, ಮರೆತೇ ಬಿಟ್ಟಿದ್ದಾನೆ ಸುಗ್ರೀವ, ಸ್ವಲ್ಪ ನಾನು ಬಿಸಿ ಮುಟ್ಟಿಸಿ ಬರ್ತೇನೆ ಅಂತ ಹೇಳ್ತಾನೆ. ಆಗಲಿ ಅಂತ ರಾಮನು ಒಪ್ಪಿಗೆಯನ್ನು ಕೊಡ್ತಾನೆ. ಯದಿ ಪ್ರಮತ್ತೋಸಿ ಮದೀಯ ಕಾರ್ಯೇ ನಯಾಮ್ಯಹಂ ತ್ವಿಂದ್ರತು ಸಸ್ಯ ಮಾರ್ಗಂ. ಏನೋ ಸುಗ್ರೀವ, ರಾಮ ಹೇಳಿ ಕಳಿಸ್ತಾನೆ ಸಂದೇಶ, ನಿಮ್ಮ ಅಣ್ಣ ಹೋದ ಜಾಗಕ್ಕೆ ನೀನೂ ಹೋಗಬೇಕು ಅಂತ ಅಪೇಕ್ಷೆ ಇದ್ದರೆ ಹೇಳು, ನಾನು ಕಳಿಸ್ತೇನೆ. ನಿನ್ನ ಅಣ್ಣ ಹೋದಲ್ಲಿ ಹೋಗಬೇಕು ಅಂತಿದೆಯಾ, ನಾನು ಕಳಿಸ್ತೇನೆ ಅಂತ ಹೇಳಿದಾಗ ಕ್ಷಮೆಯನ್ನು ಬೇಡಿ, ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಅಪರಾಧ ಆಯಿತು ಅಂತ ದೊಡ್ಡ ಸಭೆಯನ್ನು ಮಾಡ್ತಾರೆ. ಯಾರ್ಯಾರು ಎಲ್ಲೆಲ್ಲಿ ಹೋಗೋದು ಏನು ಅಂತ ಎಲ್ಲ ಚರ್ಚೆ ಮಾಡ್ತಾ ಇರ್ತಾರೆ. ನಾನು ಉತ್ತರಕ್ಕೆ ಹೋಗ್ತೇನೆ, ಅವರು ದಕ್ಷಿಣ, ಅದು ಇದು ಅಂತೆಲ್ಲ ಪೂರ್ವ ಪಶ್ಚಿಮ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರು ಹೋಗೋದು ಅಂತ ನಿರ್ಣಯ ಆಗುತ್ತೆ. ಸುಗ್ರೀವ ಒಂದು ಮಾತನ್ನು ಹೇಳ್ತಾನೆ, 1 ತಿಂಗಳು ಅವಕಾಶ ಕೊಡ್ತೇನೆ, 1 ತಿಂಗಳಲ್ಲಿ ನೀವೆಲ್ಲ ಕಡೆಗೆ ಹೋಗಿ ತಿಂಗಳು ಮುಗಿಯೋದರೊಳಗೆ ನೀವಿಲ್ಲಿ ಬರಬೇಕು, ತಿಂಗಳು ಮುಗಿಯೋದರೊಳಗೆ ಇಲ್ಲಿ ಬರಬೇಕು, ಸೀತೆ ಎಲ್ಲಿದ್ದಾಳೆ ಅಂತ ಹೇಳಬೇಕು ಅಂತ ಆದೇಶ ಮಾಡ್ತಾನೆ. ತಿಂಗಳಾಗಿ 1 ದಿನ ಆದರೆ ಸಾಕು, ನಿಮ್ಮೆಲ್ಲರ ರುಂಡವನ್ನು ಕಿತ್ತಿ ಹಾಕ್ತೇನೆ ಅಂತ ಸುಗ್ರೀವನ ಆಜ್ಞೆ ಆಗತ್ತೆ. ಆಗಲಿ ಅಂತ ಎಲ್ಲ ಕಪಿಗಳು ಹೊರಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ರಾಮಚಂದ್ರ ಹನುಮಂತನನ್ನು ಕರೀತಾನೆ. ಹನುಮಂತ, ಸೀತಾದೇವಿ ಇರೋದು ಲಂಕಾಪಟ್ಟಣದಲ್ಲಿ ಅನ್ನೋದು ಆಲ್ಮೋಸ್ಟ್ ಖಚಿತ, ಮಾತಿಗೆ ಹಾಗೆ ಹೇಳ್ತಾನೆ. ಶ್ರೀರಾಮಚಂದ್ರನಿಗೆಲ್ಲ ಗೊತ್ತು.
ರಾವಣಕ್ಕೆ ತೆಗೆದುಕೊಂಡು ಹೋಗಿದ್ದಾನೆ. ರಾವಣನ ಊರು ಲಂಕಾಪಟ್ಟಣ, ಅಲ್ಲೇ ಇರ್ತಾಳೆ, ಅದು ಇರೋದು ದಕ್ಷಿಣದಲ್ಲಿ. ಹೀಗಾಗಿ ನೀನು ಬೇರೆ ಯಾವ ದಿಕ್ಕಿಗೂ ಹೋಗಬೇಡ, ನೀನೇ ಈ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ, ದಕ್ಷಿಣ ದಿಕ್ಕಿಗೆ ನೀನು ಹೋಗು ಅಂತ ಹೇಳಿ ಹನುಮಂತ ದೇವರ ಕೈಯಲ್ಲಿ ತಮ್ಮ ಉಂಗುರವನ್ನು ಕೊಟ್ಟು ನೀನು ದಕ್ಷಿಣ ದಿಕ್ಕಿಗೆ ಹೋಗು ಅಂತ ಕಳಿಸ್ತಾರೆ. ದಕ್ಷಿಣ ದಿಕ್ಕಿಗೆ ಹೊರಡ್ತಾರೆ. ಹೊರಟಾಗ ಎಲ್ಲರೂ ಹೋಗ್ತಾರೆ, ಒಂದು ತಿಂಗಳಾಗ್ತದೆ, ಉಳಿದ ದಿಕ್ಕಿಗೆ ಹೋದವರೆಲ್ಲ ತಿಂಗಳೊಳಗೆ ಬಂದು ಬಿಡ್ತಾರೆ, ನಮಗೆಲ್ಲೂ ಸಿಗಲಿಲ್ಲ ಅಂತ. ಈ ದಕ್ಷಿಣ ದಿಕ್ಕಿಗೆ ಅಂಗದ ಇವನು ನಾಯಕ ಹನುಮಂತ, ಜಾಂಬವಂತ, ನೀಲ, ಮೈಂದ, ಇನ್ನು ಅನೇಕ ಜನರು ಒಳ್ಳೊಳ್ಳೆ ಘಟಾನುಘಟಿಗಳೆಲ್ಲ ದಕ್ಷಿಣ ದಿಕ್ಕಿಗೆ ಹೋಗ್ತಾರೆ. ಇವರು ಎಷ್ಟು ಹುಡುಕಿದರೂ ಸೀತೆಯ ಬಗ್ಗೆ ಏನೂ ಸಿಗೋದೇ ಇಲ್ಲ. ಕೊನೆಗೆ ತಾರ ಅಂತ, ಈ ತಾರ ಅಂತ ಏನು ವಾಲಿಯ ಹೆಂಡತಿ ಇದ್ದಾಳೆ, ಅವರ ಅಣ್ಣ ತಾರ ಅನ್ನುವ ವ್ಯಕ್ತಿ, ಅವನಂತಾನೆ, ಸಾಕಪ್ಪ ಇನ್ನೇನು ನಮಗಾಗೋದಿಲ್ಲ, ಆಲ್ರೆಡಿ ಸುಗ್ರೀವ ಕೊಟ್ಟ ಟೈಮೂ ಮುಗಿದು ಹೋಗಿದೆ, ಇನ್ನು ನಾವು ಸೀತೆ ಸಿಕ್ಕಿಲ್ಲ ಅಂತ ತಿರುಗಿ ಹೋದರೆ ನಮ್ಮನ್ನು ಸಾಯಿಸೋದು ನಿಶ್ಚಿತ. ಹಾಗಾಗಿ ಒಂದು ಕೆಲಸ ಮಾಡೋಣ, ಇಲ್ಲೊಂದು ಒಳ್ಳೆ ವನ ಇದೆ, ಆ ವನದಲ್ಲಿ ನಾವೆಲ್ಲ ಇದ್ದು ಬಿಡೋಣ, ಇಲ್ಲೇ ಇದ್ದು ಬಿಡೋಣ, ತಿರುಗಿ ಹೋಗೋದೇ ಬೇಡ. ಆಗಲಿ ಅಂತ ಅಂಗದನು ಅಂತಾನೆ, ಹಾಗೇ ಆಗಲಿ ಅಂತ ಜಾಂಬುವಂತ, ಎಲ್ಲರೂ ಹೋಗೂಡ್ತಾರೆ. ಆಗ ಹನುಮಂತ ದೇವರು ಎದ್ದು ನಿಂತು ಹೇಳ್ತಾರೆ, ಖಬರ್ದಾರ್, ಬಹಳ ಜೋರಾಗಿ ಬೈತಾರೆ. ಹನುಮಂತ ದೇವರು ಇಷ್ಟು ಸಿಟ್ಟಿಗೆ ಬಂದದ್ದನ್ನು ನೋಡಿರೋದೇ ಇಲ್ಲ ಅವರು, ಬಹಳ ಜೋರಾಗಿ ಬೈತಾರೆ. ಏನಂತ ತಿಳಿದಿದ್ದೀರಿ ನೀವು? ರಾಮನ ಕಾರ್ಯವನ್ನು ಮಾಡೋದಕ್ಕೆ ಆಲಸ್ಯವನ್ನು ತೋರಿಸೋದಾ? ಸರ್ವಥಾ ಸಾಧ್ಯವಿಲ್ಲ. ನ ವಾಯುಸೂನು ರಾಮಪ್ರತೀಪಂ ವಚನಂ ಸಹೇತ. ವಾಯುದೇವರಿಗೆ ರಾಮದೇವರ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಯಾರಂತಾರೋ ಅದು ಸಹನೆಯೇ ಆಗೋದಿಲ್ಲ. ಬಹಳ ಸಿಟ್ಟಿಗೆ ಬಂದು ಬೈತಾರೆ. ನೋಡಿ, ಏನಾದರೂ ಆಗಲಿ ಸೀತೆಯನ್ನು ಹುಡುಕಿಕೊಂಡೇ ಹೋಗಬೇಕು. ನನ್ನ ಮಾತನ್ನು ನೀವು ಪ್ರೀತಿಯಿಂದ ಕೇಳಿದರೆ ಆದರದಿಂದ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ನೀವು ಕೇಳಲಿಲ್ಲ ಅಂದರೂ ನಿಮ್ಮನ್ನು ಕರೆದುಕೊಂಡು ಹೋಗೋದು ನಿಶ್ಚಿತ, ಎಳೆದುಕೊಂಡು ಕರೆದುಕೊಂಡು ಹೋಗ್ತೇನೆ. ನನ್ನ ಮಾತನ್ನು ಪ್ರೀತಿಯಿಂದ ಕೇಳಿದರೆ ಆದರದಿಂದ ಕರೆದುಕೊಂಡು ಹೋಗ್ತೇನೆ, ಕೇಳಲಿಲ್ಲ ಅಂದರೆ ನಾನು ಪ್ರಶಾಸ್ಯ ಸನ್ಮಾರ್ಗಗತಾನ್ ಕರೋಮಿ. ಇದೆಲ್ಲೂ ಒಂದು ವಾಯುದೇವರು ನಮಗೆ ಸಂದೇಶವನ್ನು ಕೊಡ್ತಾರೆ. ನಾವು ಸಾಮಾನ್ಯವಾಗಿ ಧರ್ಮವನ್ನು ಮಾಡಿಸುವುದಕ್ಕೆ ಎರಡು ಕ್ರಮ ಇದೆ. ಮಕ್ಕಳಿಗೆ ಪ್ರೀತಿಯಿಂದ ಆ ಧರ್ಮದ ಬಗ್ಗೆ ವಿಶ್ವಾಸವನ್ನು ಹುಟ್ಟಿಸಿ, ಗೌರವವನ್ನು ಹುಟ್ಟಿಸಿ ಧರ್ಮವನ್ನು ಮಾಡಿಸುವುದು ಒಂದು ಕ್ರಮ. ಆ ಕ್ರಮ ಉತ್ತಮವಾದ ಕ್ರಮವೇ. ಆದರೆ ಇವತ್ತು ನಮ್ಮಲ್ಲಿ ಒಂದು ಏನು ನ್ಯೂನತೆ ಬರ್ತಾ ಇದೆ ಅಂತಂದರೆ, ಮಕ್ಕಳು ಪ್ರೀತಿಯಿಂದ ಧರ್ಮ ಮಾಡಲಿಕ್ಕೆ ತಯಾರಿಲ್ಲ ಅಂದರೆ ಬೈದು ಧರ್ಮವನ್ನು ಮಾಡಿಸಬೇಕು ಅನ್ನೋದಕ್ಕೆ ನಮಗೇ ಭಯ ಆಗ್ತಾ ಇದೆ, ನಮಗೇ ಭಯ ಪಡ್ತಾ ಇದ್ದೇವೆ. ಮಗು ನಾನು ಸಂಧ್ಯಾ ವಂದನೆ ಮಾಡೋದಿಲ್ಲ ಅಂತಂದರೆ, ಬೇಡ ಬಿಡು ಪಾಪ, ಒಂದು ದಿನ ಹೇಳ್ತೇವೆ ಮಾಡು ಅಂತ. ಇಲ್ಲ ಬೇಡ ಬಿಡು, ದೊಡ್ಡವನಾದ ಮೇಲೆ ತಿಳಿದುಕೊಂಡು ಮಾಡ್ತಾನೆ ಅಂತ ಬಿಟ್ಟು ಬಿಡ್ತೇವೆ. ಯಾಕೆ ಅಂದರೆ ನಮ್ಮ ತಲೆಯಲ್ಲಿ ಏನು ಒಂದು ಭ್ರಮೆ ಇದೆ ಅಂದರೆ, ಮಕ್ಕಳು ಪ್ರೀತಿಯಿಂದಲೇ ಧರ್ಮವನ್ನು ಮಾಡಬೇಕು ಅನ್ನುವ ಭ್ರಮೆಯಲ್ಲಿ ನಾವಿದ್ದೇವೆ. ಪ್ರೀತಿಯಿಂದ ಮಾಡಬೇಕು ಅನ್ನೋದು ವಾಸ್ತವವಾದರೂ ಕೂಡ, ಆದರೆ ಭಯದಿಂದಲೂ ಧರ್ಮವನ್ನು ಮಾಡಿಸೋದಕ್ಕೆ ನಾವು ಕಲಿಸಬೇಕು. ಇಲ್ಲದೇ ಇದ್ದರೆ ಧರ್ಮವನ್ನು ಮಕ್ಕಳು ಮಾಡೋದಿಲ್ಲ. ನಾವು ಹಿಂದಿನ ಕಾಲದಲ್ಲಿ ಸ್ವಲ್ಪ ನಾವು ಚಿಕ್ಕವರಿದ್ದಾಗಿನ ಘಟನೆಗಳನ್ನು ನೆನಪು ಮಾಡಿಕೊಳ್ಳಿ. ನಾವು ಧರ್ಮವನ್ನು ಮಾಡೋದಕ್ಕೆ ನಮ್ಮ ತಂದೆ ತಾಯಿಗಳು, ಇನ್ನೂ ವಯಸ್ಸಾದವರು ಇಲ್ಲಿದ್ದೀರಿ, ನೀವು ಚಿಕ್ಕವರಿದ್ದಾಗ ನೀವು ಧರ್ಮವನ್ನು ಮಾಡೋದಕ್ಕೆ ನಿಮ್ಮ ತಂದೆ ತಾಯಿಗಳು ಹೇಗೆ ಯಾವ ರೀತಿಯಿಂದ ನಮಗೆ ಧರ್ಮವನ್ನು ಮಾಡಿಸ್ತಾ ಇದ್ದರೋ ಆ ರೀತಿಯಾಗಿ ಇವತ್ತು ನಾವು ನಮ್ಮ ಮಕ್ಕಳಿಗೆ ಧರ್ಮ ಮಾಡಿಸ್ತಾ ಇಲ್ಲ. ಅವರು ತಿಳಿದುಕೊಂಡು ಸಂತೋಷದಿಂದ ಮಾಡಿದರೆ ಮಾಡಲಿ, ಇಲ್ಲದೇ ಇದ್ದರೆ ಬೇಡ. ಅದು ಹೇಗಾಗ್ತಾ ಇದೆ ಅಂದರೆ, ಮಕ್ಕಳಿಗೆ ಹಾಲು ಕುಡಿಸಬೇಕು, ಕ್ಯಾಲ್ಸಿಯಂ ಕಡಿಮೆ ಇದೆ, ಹಾಲು ಮಕ್ಕಳಿಗೆ ಕುಡಿಸಲೇಬೇಕು ಅಂತ ವೈದ್ಯರು ಹೇಳಿರ್ತಾರೆ. ಮಕ್ಕಳಿಗೆ ಹಾಲು ಕುಡಿಸ್ತೇವೆ. ಹೇಗೆ ಕುಡಿಸ್ತೇವೆ? ಬೈತೇವೋ, ಹೊಡಿತೇವೋ, ಅಂತೇವೋ, ಏನೇನೋ ಮಾಡಿ ಹಾಲು ಕುಡಿಸ್ತೇವೆ, ಹೌದು ತಾನೆ? ಏ ಇಲ್ಲ, ಮಕ್ಕಳು ದೊಡ್ಡವರಾಗಲಿ, ದೊಡ್ಡವರಾಗಿ ಹಾಲು ಅಂದರೆ ಏನು, ಹಾಲಿನಲ್ಲಿ ಏನೇನು ಕ್ಯಾಲ್ಸಿಯಂ ಇದೆ ಎಲ್ಲ ತಿಳಿದುಕೊಂಡು ಆಮೇಲೆ ಕುಡಿಲಿ ಅಂತ ಬಿಡ್ತೇವಾ ನಾವು? ಇಲ್ಲ ತಾನೆ. ಮಗುವಿಗೆ ಹಾಲು ಕುಡಿಸುವ ತಾಯಿ ಆ ಮಗು ಹಾಲಿನ ಬಗ್ಗೆ ಎಲ್ಲ ತಿಳಿದುಕೊಂಡ ಮೇಲೆ ಹಾಲು ಕುಡಿಯಲಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಕಾ? ಇಲ್ಲ ತಾನೆ. ಹಾಗೆ ಧರ್ಮವನ್ನು ಮಕ್ಕಳಿಗೆ ಮಾಡಿಸಬೇಕಾದರೂ ಕೂಡ ಧರ್ಮದ ಬಗ್ಗೆ ಪೂರ್ಣವಾಗಿ ಅವರಿಗೆ ತಿಳುವಳಿಕೆ ಬಂದ ಮೇಲೇ ಅವರು ಧರ್ಮವನ್ನು ಮಾಡಲಿ ಅಂತ ಬಿಡೋದು ಸರಿಯಲ್ಲ.
ಸ್ವಲ್ಪ ಭಯವನ್ನು, ಸ್ವಲ್ಪ ಅಂಜಿಕೆಯನ್ನು, ಸ್ವಲ್ಪ ದರ್ಪವನ್ನು, ಸ್ವಲ್ಪ ಶಾಸನವನ್ನು ಮಾಡಿಯಾದರೂ ಧರ್ಮವನ್ನು ಮಾಡಿಸಬೇಕು ಅನ್ನುವುದು ಹನುಮಂತ ದೇವರ ಸಿದ್ಧಾಂತ. ಹನುಮಂತ ದೇವರು ಹೇಳ್ತಾರೆ, ಪ್ರಶಾಸ್ಯ ಸನ್ಮಾರ್ಗಗತಾನ್ ಕರೋಮಿ, ನಿಮಗೆ ಶಾಸನ ಮಾಡಿ ರಾಮದೇವರ ಕೆಲಸ ಮಾಡುವಂತೆ ನಾನು ಮಾಡ್ತೇನೆ ಅಂತ ಹೇಳಿದಾಗ ಎಲ್ಲರೂ ಗಾಬರಿ ಆಗ್ತಾರೆ. ಆಗಲಪ್ಪ ಏನು ಮಾಡೋದು ಹೇಳು ಅಂತ ಹಾಗೆಯೇ ಮುಂದೆ ನಡೆದುಕೊಂಡು ಬರ್ತಾರೆ. ಮಹೇಂದ್ರ ಪರ್ವತ ಅಂತ ಕಾಣುತ್ತೆ. ಆ ಮಹೇಂದ್ರ ಪರ್ವತದ ಮೇಲೆ ಬಂದು ನೋಡ್ತಾರೆ, ದೊಡ್ಡ ಸಾಗರ, ಎಲ್ಲಿ ನೋಡಿದರಲ್ಲಿ ನೀರು, ಮುಂದೆ ಹೋಗುವಾಗಿಲ್ಲ ಹಿಂದೆ ಹೋಗುವಾಗಿಲ್ಲ, ಕೂತು ಬಿಡ್ತಾರೆ. ಏನು ಮಾಡಬೇಕು? ತಿರುಗಿ ಹೋಗೋಣ ಅಂದರೆ ಆನಂದದಿಂದ ಇರೋಣ ಅಂದರೆ ಹನುಮಂತ ಬಿಡ್ತಾ ಇಲ್ಲ, ತಿರುಗಿ ಹೋದರೆ ಸುಗ್ರೀವ ಸಾಯಿಸ್ತಾನೆ, ಮುಂದೆ ಹೋಗೋದಕ್ಕೆ ದಾರಿ ಇಲ್ಲ, ಇನ್ನೇನು ಮಾಡೋದು? ಪ್ರಾಯೋಪವೇಶ, ಸರಿ ಉಪವಾಸ ಇದ್ದು ನಮ್ಮ ದೇಹವನ್ನು ಬಿಟ್ಟು ಬಿಡೋಣ ಅಂತ ಎಲ್ಲರೂ ಉಪವಾಸ ಕೂಡ್ತಾರೆ. ಉಪವಾಸ ಕೂತು ರಾತ್ರಿ ಏನು ಮಾಡೋದು? ಹನುಮಂತ ದೇವರು ರಾಮನ ಕಥೆಯನ್ನು ವರ್ಣನೆ ಮಾಡ್ತಾ ಇರ್ತಾರೆ. ರಾಮನ ಕಥೆಯನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಜಟಾಯುವಿನ ಪ್ರಸಂಗದ ವರ್ಣನೆ ಬರುತ್ತೆ. ಜಟಾಯು ಬಂದಿದ್ದ, ಅವನು ಸತ್ತ, ಅದು ಎಲ್ಲ ಕಥೆಗಳು ಬಂದಾಗ ಅಲ್ಲಿ ಮೇಲೆ ಸಂಪಾತಿ ಅಂತ ಒಂದು ಪಕ್ಷಿ, ಆ ಸಂಪಾತಿ ಪಕ್ಷಿ ಆ ಜಟಾಯುವಿನ ತಮ್ಮ, ಅದು ಬಂದು ನಮಸ್ಕಾರ ಮಾಡುತ್ತೆ, ಓ ಜಟಾಯು ನನ್ನ ಅಣ್ಣ. ಏನಾಗಿರುತ್ತೆ ಅಂದರೆ ಸ್ವಾರಸ್ಯ, ಈ ಜಟಾಯು ಮತ್ತು ಸಂಪಾತಿ ಆಟ ಆಡ್ತಾ ಆಡ್ತಾ ಒಮ್ಮೆ ಯಾರು ಸೂರ್ಯನನ್ನು ಮೊದಲು ಮುಟ್ತೇವೆ ಅಂತ ಹಾರಿ ಸೂರ್ಯನ ಹತ್ತಿರ ಹಾರಿ ಹೋಗ್ತಾ ಇರ್ತಾರೆ. ಹೋಗ್ತಾ ಇರಬೇಕಾದರೆ ಜಟಾಯು ತಿರುಗಿ ಬಂದು ಬಿಡ್ತಾನೆ. ಆದರೆ ಈ ಸಂಪಾತಿಗೆ ಸ್ವಲ್ಪ ಸೂರ್ಯನ ಆ ಬಿಸಿ ತಾಕಿ ಒಂದು ರೆಕ್ಕೆ ಸುಟ್ಟು ಹೋಗಿರುತ್ತೆ. ಈ ರಾಮನ ಕಥೆಯನ್ನು ಕೇಳ್ತಾ 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 ಆ ರೆಕ್ಕೆ ಮತ್ತೆ ಚಿಗುರಿ ಬಂದು ಬಿಟ್ಟಿರುತ್ತೆ ಆ ಸಂಪಾತಿಗೆ. ಬಹಳ ಸಂತೋಷ ಆಗಿ ಬಂದು ನಮಸ್ಕಾರ ಮಾಡಿ ಹೇಳ್ತಾನೆ, ನಾನು ಸಂಪಾತಿ, ರಾವಣ ನಾನು ಮೇಲೆ ನಿಂತು ನೋಡಿ ಹೇಳ್ತಾ ಇದ್ದೇನೆ, ರಾವಣ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ. ಲಂಕಾಪಟ್ಟಣ ಅಂತ ಇದೆ, ಆ ಲಂಕಾಪಟ್ಟಣದಲ್ಲಿ ಅಶೋಕವನ ಅಂತ ಇದೆ, ಆ ಅಶೋಕವನದಲ್ಲಿ ಒಂದು ಗಿಡ, ಆ ಗಿಡದ ಕೆಳಗೆ ನಿಮ್ಮ ಸೀತೆ ಕುಳಿತಿದ್ದಾಳೆ ಅಂತ ರಿಪೋರ್ಟನ್ನು, ಪ್ರತ್ಯಕ್ಷ ವರದಿಯನ್ನು ಆ ಸಂಪಾತಿ ಒಪ್ಪಿಸ್ತಾನೆ. ಸರಿ, ಹಾಗಾದರೆ ಈ ಸಮುದ್ರವನ್ನು ದಾಟೋದು ಹೇಗೆ? ಎಷ್ಟಿದೆ ಈ ಸಮುದ್ರ? 100 ಯೋಜನ ಇದೆ. ಹಾಗಾದರೆ ಯಾರು ಎಷ್ಟು ಹಾರ್ತೀರಿ? ಶುರುವಾಗತ್ತೆ, ನಾನು 10, 20, 15, 30 ಅಂತ ಒಬ್ಬೊಬ್ಬರು ಒಂದೊಂದು ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಳ್ತಾರೆ. ಯಾರೂ ಪ್ರಯೋಜನ ಬೀಳೋದಿಲ್ಲ. ನೀಲ, ಮೈಂದ, ದ್ವಿವಿಧ, ತಾರ, ದೊಡ್ಡ ದೊಡ್ಡ ಕಪಿಗಳು, ನಾವು ಮ್ಯಾಕ್ಸಿಮಮ್ 80 ಯೋಜನ ಹಾರಬಲ್ಲೆವು ಅಂತಂತಾರೆ. ಆಗ ಜಾಂಬು ಅಂತ ಹೇಳ್ತಾನೆ, ನಾನು ಚಿಕ್ಕವನಿದ್ದಾಗ 96 ಯೋಜನ ಹಾರ್ತಾ ಇದ್ದೆ, ಆದರೆ ಭಗವಂತ ವಾಮನ ರೂಪಿಯಾದಂತಹ ಭಗವಂತ ತನ್ನ ತ್ರಿವಿಕ್ರಮಾವತಾರವನ್ನು ತೆಗೆದುಕೊಂಡಾಗ ಬಹಳ ಖುಷಿಯಾಗಿ ಇಡೀ ಜಗತ್ತಿಗೆಲ್ಲ ಹೇಳೋಣ ಅಂತ ಓಡಿ 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 ಎಲ್ಲ ಕಡೆಗೆ ಸುತ್ತಾಡ್ತಾ ಇರಬೇಕಾದರೆ ಮೇರು ಪರ್ವತಕ್ಕೆ ನನ್ನ ಮಂಡಿ ತಾಕಿ ನನಗೆ ಸ್ವಲ್ಪ ಮಂಡಿ ನೋವು ಪ್ರಾರಂಭ ಆಯಿತು. ನೀ ರೀಪ್ಲೇಸ್ಮೆಂಟ್ ಇನ್ನೂ ಆಗಿಲ್ಲ, ಆದ್ದರಿಂದ ನನಗೆ ಈಗ 90 ಯೋಜನ ಹಾರಲಿಕ್ಕಾಗತ್ತೆ, ಸೊ ನನ್ನ ಕಡೆಯಿಂದ ಆಗೋದಿಲ್ಲ ಅಂತ ಕೈ ಎತ್ತಿಬಿಟ್ಟ. ಅಂಗದ ಎದ್ದು ನಿಂತು ಹೇಳ್ತಾನೆ, ನಾನು 100 ಯೋಜನ ಹಾರಬಲ್ಲೆ, 100 ಯೋಜನ ಹಾರಬಲ್ಲೆ, ಆದರೆ ಮುಂದೆ ಅಲ್ಲಿ ಹೋದ ಮೇಲೆ ಅಷ್ಟೆಲ್ಲ ರಾಕ್ಷಸರು, ದೈತ್ಯರು, ಅವರನ್ನೆಲ್ಲ ಹೇಗೆ ನಿಗ್ರಹ ಮಾಡೋದು, ಎಲ್ಲಿ ಹೋಗೋದು, ಹೇಗೆ ಹುಡುಕೋದು, ಅದೆಲ್ಲ ನನಗೆ ಗೊತ್ತಾಗೋದಿಲ್ಲ ಅಂತ ಅಂಗದ ಹೇಳಿದಾಗ ಕೊನೆಗೆ ಜಾಂಬವಂತ ಹನುಮಂತನಿಗೆ ಹೇಳ್ತಾನೆ, ಹನುಮಂತ, ಹನುಮಂತ ದೇವರು ಸುಮ್ಮನೆ ಇರ್ತಾರೆ, ಪ್ರಾರಂಭದಲ್ಲೇ ಹೇಳಬೋದಾಗಿತ್ತು ನಾನು ಹೋಗ್ತೇನೆ ಅಂತ, ಚೆನ್ನಾಗಿ ಕಾಣೋದಿಲ್ಲ, ದೊಡ್ಡವರು ಗಂಭೀರವಾಗಿರಬೇಕು ಅನ್ನೋದಕ್ಕೆ ಗಂಭೀರವಾಗಿರ್ತಾರೆ. ಎಲ್ಲರೂ ಹೇಳಿದ ಮೇಲೆ ಹನುಮಂತನಿಗೆ ಜಾಂಬವಂತ ಹೇಳ್ತಾನೆ, ನೀನು ಹೋಗಬೇಕು ಅಂತ ಹೇಳಿದಾಗ ಅವಶ್ಯವಾಗಿ ಹೋಗ್ತೇನೆ ಅಂತ ಹನುಮಂತ ದೇವರು, ಇತೀರಿತೋಸೌ ಹನುಮಾನ್ ನಿಜೇಪ್ಸಿತಂ ತೇಷಾಂ ಅಶಕ್ತಿಂ ಪ್ರಕಟಾಂ ವಿಧಾಯ ಅವರ್ಧತಾಶು ಪ್ರವಿಚಿಂತ್ಯ ರಾಮಂ ಸುಪೂರ್ಣ ಶಕ್ತಿಂ ಚರಿತೋಸ್ತದಾಜ್ಞಾಂ. ಆ ರಾಮನ ಆಜ್ಞೆಯನ್ನು ಪಾಲನೆ ಮಾಡುವುದಕ್ಕಾಗಿ ಹನುಮಂತ ದೇವರು, ನಾನು ಹೋಗ್ತೇನೆ, ಹೋಗಿ ಸೀತೆಯನ್ನು ನೋಡಿಕೊಂಡು ಬರ್ತೇನೆ ಎಂಬುದಾಗಿ ಅವರೆಲ್ಲರಿಗೂ ಆಶ್ವಾಸನೆಯನ್ನು ಕೊಡ್ತಾರೆ. ಆಶ್ವಾಸನೆಯನ್ನು ಕೊಟ್ಟು ಹನುಮಂತ ದೇವರು ದೊಡ್ಡದಾದ ರೂಪವನ್ನು ತೆಗೆದುಕೊಳ್ತಾರೆ. ಭಾರೀ ದೊಡ್ಡದಾದ ಬೃಹತ್ತಾದ ರೂಪವನ್ನು ತೆಗೆದುಕೊಂಡು ಸುಂದರಕಾಂಡದ ವರ್ಣನೆಯನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಕೇಳಬೇಕು ನೀವು. ಆ ಅದ್ಭುತವಾದ ಹನುಮಂತ ದೇವರ ವರ್ಣನೆ, ಅವರ ಪರಾಕ್ರಮದ ವರ್ಣನೆ ಬಹಳ ಅದ್ಭುತವಾಗಿದೆ. ನಾಳೆ ನೀವೆಲ್ಲ ಕೇಳೋರಿದ್ದೀರಿ. ಹಾಗೆ ಹನುಮಂತ ದೇವರು ದೊಡ್ಡದಾಗಿ ತಮ್ಮ ರೂಪವನ್ನು ತಾಳಿ ರಾಮನ ಕಾರ್ಯಕ್ಕಾಗಿ ತಾವು ಸಿದ್ಧರಾಗ್ತಾರೆ, ಶ್ರೀರಾಮಚಂದ್ರನ ಸೇವೆಗಾಗಿ.
ಹನುಮಂತ ದೇವರು ಇಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ. ಮನುಷ್ಯ ದೇವ್ ಹನುಮಂತ ದೇವರು ಚಿಕ್ಕನಾದ ಹನುಮಂತ ದೇವರು ದೊಡ್ಡ ರೂಪವನ್ನು ತೆಗೆದುಕೊಂಡು ದೇವರ ಸೇವೆ ಮಾಡುವುದಕ್ಕಾಗಿ ನಾವು ಸಂಕಲ್ಪವನ್ನೇನೋ ಮಾಡ್ತೇವೆ, ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ ಅಂತ. ಆದರೆ ವಾಸ್ತವಿಕವಾಗಿ ನಾವು ಯಥಾಶಕ್ತಿ ಯಥಾ ವೈಭವ ಮಾಡಿರೋದಿಲ್ಲ, ನಮ್ಮ ಶಕ್ತಿ ಜಾಸ್ತಿ, ಆದರೂ ಕಡಿಮೆ ಮಾಡ್ತೇವೆ, ಆದರೂ ಕಡಿಮೆ ಮಾಡ್ತೇವೆ. ರಾಮನ ಕಾರ್ಯಕ್ಕೆ ನಮ್ಮ ರಿಸೋರ್ಸ್ ಏನಿದೆಯೋ ಅದೆಲ್ಲವೂ ದೇವರಿಗಾಗಿ ವಿನಿಯೋಗ ಆಗಬೇಕು. ಇದು ಹನುಮಂತ ದೇವರ ಸಂದೇಶ. ನಮಗೆಲ್ಲ ಹನುಮಂತ ದೇವರು ಕೊಟ್ಟ ಸಂದೇಶ ಏನು ಅಂದರೆ, ನಮ್ಮ ರಿಸೋರ್ಸ್ ಏನಿದೆಯೋ ಅದೇ. ನಾನು ತುಂಬ ಬುದ್ಧಿವಂತನಾಗಿದ್ದೆ, ನನ್ನ ಬುದ್ಧಿಯನ್ನು ದೇವರ ಕೆಲಸಕ್ಕಾಗಿ ಮೀಸಲು ಮಾಡೋಣ, ನಾನೇನು ಶಕ್ತಿಯಿಂದ ಕೆಲಸ ಮಾಡುವ ಅಗತ್ಯ ಇಲ್ಲ, ಬಹಳ ತೆಳ್ಳಗಿದ್ದೇನೆ ಆದರೆ ಬುದ್ಧಿ ಚೆನ್ನಾಗಿದೆ, ನೀನು ಬುದ್ಧಿಯನ್ನು ದೇವರಿಗಾಗಿ ವಿನಿಯೋಗ ಮಾಡು. ತುಂಬ ಚೆನ್ನಾಗಿ ನನಗೆ ಹಾಡಕ್ಕೆ ಬರುತ್ತೆ, ಹಾಗಾದರೆ ನಿನ್ನ ಹಾಡುಗಳಿಂದ ದೇವರನ್ನು ಸಂತೋಷ ಮಾಡಿಸು. ಬಹಳ ಚೆನ್ನಾಗಿ ನನಗೆ ಕವಿತೆ ಬರೋದಕ್ಕೆ ಬರುತ್ತೆ, ನೀನು ಹಾಡುಗಳ ರಚನೆಯನ್ನು ಮಾಡು. ನನಗಿನ್ನೇನೋ ಶಕ್ತಿ ಇದೆ, ಬಹಳ ನನಗೆ ಬುದ್ಧಿ ಇಲ್ಲ, ಹಾಡಿಗೆ ಧ್ವನಿ ಇಲ್ಲ, ಏನೂ ಇಲ್ಲ, ನಾನು ತುಂಬ ಓಡಾಡಬಲ್ಲೆ, ನನ್ನ ಕಾಲಿಗೆ ಶಕ್ತಿ ಇದೆ, ಹಾಗಾದರೆ ಬ್ರಾಹ್ಮಣರಿಗೆ ಬಡಿಸು, ನೀನು ದೇವರ ನೈವೇದ್ಯಕ್ಕೆ ಸೇವೆಯನ್ನು ಮಾಡು. ನಮ್ಮ ಶಕ್ತಿ ಏನಿದೆಯೋ ಆ ಶಕ್ತಿಯ ವಿನಿಯೋಗ ಅದು ದೇವರಿಗಾಗಿ ಆಗಬೇಕು, ಅದು ದೇವರ ಭಕ್ತರಿಗಾಗಿ ಆಗಬೇಕು. ಇದು ಹನುಮಂತ ಚಿಕ್ಕದಾದ ತಾನು ದೊಡ್ಡ ರೂಪವನ್ನು ತೆಗೆದುಕೊಳ್ಳುವ ಮೂಲಕ ನನ್ನದೆಲ್ಲವೂ ಶ್ರೀರಾಮನಿಗೆ ಮೀಸಲು ಎಂಬ ಸಂದೇಶವನ್ನು ಹನುಮಂತ ದೇವರು ನೀಡುವ ಮೂಲಕ ಈ ಕಿಷ್ಕಿಂಧಾಕಾಂಡವನ್ನು ಸಮಾಪ್ತಿ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಮಚಂದ್ರನ ಅನುಗ್ರಹ ಆಗಬೇಕು ಅಂದರೆ ಹನುಮಂತ ದೇವರ ಪಾತ್ರ, ಹನುಮಂತ ದೇವರ ಮಧ್ಯಸ್ಥಿಕೆ ಇಲ್ಲದೆ ಶ್ರೀರಾಮಚಂದ್ರನ ಅನುಗ್ರಹ ಆಗೋದಿಲ್ಲ ಅಂತನ್ನುವುದು ನಾವು ಕಿಷ್ಕಿಂಧಾಕಾಂಡದ ಮೂಲಕ ತಿಳಿದಿದ್ದೇವೆ. ಆ ಹನುಮಂತನ ಅವತಾರರಾದಂತಹ ಶ್ರೀಮದಾಚಾರ್ಯರು, ಆ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಮಹಾಗುರುಗಳ ಮಾರ್ಗದರ್ಶನ, ಅವರ ಉಪದೇಶ ಇಲ್ಲದೇನೆ ನಮಗೆ ರಾಮನ ದರ್ಶನ, ರಾಮನ ಜ್ಞಾನ ಆಗೋದಕ್ಕೆ ಸಾಧ್ಯವಿಲ್ಲ ಅನ್ನುವ ತತ್ವವನ್ನು ತಿಳಿತಾ ಇಲ್ಲಿ ರಾಮಾಯಣದ ಉಪನ್ಯಾಸ ಮಾಡುವುದಕ್ಕಾಗಿ ನನಗೆ ಆದೇಶ ಮಾಡಿ ಪರಮಾನುಗ್ರಹ ಮಾಡಿದಂತಹ ಪರಮ ಪೂಜ್ಯರಾದ ಶ್ರೀ ಶ್ರೀ ಶ್ರೀಪಾದಂಗಳವರ ಚರಣಗಳಲ್ಲಿ ಅನಂತ ವಂದನಾಪೂರ್ವಕವಾದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ವಿಶೇಷವಾಗಿ ಈ ಉಪನ್ಯಾಸಕ್ಕಾಗಿ ನನಗೆ ವಿಶೇಷವಾಗಿ ಆತ್ಮೀಯ ಅಭಿಮಾನದಿಂದ ಆಮಂತ್ರಣ ನೀಡಿದಂತಹ ಪಂಡಿತ ಆನಂದತೀರ್ಥಾಚಾರ್ಯ ನಾಗಸಂಪಿಕೆಯವರು, ಅವರಿಗೂ ಕೂಡ ನಾ ಈ ಪ್ರಸಂಗದಲ್ಲಿ ನಮಸ್ಕಾರಪೂರ್ವಕವಾದ ಕೃತಜ್ಞತೆಗಳನ್ನು ತಿಳಿಸ್ತಾ, ಈ ಎಲ್ಲ ಕಾರ್ಯಕ್ರಮದ ಆಯೋಜಕರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ವಿಶಿಷ್ಟ ಸನ್ನಿಧಾನದಲ್ಲಿ ವೆಂಕಟೇಶ ದೇವರು ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ ನಾಲ್ಕು ಮಾತುಗಳನ್ನು ಆಡುವ ಸೌಭಾಗ್ಯ ನನಗೆ ಸಿಕ್ಕದ್ದು ನನ್ನ ವಿಶಿಷ್ಟವಾದ ಪೂರ್ವಜರ ಪುಣ್ಯ ಅಂತ ಭಾವಿಸ್ತಾ, ಈ ಪುಣ್ಯಗಳನ್ನು ಇಲ್ಲಿ ಸನ್ನಿಹಿತರಾದ ಗುರುಗಳು, ನನ್ನ ಗುರುಗಳು ಎಲ್ಲರ ಮೂಲಕ ಮುಖ್ಯಪ್ರಾಣಾಂತರ್ಗತ ಭಗವಂತನಲ್ಲಿ, ಶ್ರೀರಾಮಚಂದ್ರನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಸದಾ ಇದಂ ಜ್ಞಾನಂ ಹರೇ ಪೂಜಾ ಹರೇರೇವೋದಿತಂ ಸದಾ ಹರ್ಯದೀನಂಚ ಸರ್ವತ್ರ ತೇವಂ ನ್ಯಾಸೋ ಹರೋಸ್ಮತಃ. ಶ್ರೀಕೃಷ್ಣಾರ್ಪಣಮಸ್ತು.